ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ನಿಮ್ಮನ್ನ ಡಾಕ್ಟರ್ ಒಳಗಡೆ ಕರೀತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮಿ ಸರ್. ಯಾ, ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ. ಹೇಳಿ. ನನ್ನ ಹೆಸರು ರಾಮ್ಮೋಹನ್ ಅಂತ ಡಾಕ್ಟರ್. ಗೌರ್ಮೆಂಟ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ VRS ತಗೊಂಡೆ. ಹೇಳಿ. ನೈಸ್ ಪೇಂಟಿಂಗ್ ಸರ್, ಗುಡ್ ಟೇಸ್ಟ್. ಥ್ಯಾಂಕ್ ಯು. ಹೇಳಿ. ಡಾಕ್ಟರ್ ಜಿ ಸತ್ಯಕಿಶೋರ್, ಸೈಕಿಯಾಟ್ರಿಸ್ಟ್. ಸೈಕಿಯಾಟ್ರಿಸ್ಟಲ್ಲಿ ಪಿ ಹೇಳಬಾರ್ದು ಸರ್, ಪಿ ಸೈಲೆಂಟ್. ಏನೋ, ಇಂಗ್ಲೀಷ್ ತುಂಬಾನೇ ತಮಾಷೆ ಭಾಷೆ ಸರ್. ಏನ್ ಸರ್, ಪಿಗಿಂತ ನೀವೇ ಜಾಸ್ತಿ ಸೈಲೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ? ನಿಮ್ಮ ಸಮಸ್ಯೆ ಎಂಥದ್ದೇ ಆದರೂ ಹೇಳಿ, ನೋ ಪ್ರಾಬ್ಲಮ್, ವಿಲ್ ಟ್ರೈ ಟು ಸಾಲ್ವ್ ಇಟ್. ಪ್ರಾಬ್ಲಮ್ ನಂಗಲ್ಲ ಸರ್, ನನ್ನ ಮಗಂಗೆ. ಓ, ಭೂಗೋಳದಲ್ಲಿ ತೋರಿಸಿರುವಷ್ಟು ಭೂಮಿಗಳು ಮತ್ತು ತೋರಿಸಿರುವಷ್ಟು ನೀರು ಇರುವವರೆಗೂ ನನ್ನ ಜೀವನದಲ್ಲೂ ಕೂಡ ಅಷ್ಟೇ. ಇರುವಷ್ಟು ದಿನ ಸಂತೋಷ, ಇನ್ನು ಸ್ವಲ್ಪ ದಿನ ಕಣ್ಣೀರಷ್ಟೇ ಸರ್. ಆ ಕಣ್ಣೀರಿಗೆ ಕಾರಣ ನನ್ನ ಮಗನೇ ಸರ್. ನಿಮ್ಮ ಮಗನ ಪ್ರಾಬ್ಲಮ್ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ. ಟೈಮ್ ಇದೆಯಾ ಸರ್? ಯಾ, ಶೋರ್, ಪರವಾಗಿಲ್ಲ, ಹೇಳಿ. ಅದು 1980 ಮಳವಳ್ಳಿ ಗ್ರಾಮ.
ನಮ್ಮ ಊರಿಗೆ ಯಾವುದೇ ಬಸ್ ಬರ್ತಾ ಇರಲಿಲ್ಲ ಸರ್. ಶಾಲೆ ಹೋಗೋದಕ್ಕೆ 10 ಕಿಲೋಮೀಟರ್ ನಡ್ಕೊಂಡೆ ಹೋಗ್ಬೇಕಾಗಿತ್ತು. ಆದ್ರೂ ನನ್ನಪ್ಪ ನನ್ನ ಹೇಗಾದ್ರೂ ಮಾಡಿ ಓದಿಸ್ಬೇಕು ಅಂತ ದಿನ ನನ್ನ ಎತ್ತಿನಗಡಿಲಿ ಸ್ಕೂಲ್ ಹತ್ರ ಬಿಡ್ತಾ ಇದ್ರು. ಅಪ್ಪನ ಕಷ್ಟ ನೋಡಿ ನಾನು ಕಷ್ಟಪಟ್ಟು ಓದ್ದೆ. ಇವತ್ತಿಗೂ ನನ್ನ ಅಪ್ಪನ ಕೈಲಿರೋ ಚಾಟಿ, ಆ ಎತ್ತಿನ ಗಾಡಿಯ ಚಕ್ರಗಳು, ಅದರ ಶಬ್ದ ಇನ್ನೂ ನನಗೆ ಕೇಳಿಸ್ತಾನೆ ಇರುತ್ತೆ ಸರ್. ಎಕ್ಸ್ಕ್ಯೂಸ್ ಮೀ, ಪ್ರಾಬ್ಲಮ್ ನಿಮ್ಮ ಮಗಂದು ಅಂತ ಹೇಳಿದ್ರಿ ಅಲ್ವಾ? ಹೌದು. ಮತ್ತೆ ನಿಮ್ ಬಗ್ಗೆ ಹೇಳ್ತಾ ಇದ್ದೀರಾ? ಅಂದ್ರೆ ಟೈಮ್ ಇದೆ ಅಂತ ಹೇಳಿದ್ರಲ್ವಾ ನೀವು, ಅದಕ್ಕೆ ನನ್ನ ಫ್ಲಾಶ್ ಬ್ಯಾಕ್ ನು ಕವರ್ ಮಾಡೋಣ ಅನ್ಕೊಂಡೆ ಸರ್. ಟೈಮ್ ಇದೆ ಅಂದ ತಕ್ಷಣ ನೀವು 1980ರಿಂದ ಅಷ್ಟೊಂದು ಕೇಳೋ ಟೈಮ್ ವ್ಯವಧಾನ ಎರಡೂ ಇಲ್ಲ ಸರ್. ಆಮೇಲೆ ನಿಮ್ಮ ಫ್ಲಾಶ್ ಬ್ಯಾಕ್ ತುಂಬಾ ಡೀಟೇಲ್ ಆಗಿದೆ, ಸೊ ಅಷ್ಟೊಂದು ಬೇಡ. ಸಿಂಪಲ್ ಅಂಡ್ ಸ್ಟ್ರೈಟ್ ಆಗಿ ನಿಮ್ಮ ಮಗನ ಪ್ರಾಬ್ಲಮ್ನ ಹೇಳ್ಬಿಡಿ. ನನ್ನ ಮಗನ ಹೆಸರು ಸಂತೋಷ್ ಸರ್. ಅವನು ಸೆಕ್ಸ್ ಅಡಿಕ್ಟ್. ಚಿಕ್ಕನಿಂದಲೂ ಅವನಿಗೆ ಅದೇ ಧ್ಯಾನ ಸರ್. ವಯಸ್ಸಿಗೆ ಮೀರಿದ ಪ್ರಶ್ನೆ ನಾ ಕೇಳೋದು. ಡೌಟ್ ಸಬ್ಜೆಕ್ಟ್ ಅಲ್ಲ ಅಪ್ಪ. ಮತ್ತೆ ನನ್ನ ಡ್ರಾಯರ್ ಅಲ್ಲಿ ಬ್ಲೂ ಫಿಲ್ಮ್ಸ್ ನಾನು ನೋಡೋದು. ಪ್ರಾಸ್ಟಿಟ್ಯೂಟ್ಸ್ ಹತ್ರ ಹೋಗೋದು. ಅವನ್ ಕಷ್ಟ ನೋಡಿ ಮದುವೆ ಮಾಡಿದ್ರೆ ಮದುವೆ ಆದ ಸ್ವಲ್ಪ ದಿನಕ್ಕೆ ಇನ್ನೊಂದು ಹುಡುಗಿನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡ ಸರ್. ಅವನ್ ಕಾಮಕ್ಕೆ ಕಾಮ ಮತ್ತು ಫುಲ್ ಸ್ಟಾಪ್ ಇಲ್ಲ ಸರ್. ನೀವೇ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಮಾಮೂಲ್ ಮನುಷ್ಯನಾಗಿ ಮಾಡ್ಬೇಕು ಸರ್. ನಿಮ್ ಪ್ರಾಬ್ಲಮ್ ಏನು ಅಂತ ನಂಗೆ ಅರ್ಥ ಆಯ್ತು. ಒಂದ್ ಕೆಲಸ ಮಾಡಿ, ನಿಮ್ ಮಗನ ಒಂದ್ಸಲ ಇಲ್ಲಿ ಕಳ್ಸ್ಕೊಡಿ. ಯಾಕಪ್ಪ ಇಲ್ಲಿಗೆ ಬರಕ್ ಹೇಳಿದ್ರಿ? ಒಳಗಡೆ ಸೈಕಿಯಾಟ್ರಿಸ್ಟ್ ವೇಟ್ ಮಾಡ್ತಿದ್ದಾರೆ, ಹೋಗು. ಸೈಕಿಯಾಟ್ರಿಸ್ಟಾ? ಯಾಕೆ? ಹೇಳ್ತೀನಿ, ಹೋಗೋ ಹೋಗೋ. ಮೇ ಐ ಕಮ್ ಇನ್ ಸರ್? ಯಾ, ಯು ಮಸ್ಟ್ ಬಿ ಸಂತೋಷ್ ರೈಟ್? ಯಸ್ ಸರ್. ಟೇಕ್ ಯುವರ್ ಸೀಟ್. ಸಂತೋಷ್, ನಿಮ್ಮ ತಂದೆ ನಿಮ್ಮ ಬಗ್ಗೆ ತುಂಬ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಟೆಲ್ ಮಿ, ಹುಡುಗಿರ ವಿಷಯದಲ್ಲಿ ನಿನ್ನ ಕೌಂಟ್ ಎಷ್ಟು? ಕೌಂಟ್ ಅಂದ್ರೆ ಏನು ಸರ್? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸಂತೋಷ್, ನೀನು ನನ್ನ ಹತ್ರ ಎಷ್ಟು ಓಪನ್ ಆಗಿರ್ತೀಯೋ ಅಷ್ಟು ಬೇಗ ರಿಕವರ್ ಆಗ್ಬೋದು. ಸೊ ಇಲ್ಲಿವರೆಗೂ ಹುಡುಗಿರ ಜೊತೆ ನಿನಗಿರೋ ಫಿಸಿಕಲ್ ಏನೋ? ಸರ್, ನಮ್ಮ ಅಪ್ಪ ಏನು ಹೇಳಿದಾರೋ ನೀವೇನು ಅರ್ಥ ಮಾಡ್ಕೊಂಡಿದ್ದೀರೋ ಅದು ನನಗೆ ಗೊತ್ತಿಲ್ಲ. ಆದರೆ 3 ಮಂತ್ಸ್ ಬ್ಯಾಕ್ ಐ ವಾಸ್ ಅ ವರ್ಜಿನ್ ಸರ್. ಮತ್ತೆ ನಿಮ್ಮ ತಂದೆಯವರೇನು ನೀನೊಬ್ಬ ದೊಡ್ಡ ಸೆಕ್ಸ್ ಅಡಿಕ್ಟ್ ಅಂತ ನಿನ್ನ ಕಾಮಕ್ಕೆ ಕುತುಬ್ ಮಿನಾರಷ್ಟು ಚರಿತ್ರ ಇದೆ ಅನ್ನೋ ಥರ ಹೇಳ್ತಾ ಇದ್ರು? ಈ ಪ್ರಪಂಚದಲ್ಲಿ ಯಾವ ತಂದೆ ತಾನೇ ತನ್ನ ಮಗನ ಅರ್ಥ ಮಾಡ್ಕೊಂಡಿದ್ದಾನೆ ಸರ್ ಇವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ? ಇವ್ರು ಇಲ್ಲಿವರೆಗೂ ನನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ನಿನ್ನ ಪ್ರಾಬ್ಲಮ್ ಏನು ಅಂತ ಕೇಳಲಿಲ್ಲ. ಈಗ ನಾನು ಕೇಳ್ತಾ ಇದ್ದೀನಿ, ಹೇಳು ಏನೇನು ಪ್ರಾಬ್ಲಮ್ಮು ಸರ್? ಅದು ಹೇಳು ಸಂತೋಷ್, ಐ ಕ್ಯಾನ್ ಹೆಲ್ಪ್ ಯು. ಓಕೆ ಸರ್. ಸಾರಿ ಕೇಳಿಸ್ಲಿಲ್ಲ, ಮತ್ತೆ ಹೇಳು. ಏನ್ ಹೇಳ್ತಾ ಇದೆಯಾ? ಸ್ವಲ್ಪನೂ ಕೇಳಿಸ್ಲಿಲ್ಲ, ಸ್ವಲ್ಪ ಜೋರಾಗಿ ಹೇಳು ಬಾ. ಸರ್, ನನ್ನ ಪ್ರಾಬ್ಲಮ್ ಜೋರಾಗಿ ಕಿರ್ಚ ಹೇಳುವಂತ ಪ್ರಾಬ್ಲಮ್ ಅಲ್ಲ ಸರ್. ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನಾನು ಫ್ಲಾಶ್ ಬ್ಯಾಕ್ ಹೋಗ್ಬೇಕು. ಫ್ಯಾಮಿಲಿ ಪೂರ್ತಿ ಬರೀ ಫ್ಲಾಶ್ ಬ್ಯಾಕ್ ಹುಚ್ಚರೇ ಇರಬೇಕು. ಸರಿ ಹೇಳು. ಆದ್ರೆ ನಿಮ್ಮಪ್ಪನ ತರ ಐ ಕಗಾನ ಅಂತ ಡೀಟೇಲ್ ಆಗಿ ಹೇಳ್ಬಾರ್ದು. ತಂದೆ ತಿಂದೆ ಹೋದೆ ಅಂತ ಕ್ರಿಸ್ಪಿಯಾಗಿ ಹೇಳ್ಬಿಡು. ಆಯ್ತು ಸರ್. ಅದು 2007 ನಾನಾಗ 7th standard ಓದ್ತಾ ಇದ್ದೆ. ಮಳವಳ್ಳಿನಲ್ಲ? ಇಲ್ಲ ಸರ್, ಲೋಕಲ್ ಬ್ಯಾಂಗ್ಳೂರೇ. ಆ ಕಡೆ ಸ್ಟಡೀಸ್ ಅಲ್ಲೂ ಈ ಕಡೆ ಸ್ಪೋರ್ಟ್ಸ್ ಅಲ್ಲೂ 1 ಅಲ್ಲಿದ್ದ ನನ್ನ ಲೈಫು. ಒಂದಿನ ನಮ್ಮ ಪಿಯೋನ್ ಸುಬ್ಬರಾವ್ ಹೊಡೆದಿದ್ದ ಬೆಲ್ಲಿಂದ ಪೂರ್ತಿಯಾಗಿ ಬದಲಾಗೋಯ್ತು ಸರ್. ಕ್ಲಾಸಿಕ್ ಫೆಸ್ಟ್ ಬರ್ತೀಯಾ? ನನ್ಗೂ ಒಂದ್ ಚಾನ್ಸ್ ಕೊಡಲ್ವೇನೋ? ನಾನ್ ಚಾನ್ಸ್ ಕೊಡೋದಂದ್ರೆ ಏನು? ಯಾರು ಚೆನ್ನಾಗಿ ಓದ್ತಾರೋ ಅವರೇ ಫಸ್ಟ್ ಬರ್ತಾರೆ. ನಾನು ಚೆನ್ನಾಗಿ ಓದಲ್ವಾ? ಅದು ನಿನ್ಗೆ ಗೊತ್ತಿರಬೇಕು. ಯಾಕೋ ಸಂತೋಷ್, ನಿನ್ ತಮ್ಮ ಅಷ್ಟು ಚಿಕ್ಕದಾಗಿದ್ದಾನೆ? ಅದೇ ಕಾಣೋ, ನಿನ್ ತಮ್ಮ ಯಾಕೆ ಇಷ್ಟು ಚಿಕ್ಕ?
ಚಿಕ್ಕದಾಗವನೇ. ವಾಟ್ ಇಸ್ ದ ಸ್ಮಾಲೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್? ಮ್ಯಾಮ್ ಸಂತೋಷ್ನ ಕೇಳಿ ಮ್ಯಾಮ್, ಅವನ್ ಹೇಳ್ತಾನೆ. ಸಂತೋಷ್ನ ಯಾಕೆ ಕೇಳ್ಬೇಕು? ಸ್ಮಾಲ್ ಸ್ಮಾಲರ್ ಸ್ಮಾಲೆಸ್ಟ್ ಈ ತರ ರಿಲೇಟೆಡ್ ಏನೇ ಆಗಿದ್ರು ಸಂತೋಷ್ನ ಕೇಳಿ ಮೇಡಮ್, ಅವನ್ ಹೇಳ್ತಾನೆ. ಅವನ್ ಹಾಗೆ ಹೇಳಿದ್ಮೇಲೆ ನನ್ನ ಮೈಂಡ್ ತುಂಬಾ ಡಿಸ್ಟರ್ಬ್ ಆಯ್ತು. ಹೇಗಾದ್ರೂ ಮಾಡಿ ಆ ಡೌಟ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ನಮ್ಮ ಅಪ್ಪನ ಹತ್ರ ಹೋದೆ. ಏನಾ ಸ್ಕೂಲ್ ಮುಗಿತೇನಾ? ಸ್ಕೂಲ್ ಮುಗಿತಪ್ಪ. ಆದ್ರೆ ನಂಗೊಂದು ಡೌಟ್ ಅಪ್ಪ. ಅದೇನ್ ಕೇಳೋ, ಯಾವ ಸಬ್ಜೆಕ್ಟ್ ಅಲ್ಲಿ? ಮ್ಯಾಥ್ಸ್ ಅಲ್ಲ, ಸೈನ್ಸ್ ಅಲ್ಲ, ಸೋಷಿಯಲ್ ಅಲ್ಲ? ಡೌಟ್ ಸಬ್ಜೆಕ್ಟ್ ಅಲ್ಲ ಅಪ್ಪ. ಮತ್ತೆ ನನ್ ಡ್ರಾಯರ್ ಅಲ್ಲಿ. ನಮ್ಮ ಅಪ್ಪ ಹೊಡೆದಿದ್ದು ಏಟು ಹೋಗ್ಲಿಲ್ಲ, ನನ್ನ ತಲೆಯಲ್ಲಿ ಡೌಟ್ ಕ್ಲಿಯರ್ ಆಗಲಿಲ್ಲ, ಆದ್ರೆ ಸ್ಟಡೀಸ್ ಮಾತ್ರ ಕಂಪ್ಲೀಟ್ ಆಯ್ತು. ಇನ್ನೇನಿರುತ್ತೆ, ಎಂಸೆಟ್ ಅಲ್ಲಿ ಸ್ಟೇಟ್ ರ್ಯಾಂಕಿಂಗ್ ಬರ್ಬೇಕಿದ್ ನನಗೆ, ಸ್ಟೇಟ್ ಜನ ಬಂತ, ರ್ಯಾಂಕು ಬಂತು, ಯಾವುದೋ ಒಂದು ಕಾಲೇಜಲ್ಲಿ ಸೀಟು ಸಿಕ್ತು. ನ್ಯೂ ಪ್ಲೇಸ್, ನ್ಯೂ ಫ್ರೆಂಡ್ಸ್, ಹಾಗೆ ನನ್ನ ಲೈಫಲ್ಲಿ ಫಸ್ಟ್ ಲವ್ ಸ್ಟೋರಿ ಕೂಡ ಅಲ್ಲೇ ಶುರು ಆಯಿತು. ಲೇ ಇಲ್ಲೇನ ಮಾಡ್ತಿದ್ದೀರಾ? ಸಂತೋಷ್, ನಿಮ್ಮ ಮನೇಲಿ ಯಾರು ಇಲ್ಲ ತಾನೆ? ಯಾರು ಇಲ್ಲ ಕಣೋ, ಯಾಕೆ? ಏನ್ ಸಿಡಿರೋದು, ಪ್ರಾಜೆಕ್ಟ್ ವರ್ಕಾ? ಯಾವಾಗ್ಲೂ ಪ್ರಾಜೆಕ್ಟ್ ವರ್ಕ್ ಅಂತಿರ್ತೀಯ. ಇದು ಒಬ್ಬ ಹುಡುಗ ಹುಡುಗಿ ರೂಮ್ ಅಲ್ಲಿ ಮಾಡೋ ಸೀಕ್ರೆಟ್ ವರ್ಕ್. ಈ ಸಿಡಿಗೆ ಸಿಟಿಯಲ್ಲಿ ತುಂಬಾನೇ ಡಿಮಾಂಡ್ ಇದೆ. ಸಿಡಿ ಪ್ಲೇಯರ್ ಇದೆಯಲ್ವಾ, ಅದಕ್ಕೆ ತಗೊಂಡ್ಬಂದ್ವಿ. ಏನೋ ನೋಡೋಣ. ಆದ್ರೆ ಸಿಡಿ ಪ್ಲೇಯರ್ ಕೆಟ್ಟೋಗಿದೆ ಕಣೋ, ರಿಪೇರಿ ಮಾಡಿಸ್ಬೇಕು. ರಿಪೇರಾ? ಹೆಂಗೋ ನಿಮ್ಮ ಅಪ್ಪನ ಲ್ಯಾಪ್ಟಾಪ್ ಇದೆಯಲ್ಲ, ಅದ್ರಲ್ಲಿ ನೋಡೋಣಪ್ಪ. ಲೇ ನಮ್ಮ ಅಪ್ಪ ಗೊತ್ತಾದ್ರೆ ಸಾಯ್ಸಾಕ್ ಕೊಡ್ತಾರೆ, ಬೇಡ ಕಣೋ ಪ್ಲೀಸ್. ನಿನ್ನ ಅಪ್ಪ ಬರೋಷ್ಟ್ರಲ್ಲಿ ನೋಡ್ಕೊಂಡು ಮುಗಿಸಿದ್ರೆ ಏನಾದ್ರೂ ಇವತ್ತು ನೋಡ್ಲೇಬೇಕು. ಯಾಕೋ ಶೆಕೆ ತಡ್ಕೊಳಕ್ಕೆ ಆಗ್ತಿಲ್ಲ, ಬಿಚ್ಚ್ಬಿಡ್ತೀನಿ. ಲೇ ಸಂತೋಷ್, ಇದ್ರ ಆನ್ಸರ್ ಎಲ್ಲಿದೆ? ಆಕ್ಚುಲಿ ವೆರಿ ಗುಡ್ ಕಣ್ರೋ, ನೀವ್ ಹೀಗೆ ಓದ್ಕೋಬೇಕು. ಅಪ್ಪ ನೀವ್ ಯಾವಾಗ ಬಂದ್ರಿ? ಅಪ್ಪ ಈಗ ಬಂದೆ ಕಣ. ನೀನೇನೋ ಶರ್ಟ್ ಎಲ್ಲ ಬಿಚ್ಕೊಂಡು ಫ್ಯಾನ್ ಹಾಕ್ಬೇಕಿತ್ತಾನೆ? ಅದು ಓದ್ಬೇಕಾದ್ರೆ ಮರ್ತೋದೆ ಅಂಕಲ್. ಓಹೋ, ನಾನ್ ಕೂಡ ಲ್ಯಾಪ್ಟಾಪ್ ನ ಮರ್ತೋದೆ, ಅರ್ಜೆಂಟ್ ಮೀಟಿಂಗ್ ಇದೆ. ಅಯ್ಯಪ್ಪ, ನಿನ್ನ ಅಪ್ಪ ನೋಡಿದ್ರೆ ನಮ್ ಕತೆ ಅಷ್ಟೇ ಕಣೋ. ಒಳ್ಳೇದಾದ್ ಬಿಡು, ಚೆನ್ನಾಗಿ ಮ್ಯಾನೇಜ್ ಮಾಡ್ದೆ. ಹೌದು ಕಣೋ, ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಿ. ಏನಂತೆ ಸಂತೋಷ್? ಚೆನ್ನಾಗೇನು, ಸೂಪರ್ ಆಗಿ ಮ್ಯಾನೇ. ಸಿಡಿ ಒಳಗಡೆನೇ ಇದೆ ಕಣೋ. ಸಾರಿ ಬಾಸ್, ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಲ್ಯಾಪ್ಟಾಪ್ನ ಮರ್ತು ಬಂದಿರೋದಕ್ಕೆ ಕ್ಷಮಿಸಿ. ನೀವೆಲ್ಲರೂ ಕ್ಷಮಿಸ್ತೀರಾ? ಯಾಕಂದ್ರೆ ನೀವು ನೋಡೋಕೆ ಹೋಗ್ತಿರೋ ಕಂಟೆಂಟೇ ಹಾಗಿದೆ, ಶಿವರಿಂಗ್ ಶಿವರಿಂಗ್ ಬಂದ್ಬಿಡುತ್ತೆ. ಇದ್ರ ಮೇಲೆ ನಾನು ಎರಡು ದಿವಸದಿಂದ ಹಗಲು ರಾತ್ರಿ ಅಂದೇ ಕೆಲಸ ಮಾಡ್ತಾ ಇದ್ದೀನಿ. ಇದೇ ನನ್ನ ಶ್ವಾಸ, ಇದೇ ನನ್ನ ಹೃದಯ, ಇದೇ ನನ್ನ ಸರ್ವಸ್ವ. ನೋಡ್ತಿರಲ್ವಾ ಮೇಡಮ್, ನೋಡ್ತಿರಲ್ವಾ? ಹಿಯರ್ ಇಟ್ ಗೋಸ್. ಏನ್ ಪ್ಲೇ ಮಾಡ್ತಾ ಇದೀಗ? ಒನ್ ಮಿನಿಟ್ ಸರ್. ಇದೇನ ನೀವು ಹೇಳಿದ ಪ್ರಾಜೆಕ್ಟ್? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಸ್ಟಾಪ್ ಇಟ್ ಐ ಸರ್, ಗೆಟ್ ಔಟ್ ಫ್ರಮ್ ದಿಸ್ ಪ್ಲೇಸ್. ಹಾಯ್. ಹಾಯ್. ಏನ್ ಬರೋಕ್ ಹೇಳ್ದೆ? ನಮ್ಮ ಮನೇಲಿ ಯಾರು ಇಲ್ಲ, ವಾಪಸ್ ಬರೋದಕ್ಕೆ 2 hours ಆಗುತ್ತೆ. ಓ ಓಕೆ, ಹಾಗಾದ್ರೆ 2 hours ಬಿಟ್ಟು ಬರ್ಲಾ? ನಿಮ್ ಪೇರೆಂಟ್ಸ್ ಬರ ಇಲ್ವಲ್ಲ, ಚೆನ್ನಾಗಿರೋದಿಲ್ಲ. ಬಾಯ್. ನಿಂಗೆ ಏನಾದ್ರೂ ಹುಚ್ಚ? ಮನೇಲಿ ಯಾರು ಇಲ್ಲ ಅಂತಾನೆ ಕರೆದಿದ್ದು. ಅದಲ್ಲ, ಸಡನ್ ಆಗಿ ಏನಾಯ್ತು? ಈಗ ಹೊರಡು ಸಂತೋಷ್, ನಮ್ ಪೇರೆಂಟ್ಸ್ ಬರೋ ಟೈಮ್ ಆಯ್ತು. ನಿಮ್ ಪೇರೆಂಟ್ಸ್ ಬರೋದಕ್ಕೆ ಇನ್ನೂ ಟೈಮ್ ಇದೆ ಅಂದೆ? ಅರ್ಥ ಮಾಡ್ಕೋ, ಹೋಗು. ಆ ಹುಡುಗಿ ಅವಮಾನ ಮಾಡಲಿಂದ ಕಳ್ಸದ್ಮೇಲೆ
ಸೀರಿಯಸ್ ಆಗಿ ಸೈಜ್ ದೊಡ್ಡದಾಗಬೇಕು ಅಂತ ಡಿಸೈಡ್ ಮಾಡಿದೆ ಸರ್. ಆಗಲೇ ಎಸ್ ಟಿ ಜಿ ಅನ್ನೋ ಫೇಸ್ಬುಕ್ ಗ್ರೂಪ್ ಅಲ್ಲಿ ಮೆಂಬರ್ ಆದೆ ಸರ್. ಎಸ್ ಡಿ ಜಿ ಸ್ಮಾಲ್ ಡಿಗ್ ಗ್ರೂಪ್. ಅಲ್ಲಿನ ಮೆಂಬರ್ಸ್ ಅವ್ರಿಗೇನು ತೋಚಿತೋ ಅದನ್ನು ಹೇಳ್ತಾ ಇದ್ರು. ನಾನು ಸೀರಿಯಸ್ ಆಗಿ ಫಾಲೋ ಮಾಡ್ತಾ ಇದ್ದೆ. ನೋಡಿ, ಗಿಲ್ಲಿ ಬೋನ್ ಟ್ಯಾಬ್ಲೆಟ್ ತಗೊಂಡ್ರೆ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ನಾನು ತಗೋತಾ ಇದ್ದೀನಿ, ನೀವು ಕೂಡ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಮಾರ್ಕೆಟಲ್ಲಿ ಹ್ಯಾಂಡ್ ಪಂಪ್ ಸಿಗುತ್ತಂತೆ, ಜಸ್ಟ್ 10,000 rupees ಅಷ್ಟೇ. ಅದನ್ನ ಯೂಸ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಚೆನ್ನಾಗುತ್ತೆ. ನಾನು ಕೂಡ ಆರ್ಡರ್ ಮಾಡಿದ್ದೀನಿ. ಹಲೋ ಫ್ರೆಂಡ್ಸ್, ಹಿಮಾಲಯಸಲ್ಲಿ ದೇವಗಿರಿ ಅಂತ ಮರ ಇದೆ, ವೆರಿ ಪವರ್ಫುಲ್ ಟ್ರೀ. ಅದರ ಎಲೆ ತಿಂದ್ರೆ ಖಂಡಿತವಾಗ್ಲೂ ಗ್ರೋತ್ ಆಗುತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ. ಅದು ಒಬ್ಬ ಸ್ವಾಮೀಜಿ ಹತ್ರ ಮಾತ್ರ ಸಿಗದಂತೆ. ಆ ಸ್ವಾಮೀಜಿ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ ಫ್ರೆಂಡ್ಸ್, ಪ್ಲೀಸ್ ಪ್ಲೀಸ್. ಲೋಕಲ್ ಆಗಿ ಏನಾದ್ರೂ ಹೇಳ್ರಯ್ಯ ಅಂದ್ರೆ ಹಿಮಾಲಯ ಸ್ವಾಮೀಜಿ ಮಣ್ಣು ಮಸಿ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದಾರೆ. ಜಾನಿ ಸಿನ್ಸ್. ಹಾ, ನಾನು ಕೂಡ ಅದೇ ಹೇಳಿದ್ದು. ಚಿನ್ನ, ಲೋ ಚಿನ್ನ. ನಮ್ಮ ಅಮ್ಮನ ಹೆಸರು ಸುಭದ್ರ. ಇಲ್ಲಿವರೆಗೂ ಅವ್ರ ಫ್ರೇಮ್ ಅಲ್ಲಿ ಕಾಣಿಸ್ತಾ ಇರೋದಕ್ಕೆ ಕಾರಣ 24 ಗಂಟೆ ಅವ್ರ ರಿಲೇಷನ್ಸ್ ಜೊತೆ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ. ಕಾಲ ಲ್ಯಾಂಡ್ಲೈನ್ ಇಂದ ಸೆಲ್ ಫೋನ್ ಚೇಂಜ್ ಆದ್ರೂ ನಮ್ಮ ಅಮ್ಮ ಮಾತ್ರ ಇನ್ನೂ ಚೇಂಜ್ ಆಗಿಲ್ಲ. ಆಗ ನಮ್ಮ ಅಪ್ಪನಿಗೆ ವರದಕ್ಷಿಣೆಗೆ 10 lakh ಕೊಡ್ತೀವಿ ಅಂತ 10,000 ಕೊಟ್ರು. ಅದಕ್ಕೆ ನಮ್ಮ ಅಪ್ಪನಿಗೆ ನಮ್ಮ ಅಮ್ಮನ ಕಡೆಯವರು ಅಂದ್ರೆ ಇಷ್ಟಾನೇ ಆಗೋದಿಲ್ಲ. ಅಮ್ಮ, ನನ್ನ ದಡ್ಡ ಅಂತ ಕರಿ, ದರಿದ್ರ ನನ್ನ ಮಗನೇ ಅಂತ ಕರಿ, ಹೋಗ್ಲಿ ಕಳ್ಳನ ಮಗನೇ ಅಂತ ಕರಿ. ಅಮ್ಮ, ಚಿನ್ನ ಅಂತ ಮಾತ್ರ ಕರಿಬೇಡಮ್ಮ, ನಿನ್ನ ಕೈ ಮುಗಿತೀನಿ. ಸರಿ ಬಿಡೋ ಚಿನ್ನ. ಇಲ್ನೋಡು, ಚಿಕ್ಕಮ್ಮ ಲೈನಲ್ಲಿದ್ದಾಳೆ, ಮಾತಾಡು. ಅವನೇನೋ ಸೀರಿಯಸ್ ಆಗಿದ್ದಾನೆ ಕಣೆ, ಸಾಯಂಕಾಲ ಫೋನ್ ಮಾಡಿ ಮಾತಾಡ್ತೀನಿ ಬಿಡು. ಏನೋ ಆಫೀಸ್ಗ ಸೈಟಲ್ಲಿ ಒಂದು ಚಿಕ್ಕ ಕೆಲಸ ಇದೆ, ಅದನ್ನ ನೋಡ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಸೈಟಲ್ಲಿ ಯಾರಿಗಾದ್ರೂ ಸೈಟ್ ಹಾಕಿದೆ ಅಂದ್ರೆ ಕೈಕಲ್ ಕತ್ತರಿಸ್ಬಿಡ್ತೀನಿ. ಹುಷಾರು. ಸೈಟಲ್ಲಿ ವರ್ಕರ್ಸ್ ಬಿಟ್ರೆ ಹೆಣ್ಮಕ್ಳು ಯಾರು ಇರ್ತಾರಪ್ಪ? ಇರ್ತಾರಲ್ಲೋ, ಸಿಮೆಂಟ್ ಕಲ್ಸೋರು, ಇಟ್ಟಿಗೆ ಹೊರೋರು, ಲೇಡೀಸು. ಏನಂಗೆ ನೋಡ್ತಾ ಇದೀಯಾ, ಹೋಗೋ. ಆಯಿತು ಸರ್. ಓಕೆ ಸರ್, ಓಕೆ ಸರ್. ಸರ್ ಬಂದ ತಕ್ಷಣ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಸರ್. ಲೈ ಸಂತೋಷ್, ಅದನ್ನೆಲ್ಲ ಮರ್ತುಬಿಡಿ. ನಮಸ್ತೆ ಸರ್. ನಮಸ್ತೆ ಅಣ್ಣ. ಈ ಸೈಜು ಇಂಚಸ್ ಎಲ್ಲ ಪಕ್ಕದಲ್ಲಿಟ್ಟು ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್. ಯು ಆರ್ ಗುಡ್, ರಿಲ್ಯಾಕ್ಸ್. ಗುಡ್ ಮಾರ್ನಿಂಗ್ ಸರ್. ಏನಪ್ಪ ಸಂತೋಷ್, ಎಲ್ಲೋ ಹೋಗಿದ್ದೆ? ನಿನಗೋಸ್ಕರ ಎಷ್ಟು ದಿನ ವೇಟ್ ಮಾಡ್ತಿದ್ದೀವಿ. ಏನಾಯ್ತು? ಆ ಡೌಟ್ ಏನು ಅಂತ ಕೇಳ. ಬ್ರೋ, ಇದನ್ನು 3 inch ಕಟ್ ಮಾಡ್ಬೇಕಾ, 4 inch ಕಟ್ ಮಾಡ್ಬೇಕಾ? ಅನ್ಕೊಂಡು ಬಂದ ತಕ್ಷಣ ಯಾಕೋ ಟಾರ್ಚರ್ ಕೊಡ್ತಾ ಇದೀರಾ? ಎಷ್ಟು ಆಂಗಲ್ ಕಟ್ ಮಾಡ್ಬೇಕಂತ? ಯಾವ್ದೋ ಒಂದು ಆಂಗಲ್ ಕಟ್ ಮಾಡ್ರೋ. ಎಲ್ಲಿ ಹೋದ್ರೆ ದರಿದ್ರ ಆಂಗಲ್ಸು, ದರಿದ್ರ ಇಂಚಸ್. ಏನಾಗಿದೆಯೋ ಅವನಿಗೆ? ನಾನೇನ್ ಕೇಳಿದೆ ಸರ್, ಇದೆಷ್ಟು ಇಂಚ್ ಕಟ್ ಮಾಡ್ಬೇಕು ಅಂತ ಕೇಳಿದೆ ಅಷ್ಟೇ ತಾನೇ. ಅದಕ್ಕೆ ಯಾಕೆ ಸರ್ ಹುಚ್ಚ ವೆಂಕಟ ತರ ರೈಸ್ ಆಗ್ಬೇಕು ಅವನು? ಚೀಚಿ ಚಿಕ್ಕ ಲೈಫೇನೋ, ಕೋಪ ತಂದು ಕೊಡ್ತದೆ. ಚಿಕ್ಕಂದಿನಿಂದ ಇಷ್ಟೇನೆ, ಇಂಚಾದ್ರೂ ಚೇಂಜ್ ಆಗ್ತಾ ಇಲ್ವಲ್ಲ. ಕಿಂಗು ಸೈಜು ಸಿಗ್ರೆಟ್ ಹಾಗೆ, ಬೆಂದಾಸಾಗಿ ಇರೋಣ ಅಂದ್ರೆ ಸ್ಮಾಲು ಸೈಜು ಬಿಡಿಯಾಗೆ, ಉಳಿದೆ ಹೋಯ್ತು ಜೀವನ. ಐ ಹೇಟ್ ಮೈ ಲೈಫ್, ಲೈಫ್ ಲೈಫ್, ಕಷ್ಟಗಳಿಗೆ ಕೇರ್ ಆಫ್. ಮೈ ಲೈಫ್ ಲೈಫ್ ಲೈಫ್, ಪ್ರತಿ ಕ್ಷಣ ಮೂಡ್ ಆಫ್. ಲೈಫ್ ಲೈಫ್ ಲೈಫ್, ಕಷ್ಟಗಳಿಗೆ ಲೈಟ್ ಆಫ್. ಲೈಫ್ ಲೈಫ್ ಲೈಫ್, ಇನ್ನು ಯಾವಾಗ್ಲೂ ಟೇಕ್ ಆಫ್. ಎಲ್ಲರಿಗೂ ಹ್ಯಾಪಿನೆಸ್, ಫುಲ್ ಬಾಟಲ್ ಸೈಜ್ ಅಲ್ಲಿದ್ರೆ ನನಗೇನೋ ಕ್ವಾರ್ಟರ್ ಸೈಜ್ ಯಾವಾಗಿಂದ್ಲೋ. ಒಬ್ಬೊಬ್ಬರ ಫ್ಯೂಚರ್ ನೋಡಿದ್ರೆ ಸಿಲ್ವರ್ ಸ್ಕ್ರೀನ್ ರೇಂಜ್ ಅಲ್ಲಿದೆ, ನಂದೆಲ್ಲ ಸೆಲ್ ಫೋನ್ ಸ್ಕ್ರೀನ್. ಏನ್ ಮಾಡೋದು,
ನನ್ನ ಅಂಗೈಯ ರೇಖೆ ಅಣುವಷ್ಟಾದ್ರೂ ಬೆಳೀತಾ ಇಲ್ವಲ್ಲೋ, ನನ್ನ ಅದೃಷ್ಟವಂತೂ ಒಂಚೂರಾದ್ರೂ ಬೆಳೀತಾ ಇಲ್ವಲ್ಲೋ. I hate my life, oh life, oh life, oh kashtagalige kerapo. My life, oh life, oh life, oh pratikshana mooda po. Yeah, life, oh life, oh life, oh kashtagalige light up po. Yeah, life, oh life, oh life, oh inu yavaglo take up po. ಏರ್ತಾ ಇಲ್ಲ ನಿದ್ರೇನು ಬರ್ತಾ ಇಲ್ಲ, ಯಾವುದ್ರ ಮೇಲೂ ಇಲ್ಲ ಕಾನ್ಸಂಟ್ರೇಷನ್. ಅಲೋಪತಿ ಆಯುರ್ವೇದ ಇಲ್ಲಾಂದ್ರೆ ಹೋಮಿಯೋಪತಿ, ಯಾವ ಔಷಧಿಗೆ ಗುಣವಾಗುತ್ತೋ ನನ್ನ ಫ್ರಸ್ಟ್ರೇಷನ್. ನನ್ನ ಆ ಬ್ರಹ್ಮ ಸೃಷ್ಟಿಸುವಾಗ ಟೈಮೇ ಸರಿ ಇರ್ಲಿಲ್ವೇನೋ, ಸರಿ ಹೀಗೂ ಒಂದು ಸೃಷ್ಟಿ ಅಡ್ಜಸ್ಟ್ ಮಾಡಿ ಬಿಟ್ಟೇನೋ. I hate my life, oh life, oh life, oh kashtagalige kerapo. My life, oh life, oh life, oh pratikshana mooda po. Yeah, life, oh life, oh life, oh kashtagalige light up po. Yeah, life, oh life, oh life, oh inu yavaglo take up po. Bro, here. ಏನ್ ಬ್ರೋ ಇಷ್ಟು ಅರ್ಜೆಂಟ್ ಆಗಿ ಬರಕ್ ಹೇಳ್ದೆ? ಐ ಹೇಟ್ ಮೈ ಲೈಫ್ ಲೈಫ್ ಅಂತ ಆ ಲಿರಿಕ್ಸ್ ಏನು? ಈ ಸಿಗ್ನೇಚರ್ ಸ್ಟೆಪ್ ಯಾಕೆ ಅಷ್ಟಕ್ಕೂ ನಿನ್ ಫ್ರಸ್ಟ್ರೇಷನ್? ಕಾರಣ ಏನು ಬ್ರೋ ಹೇಳು ಬ್ರೋ. ಸಾಂಗ್ ಕೇಳಿಸ್ಕೊಂಡ್ಯಾ? ಕೇಳದಲ್ಲ, ಎಲ್ಲ ನೋಡ್ದೆ. ಅಷ್ಟಕ್ಕೂ ಚಿಕ್ಕ ಚಿಕ್ಕ ವಿಷಯ ಎಲ್ಲ ಯಾಕೆ ಅಷ್ಟೊಂದು ಫ್ರಸ್ಟ್ರೇಷನ್? ಏನು ಇಲ್ಲ ಬ್ರೋ, ಬಿಟ್ಬಿಡು. ಬಿಡಲ್ಲ ಬ್ರೋ, ಇವತ್ ಬೆಳಿಗ್ಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದೀನಿ, ನಮ್ಮ ಹತ್ರ ಇರೋ ಫ್ರಸ್ಟ್ರೇಷನ್ ಯಾರ ಹತ್ರನಾದ್ರೂ ಹೇಳ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತೀವಂತೆ. ನನಗ್ ನೀನ್ ಬೇಕು ಬ್ರೋ, ಪ್ಲೀಸ್ ಬ್ರೋ, ಶೇರ್ ನೋ, ಐ ಆಮ್ ಯುವರ್ ಫ್ರೆಂಡ್ ಅಲ್ವಾ? ಫ್ರಸ್ಟ್ರೇಷನ್ ಹೇಳು ಅಂದ್ರೆ ನನಗೂ ಉಳಿಸಿದ ಹಾಗೆ ಕುಡಿತಿದ್ಯಲ್ಲ ಬ್ರೋ. ಇಲ್ಲಿವರೆಗೂ ಆ ಸೀಕ್ರೆಟ್ ಯಾರಿಗೂ ಹೇಳಿಲ್ಲ ಬ್ರೋ. ನನಗೆ ಹೇಳು ಬ್ರೋ, ನಾನು ನಿನಗೂ ಹೇಳಲ್ಲ. ರಮೇಶ್, ಏನು ಕೇಳಿಸ್ಲಿಲ್ಲ. ಬ್ರೋ ಬ್ರೋ, ಮತ್ತೆ ಏನು ಕೇಳಿಸ್ಲಿಲ್ಲ. ಆತರ ಅಲ್ಲ. ಡಿಯರ್ ಡ್ರಂಕರ್ಸ್, 2 ನಿಮಿಷ ಸೈಲೆಂಟ್ ಆಗಿದ್ರೆ ಕ್ವಾರ್ಟರ್ ಫ್ರೀಯಾಗಿ ಕೊಡಿಸ್ತೀನಿ. ಅರೆ, ಬಾರಲ್ಲಿರೋ ಯೂನಿಟಿ ಭಾರತ ದೇಶದಲ್ಲಿ ಇದ್ದಿದ್ರೆ ದೇಶ ಯಾವಾಗ್ಲೂ ಉದ್ಧಾರ ಆಗ್ತಿತ್ತು. ಬ್ರೋ, ಎಲ್ಲ ಸೈಲೆಂಟ್ ಆಗಿದ್ದಾರೆ, ಈಗ ಹೇಳು. ನೀ ನಂಗೆ ನೋಡಿದ್ರೆ ಚಿಕ್ಕದು ದೊಡ್ಡದಾಗ್ಬಿಡುತ್ತಾ ಬ್ರೋ? ಸೊಲ್ಯೂಷನ್ ಏನಾದ್ರೂ ಇದ್ರೆ ಹೇಳು ಬ್ರೋ. ಓ, ಅದಕ್ಕೇನಾ ಇಂಚಿನ ಬಗ್ಗೆ ಎಲ್ಲ ಮಾತಾಡಿದಾಗ ಅಷ್ಟೊಂದು ಕೋಪ ಮಾಡ್ಕೊಳ್ಳೋದು? ಬ್ರೋ, ಅದು ಚಿಕ್ಕದಾಗಿದ್ರೆ ಮಾತ್ರ ಪ್ರಾಬ್ಲಮ್ ತುಂಬ ದೊಡ್ಡದು ಬ್ರೋ. ನನಗೆ ಗೊತ್ತಿರೋ ಒಬ್ರಿಗೆ ಕೂಡ ಸೇಮ್ ಇದೆ ಪ್ರಾಬ್ಲಮ್. ಮದುವೆ ಆಗಿದ್ 3 ದಿನಕ್ಕೆ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಲು. ಆ ತರ ನಡಿಬಾರ್ದು ಅಂತಾನೆ ಮಾರ್ಕೆಟ್ ಅಲ್ಲಿರೋ ಎಲ್ಲ ಮಾತ್ರ ಟ್ರೈ ಮಾಡಿದೆ ಬ್ರೋ. ನೋ ಯೂಸ್, ಏನು ಅರ್ಥ ಇಲ್ಲ. ಈ ಪ್ರಾಬ್ಲಮ್ ನೀನ್ ನನ್ನ ಹತ್ರ ಹೇಳಿ ಬಹಳ ಒಳ್ಳೆ ಕೆಲಸ ಮಾಡ್ದೆ. ನನಗೆ ಗೊತ್ತಿರೋ ಒಬ್ಬ ಸರ್ಜನ್ ಇದ್ದಾನೆ ಈ ತರದ ವಿಷಯದಲ್ಲಿ, ಅವನು ತುಂಬಾ ಎಕ್ಸ್ಪರ್ಟ್. ನಾಳೆ ಮಾರ್ನಿಂಗ್ 10 ಗಂಟೆಗೆ ಹೋಗಿ ನಿನ್ ಫಾರ್ಮ್ ಫಿಲ್ ಮಾಡು, 10:30ಗೆ ನಾನು ಅಲ್ಲಿಗೆ ಬರ್ತೀನಿ. ಬ್ರೋ, ಲವ್ ಯು. ಥ್ಯಾಂಕ್ ಯು ಬ್ರೋ. ಅಮ್ಮ, ಈಗ ಏನು ಬೇಡ, ಲೇಟ್ ಆಗ್ತಾ ಇದೆ. ನೀವು ಹೋಗಿ. ಸರಿ ಸರಿ. ಅದೇನ್ರಿ, ರಾಂಗ್ ಡೈರೆಕ್ಷನ್ ಅಲ್ಲಿ ಬಂದಿದ್ ನಾನಲ್ವಾ? ತಪ್ಪು ನಿಮ್ದು ಅಂತಿದ್ದೀರಾ?
ತಪ್ಪು ಯಾರ್ದಾದ್ರೂ ಹುಡುಗಿನ ಕಡೆಗಾಣಿಸಿ ತಪ್ಪಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ ರೀ. ನೀವು ಸ್ವಲ್ಪ ಹುಷಾರಾಗಿ ಹೋಗಿ. ಬಾಯ್. ಓಕೆ ಸರ್, ನೀವು ಅಲ್ಲಿ ಕುತ್ಕೊಂಡು ವೇಟ್ ಮಾಡಿ, ಅವ್ರು ಕರೀತಾರೆ. ಅಯ್ಯಯ್ಯೋ, ಲೇಡೀಸ್ ಬೇರೆ ಇದಾರಲ್ಲ, ಈಗ ಏನ್ ಮಾಡ್ಲಿ ಸರ್? ನೀವು ಬನ್ನಿ. ಪ್ರಾಬ್ಲಮ್ ಏನು ಅಂತ ಹೇಳಿ ಸರ್. ಅದೇನಂದ್ರೆ ಜೆನ್ಸ್ ಪ್ರಾಬ್ಲಮ್ ಮೇಡಮ್. ಪರವಾಗಿಲ್ಲ ಹೇಳಿ. ಅದೇನಂದ್ರೆ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಇಸ್ ಮೇಡಮ್. ಏನ್ ಬ್ರೋ, ಫಾರ್ಮ್ ಫಿಲ್ ಮಾಡ್ದ? ಅದೇ ಪ್ರೊಸೆಸ್ ಅಲ್ಲಿ ಇದೀನಿ, ಒಂದ್ 5 ನಿಮಿಷ. ಅದು ಬೇಸಿಕಲಿ ಒಂದು ಗಂಟೆಯಿಂದ ಏನೋ ಹೇಳ್ತಾ ಇದ್ದಾರೆ ಸರ್, ಒಂದು ಚೂರು ಅರ್ಥ ಆಗ್ತಾ ಇಲ್ಲ. ನಮ್ ದೇಶನ ರಕ್ಷಣೆ ಮಾಡೋರು ಕೂಡ ಇಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೋ ಇಲ್ವೋ? ಮ್ಯಾಮ್, ಅದು ಅದೇನು ಅಂತ ಸ್ವಲ್ಪ ಕೇಳಿ. ಪಿಎಸ್ ಅಂತ ಬರ್ಕೊಳ್ಳಿ ಮ್ಯಾಮ್. ಅಂದ್ರೆ ಪೆನಸ್ ಎನ್ಲಾರ್ಜ್ಮೆಂಟ್ ಸರ್. ಸರಿ, ಬ್ರೋ ಮರ್ಯಾದೆ ತೆಗೆದ್ಬಿಟ್ಟಲ್ಲ ಬ್ರೋ, ಅಷ್ಟು ಜೋರಾಗ ಹೇಳೋದು. ನಿನ್ ತರ ನಿಧಾನವಾಗಿ ಹೇಳಿದ್ರೆ ಹುಡುಗಿ ತರ ಇರೋ ರಿಸೆಪ್ಷನಿಸ್ಟ್ ಮುದ್ಕೆ ಆಗ್ತಾಳೆ. ಓಕೆ, ರೂಮ್ ನಂಬರ್ 310, ಡಾಕ್ಟರ್ ಸೂರ್ಯಪ್ರಕಾಶ್ ಇರ್ತಾರೆ, ಅವ್ರನ್ನ ಹೋಗಿ ನೋಡಿ. ಓಕೆ ಮೇಡಮ್. ನಿಮ್ಮಿಬ್ಬರಲ್ಲಿ ಸರ್ಜರಿ ಯಾರಿಗೆ? ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ ಡಾಕ್ಟರ್ ಸರ್ಜರಿ ಯಾರಿಗಂತ? ಖಂಡಿತ ನಿನಗೆ ಸರ್ಜರಿ ಇರಬೇಕು. ಹಲೋ ಸರ್, ಅನಾಕೊಂಡ ನೋಡ್ಬೇಕಂದ್ರೆ ಅಮೆಜಾನ್ ಫಾರೆಸ್ಟ್ ಹೋಗ್ಬೇಕು, ಅದೇ ಅನಾಕೊಂಡ ಬೆಂಗಳೂರಲ್ಲಿ ನೋಡ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಎಲ್ಲಿಗೆ ಹೋಗ್ಬೇಕು? ಚಾಮರಾಜಪೇಟೆ ಪಾರ್ಕಿಗೆ. ಅದೇ ಅಲ್ವಾ, ಇನ್ನೆಲ್ಲಂತೀವ ಅಂತ ಭಯ ಬಿದ್ದುಬಿಟ್ಟಿದ್ದೆ. ಸರ್ಜರಿ ನಮ್ಮವನಿಗೆ ಸರ್. ಅಷ್ಟಕ್ಕೂ ಯಾವಾಗ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಎಷ್ಟು ಖರ್ಚಾಗುತ್ತೆ, ಡೀಟೇಲ್ಸ್ ಎಲ್ಲ ಚೆಕ್ ಚೆಕ್ ಅಂತ ಹೇಳ್ಬಿಟ್ರೆ ನಮ್ಮ ಅರೇಂಜ್ಮೆಂಟ್ಸ್ ಅಲ್ಲಿ ನಾವು ಇರ್ತೀವಿ. ಅದಕ್ಕಿಂತ ಮುಂಚೆ ನಿಮಗೊಂದು ಆಲ್ಬಮ್ ತೋರಿಸ್ಬೇಕು. ಒನ್ ಮಿನಿಟ್. ಏನ ಅವನ ಮದ್ವೆ ಆಲ್ಬಮ್ ನಾವ್ಯಾಕೆ ನೋಡ್ಬೇಕು ಬ್ರೋ? ಯಾರ್ ಸರ್ ಇವರೆಲ್ಲ? ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಈ ಆಪರೇಷನ್ ಮಾಡಿಸ್ಕೊಳ್ಳೋ ಪ್ರೋಸೆಸ್ ಅಲ್ಲಿ ವೀರ ಮರಣ ಹೊಂದಿರೋರು. ಅಂದ್ರೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಸರ್ಜರಿ, ಹಾಗೆ ಹೀಗೆ ಆದ್ರೆ ಪ್ರಾಣ ಹೋಗೋ ಸಾಧ್ಯತೆ ಇದೆ. ಸಕ್ಸಸ್ ರೇಟ್ ತುಂಬಾ ಕಡಿಮೆ. ನೀವು ಅದಕ್ಕೆ ಓಕೆ ಅಂದ್ರೆ ಉಳಿದಿರೋ ಡೀಟೇಲ್ಸ್ ನ ಮಾತಾಡೋಣ. ಒಂದು ಗಂಟೆ ಟೈಮ್ ಕೊಡಿ ಡಾಕ್ಟರ್, ಯೋಚನೆ ಮಾಡಿ ಹೇಳ್ತೀನಿ. ಒಂದು ಗಂಟೆ ಅಲ್ಲ, ಎರಡು ದಿನ ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್. ವೆಡ್ಡಿಂಗ್ ಆಲ್ಬಮ್ ನೋಡಿದ್ದೀನಿ, ಬರ್ಡೇ ಆಲ್ಬಮ್ ನೋಡಿದ್ದೀನಿ, ಇದು ಯಾವುದೋ ಡೆಡ್ ಬಾಡಿ ಆಲ್ಬಮ್. ಅದೇ ತಾನೆ, ಯಾವುದೋ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಹೋದ್ರೆ ರೆಸ್ಪೆಕ್ಟ್ ಆದ್ರೂ ಇರುತ್ತೆ, ಆದ್ರೆ ಇಂಥ ಸರ್ಜರಿಲಿ ಸತ್ತೋದ್ರೆ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಟ್ರೋಲ್ ಮಾಡ್ಬಿಡ್ತಾರೆ ಬ್ರೋ. ಅಯ್ಯಪ್ಪ, ಚಿಕ್ಕದಿನ ಇಟ್ಕೊಂಡು ಹೇಗೋ ಬದುಕ್ತೀನಿ ಬಿಡು. ಬ್ರೋ ಐಡಿಯಾ, ನಿನ್ ಗಾಡಿ ಎತ್ತು ಹೇಳ್ತೀನಿ. ಇವಾಗ ಎಲ್ಲಿಗೆ? ಡೈರೆಕ್ಟ್ ಸ್ಮಶಾನಕ್ಕೇನಾ? ನೀನ್ ತೆಗಿ ಬ್ರೋ ಹೇಳ್ತೀನಿ. ಬ್ರೋ ಎಲ್ಲಿಗೆ ಬ್ರೋ? ನಡಿ ಬ್ರೋ ಹೇಳ್ತೀನಿ. ಏ ಇಲ್ಲ 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 ಇಲ್ಲ, ಹಾ ನಿಲ್ಸು ಹೇಳ್ತೀನಿ ಬಾ. ಗುಲ್ಜಾ ಸಿಮ್ಸಿ. ಯಾರು? ನನ್ನ ಹೆಸರು ದರ್ಶನ್ ಆಂಟಿ, ರವಿ ಕಳ್ಸ್ಕೊಟ್ಟಿದ್ದು. ಓಕೆ ಓಕೆ ಬನ್ನಿ. ಬಾಬ್ ರವಿ ಯಾರು? ಕೂತ್ಕೋಬ್ರೋ. ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಎರಡು ಕಾಫಿ ಆಂಟಿ, ಸ್ವಲ್ಪ ಬೆಚ್ಚಿಗೆ. ಆಯ್ತು. ಏ ಮಕ್ಕಳ ಬನ್ನಿ ಬನ್ನಿ. ಯಾರವರು? ರವಿ ಅವ್ರಿಗೆ ಪರಿಚಯದವ್ರಂತೆ. ಓಕೆ. ಸೋನಿ, ಪಿಂಕಿ, ಇಲ್ಲಿ ಬನ್ನಿ. ಬ್ರೋ, ಆ ರವಿ ಯಾರು, ಈ ಆಂಟಿ ಯಾರು, ಇವನ್ ಯಾರು, ಆ ಸೋನಿ ಪಿಂಕಿ ಯಾರು, ನಾವ್ ಯಾರ ಮನೆಗೆ ಬಂದಿದ್ದೀವಿ ಬ್ರೋ? ನಿನಗೆ ಗೊತ್ತಾಗುತ್ತೆ, ವೇಟ್ ಅಂಡ್ ಸಿ ಬ್ರೋ. ಬ್ರೋ ಯಾರು ಬೇಕೋ ಸೆಲೆಕ್ಟ್ ಮಾಡ್ಕೋ. ಇದೇನಾದ್ರೂ ಟಿವಿ ಶೋರೂಮ್, ಯಾವ ಬೈಕ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇವ್ರು ಯಾರು ಅಂತ ಹೇಳು ಬ್ರೋ. ನಿನಗಿನ್ನೂ ಅರ್ಥ ಆಗ್ಲಿಲ್ವಾ? ಇವರು ಅವ್ರೆ. ಓ ಬ್ರೋ, ಎಲ್ಲಿ ಕರ್ಕೊಂಡು ಬಂದಿದ್ದೆ ಬ್ರೋ? ಏನಾಗಿದೆ ನಿನ್ಗೆ? ಒಂದು ನಿಮಿಷ ದೇವ್ರೆ, ಎಲ್ಲಿ ಕರ್ಕೊಂಡ್ ಬಂದ ನನ್ನ? ಏನ್ ಮಾತಾಡ್ತಾ ಇದ್ದೀಯ ನೀನು? ಅದಲ್ಲ ಗೊತ್ತಿರೋ ನಿಂಗೆ, ಏನ್ ಮಾತಾಡ್ತಾ ಇದ್ಯಾ ಬ್ರೋ? ನನಗೆ ಗೊತ್ತಿರೋ ನೀನ್ ವರ್ಜಿನ್ ಹೌದಾ ಅಲ್ವಾ?
ಹೌದು ಬ್ರೋ, ನೀನ್ ಯಾರ ಹತ್ರನಾದ್ರೂ ಹೋದ್ರೆ ತಾನೆ ನಿನ್ನಿಂದ ನೀನ್ ಸ್ಯಾಟಿಸ್ಫೈ ಮಾಡಕ್ಕಾಗುತ್ತೋ ಇಲ್ಲ ಅಂತ ಗೊತ್ತಾಗೋದು. ಈಗೆಲ್ಲ ಓಕೆ ಅಂತ ಅನ್ಕೋ, ಅವಾಗ ಸರ್ಜರಿ ಬೇಡ ತಾನೆ? ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರೋ, ಆದ್ರೆ ಮದುವೆಗೆ ಮುಂಚೆ ಇನ್ನೊಂದು ಹುಡುಗಿ ಜೊತೆ ನನಗಿದೆಲ್ಲ ಆಗಲ್ಲ. ಇದು ಯಾವ ಇಯರ್ ಬ್ರೋ? 2021 ಬ್ರೋ. ಅದೇ ತಾನೆ, ಹೆಚ್ಚು ಕಮ್ಮಿ ಆಗಿ ಟೈಮ್ ಮಿಷಿನ್ ಅಲ್ಲಿ 1921 ಹೋಗಿದ್ದೀನೋ ಅನ್ಕೊಂಡೆ. ಇನ್ನು ಈ ಕಾಲದಲ್ಲಿ ಯಾರಿದ್ದಾರೆ ಬ್ರೋ ಆತರ? ಒಂದ್ಸಲ ಹೋಗು, ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಆಂಟಿ ಬರ್ತಾ ಇದೆ ಆಂಟಿ, 2 ಮಿನಿಟ್ಸ್. ತಪ್ಪಲ್ಲ ಅಂತ್ಯಾ? ತಪ್ಪಲ್ಲ, ಗೋ. ಮತ್ತೆ ನೀನು ಬ್ರೋ? ಚಿಚಿ, ನನಗೆ ಈ ತರದ ಅಭ್ಯಾಸ ಇಲ್ಲ. ಏನು, ನಿನಗೋಸ್ಕರ ಬಂದೆ, ಹೊರಗಡೆ ವೇಟ್ ಮಾಡ್ತೀನಿ. ಆರ್ ಯು ಶ್ಯೂರ್? ಐ ಆಮ್ ಪ್ಯೂರ್ ಬ್ರೋ. ಆದ್ರೆ ಬ್ರೋ ಇನ್ನೊಂದು ವಿಷಯ. ಆ ಡೋರ್ ಸ್ವಲ್ಪ ಓಪನ್ ಇಟ್ಟಿರಿ, ಕೈಕಾಲು ನಡುಕ್ತಾ ಇದೆ. ನಿಧಾನಕ್ಕೆ. ಶರ್ಟ್ ಏನು? ಅದು ಸ್ವಲ್ಪ ಅರ್ಜೆಂಟ್ ಆಗಿದೆ, ವಾಶ್ರೂಮ್ ಯೂಸ್ ಮಾಡ್ಕೊಂಡು ಬಂದ್ಬಿಡ್ತೇನೆ. ನೀವು ಒಂದು 5 ನಿಮಿಷ ವೇಟ್ ಮಾಡಿ. ಅಯ್ಯೋ ಅಯ್ಯೋ, ಡಬ್ಬ ನನ್ನ ಮಗನೇ, ಇವನು ಯಾರೋ. ದೇವ್ರೆ ಪ್ಲೀಸ್, ದೇವ್ರೆ ಏನು ಆಗದೆ ಇರೋ ನೋಡ್ಕೋ. ಕಾಫಿ ಬಂದಿರ್ಬೇಕ್ರಿ. ಈ ಟೈಮಲ್ಲಿ ಕಾಫಿ ಬರಲ್ವಲ್ಲ. ಏಯ್ ಒಂದ್ ನಿಮಿಷ. ಯಾರ ನೀನು? ಒಳಗೇನ್ ಮಾಡ್ತಿದ್ಯಾ? ಅದು ಸರ್, ಒಂದ್ ಚಿಕ್ಕ ಬಿಸ್ನೆಸ್ ಮೀಟಿಂಗ್ ಇತ್ತು. ಓ ಹೌದಾ, ಬರೇ ಬಿಸ್ನೆಸ್ ನಡೀತಾ ಇತ್ತು ಅಂತ ಇನ್ಫಾರ್ಮೇಶನ್ ಇತ್ತು. ಇಲ್ಲಿ ಬಿಸ್ನೆಸ್ ಮೀಟಿಂಗು ನಡೀತಾ ಇದೆಯಾ? ಸರ್ ಅದ್ ಆಗಲ್ಲ ಸರ್. ಹೋಗ, ಹುಡುಗಿನ ಕರ್ಕೊಂಬ ಹೋಗ. ಬಾರಮ್ಮ, ಬಾರ ಸರ್. ಬಾರ ಬಾರ ಸರ್, ಒಂದ್ ನಿಮಿಷ, ಒಂದ್ ನಿಮಿಷ, ನಾನು ಹೇಳೋದನ್ನ ಕೇಳಿ ಸರ್. ಸರ್ ಅದು ಇಲ್ಲಿ ಇನ್ನೊಂದು ರೂಮ್ ಇದೆ ಸರ್. ಸರ್ ಒಂದ್ ನಿಮಿಷ, ನಾನು ಹೇಳೋದನ್ನ ಕೇಳಿ ಸರ್. ಸರ್ ಮೇಡಮ್, ಕೊಳ ಎಲ್ಲ ಬದಲಾಯಿಸಿದೀನಿ ಮೇಡಮ್, ವಾಷರ್ ಕೂಡ ಎಲ್ಲ ಹೊಸದೇ ಹಾಕಿದ್ದೀನಿ ಮೇಡಮ್. ನಿಮಗೆ ಯಾವಾಗ ಪ್ರಾಬ್ಲಮ್ ಬಂದ್ರೆ ಈ ಪ್ಲಂಬರ್ ಪುರುಷೋತ್ತಮ್ಗೆ ಕಾಲ್ ಮಾಡಬೇಕು. ಹೇಳಬೇಕು ಅಂದ್ರೆ 350 ರೂಪಾಯಿ ಆಗಿದೆ ಮೇಡಮ್. ನೀವು ರೆಗ್ಯುಲರ್ ಕಸ್ಟಮರ್ ಅಲ್ವಾ, 50 ರೂಪಾಯಿ ಕಮ್ಮಿ ಕೊಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರ್, ನಿಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಇದ್ರೆ ನನಗೆ ಕಾಲ್ ಮಾಡಿ ಸರ್. ನನ್ನನ್ನು ಫೇಮಸ್ ಪ್ಲಂಬರ್ ಪುರುಷೋತ್ತಮ್ ಅಂತಾರೆ ಸರ್. ಹೋಗೋ. ಓಕೆ ಸರ್. ಸರ್ ಸ್ವಲ್ಪ ಪಕ್ಕಕ್ಕೆ ಬನ್ನಿ ಸರ್. ಬ್ರೋ, ನಿನ್ ಬೈಕ್ ಕೀಸ್ ನನ್ನ ಹತ್ರ ಇದೆ ಬ್ರೋ. ಸಿಕ್ಕಾಕಿಸ್ಬಿಟ್ಟಲ್ಲ ಬ್ರೋ. ನಾನು ಮಗನೇ ನಾಟಕ ಆಡ್ಸಿದ್ಯಾ? ಇಲ್ಲ ಗೊತ್ತಲ್ಲ. ಆರಾಮಾಗಿ ಹೇಗೆ ಹೋಗ್ತಾ ಇದ್ದೆ, ಕರೆದು ಬೈಕಿ ಕೂಡ ಅವಶ್ಯಕತೆ ಇತ್ತ ಬ್ರೋ? ನೀನ್ ಮನೆಗೆ ಹೇಗ್ ಹೋಗೋದು ಅಂತ ಡೌಟ್ ಆಗ್ ಕರ್ದೆ ಬ್ರೋ. ಆಟೋದಲ್ಲೋ ರಿಕ್ಷಾದಲ್ಲೋ, ಅದು ಆಗಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ದೆ. ಹಾಕ್ಬಿಡ್ತೀನಿ, ಕುತ್ಕೋ. ಎಲ್ಲಿ ಹೋಗಿದ್ರೆ ಇಷ್ಟೊತ್ತೋ? ಎಲ್ಲಿ ಸರ್, ಬಾತ್ರೂಮ್ ಕಂಬೋರ್ಡ್ ಅಲ್ಲಿ ನೀರೇ ಬರ್ತಾ ಇಲ್ಲ, ಸ್ಟ್ರಕ್ ಆಗಿ ಹೋಗಿದೆ. ನಾವ್ ಯಾವ ಪ್ಲಂಬರ್ ಫೋನ್ ಮಾಡ್ರು ಬರ್ತಾ ಇಲ್ಲ ಸರ್. ಅವನನ್ನ ಕರ್ಕೊಂಡು ಹೋಗು. ಸರ್, ವಾಟ್ ಆರ್ ಯು ಟಾಕಿಂಗ್ ಸರ್? ನಾನೇನು, ನನ್ನ ಲೆವೆಲ್ ಏನು? ದಿಸ್ ಇಸ್ ಇನ್ಸೇನ್ ಸರ್, ಐ ಕಾಂಟ್ ಯು ನೋ. ಇವನ್ ಕೈಯಲ್ಲಿ ನಮ್ ಬಾತ್ರೂಮ್ ಮಾತ್ರ ಅಲ್ಲ, ಸಿಟಿಲಿರೋ ಎಲ್ಲಾ ಪೊಲೀಸ್ ಸ್ಟೇಷನ್ ಬಾತ್ರೂಮ್ ನು ರಿಪೇರಿ ಮಾಡ್ಸೋ. ಸರ್ 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 ಸಾರಿ ಸರ್. ಫೇಮಸ್ ಪ್ಲಂಬರ್ ಅಂದಲ್ಲ, ಏನೋ ಬಾಯ್ ತಪ್ಪಿದೆ ಸರ್, ಸಾರಿ ಸರ್. ಕರ್ಕೊಂಡು ಹೋಗ್ರಿ. ಆಯ್ತು ಸರ್. ಏನು ಇದು ಚಿಚೆ? ನಮಸ್ಕಾರ ಸರ್. ಯಾರಯ್ಯ ನೀನು? ನನ್ನ ಹೆಸರು ರಾಮಮೋಹನ್ ಅಂತ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಂತೋಷ್ ನನ್ನ ಮಗ ಸರ್. ಕಂಗ್ರ್ಯಾಚುಲೇಷನ್ಸ್. ಇವನಂತ ಅಯೋಗ್ಯನ ಈ ದೇಶಕ್ಕೆ ಗಿಫ್ಟ್ ಆಗಿ ಕೊಟ್ಟಿದ್ದಕ್ಕೆ. ಬುದ್ಧಿ ಇಲ್ವೇನಯ್ಯ ನಿನ್ಗೆ? ಮಗನ್ ಹೇಗ್ ಬೆಳೆಸ್ಬೇಕು ಅಂತ ಗೊತ್ತಿಲ್ವಾ? ನೀನೇನೋ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ಯಾ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀಯ ಮನೆಗೆ. ಅವನ್ ನೋಡಿದ್ರೆ ರೋಡಲ್ಲೆಲ್ಲ ತಿರುಗಾಡ್ತಾವನೆ. ಸ್ವಲ್ಪ ಆದ್ರೂ ಜವಾಬ್ದಾರಿ ಇರ್ಬೇಕಣ್ಣಯ್ಯ ನಿಮ್ಗೆ. ಮನೆಯವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಮೊದಲನೇ ಸಲ ಆಗಿರೋದಕ್ಕೆ ವಾರ್ನಿಂಗ್ ಕೊಟ್ಟು ಕಳಿಸ್ತಿದ್ದೀನಿ, ಅರ್ಥ ಆಯ್ತಾ? ಇನ್ನೊಂದ್ಸಲ ಎಲ್ಲಾದ್ರೂ ನಿನ್ ಮಗ ಸಿಕ್ಕಿದ್ರೆ ನಿನ್ನೂ ಎಳ್ಕೊಂಬಂದ್ ಸೆಲ್ಗ ಹಾಕ್ತೀನಿ, ಅವಾಗ ಗೊತ್ತಾಗತ್ತೆ ನಿನ್ಗೆ. ಕರ್ಕೊಂಡು ಹೋಗ. ಅದೇನ್ ನಿಮ್ಮಪ್ಪ ಸಡನ್ ಆಗಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದಾರೆ? ಈಗ ತಾನೇ ಥಿಯೇಟರ್ ಅಲ್ಲಿ 100% ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಬೈಯೋದ್ ಕೇಳಿಸ್ಕೊಂಡ್ರೆ ಮತ್ತೆ 50 ಹೋಗುತ್ತಷ್ಟೇ. ಅದಕ್ಕೆ ಈ ಪಾರ್ಟ್ ಮಾತ್ರ ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಡಬ್ಬಿಂಗ್ ಮಾಡಿಸಿದ್ದೀನಿ. ನಾಳೆಗೆ ನಿಂಗೆ ಹುಡುಗಿ ನೋಡಕ್ ಹೋಗ್ತಾ ಇದೀವಿ, ರೆಡಿ ಆಗಿರೋ. ಅಲ್ಲಪ್ಪ,
ಎಲ್ಲ ಒಳಗೋಯ್ತು. ಬ್ರೋ ಎಲ್ಲಿದ್ಯಾ ಬ್ರೋ? ಏ ನಿಲ್ಸ 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 ತಗೊಳ್ಳೋ. ಏನ್ ಬ್ರೋ ಇಷ್ಟು ಅರ್ಜೆಂಟ್ ಆಗಿ ಬರ ಕೇಳಿದೆ? ನೀಡ್ ಎನಿ ಅಡ್ವೈಸ್? ಇನ್ನೊಂದ್ಸಲ ಅಡ್ವೈಸ್ ಅಂದ್ರೆ ಸಾಯ್ಸಾಕ್ಬಿಡ್ತೇನೆ. ಅಲ್ಲ ನಿನ್ನಿಂದ ಎಷ್ಟೆಲ್ಲ ಏನೋ, ನಿನ್ನ ಹತ್ರ ಫಿನೈಲ್ ವಾಸನೆ ಬರ್ತಾ ಇದೆ. ಬ್ರೋ ಆ ಕಾನ್ಸ್ಟೇಬಲ್ ಏನ್ ಓದ್ಕೊಂಡಿದ್ದಾನೋ ಗೊತ್ತಿಲ್ಲ. ಪ್ಲಂಬರ್ಗೂ ಬಾತ್ರೂಮ್ ಕ್ಲೀನ್ ಮಾಡೋನ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಬ್ರೋ. ಟೋಟಲ್ 130 ಬಾತ್ರೂಮ್ಗಳು ಬ್ರೋ. ಯಾವತ್ತೋ ಪೊಲೀಸ್ ಸ್ಟೇಷನ್ ಕಟ್ಟಿದಾಗ ತೊಳೆದಿರೋ ಹಾಗಿದ್ದಾರೆ. ಹೆವಿ ಡ್ಯೂಟಿ ವಿತ್ ಪೆನೈಲ್ ಅಂಡ್ ಬ್ರೂಮ್ ಸ್ಟಿಕ್ ಬ್ರೋ. ಮೈಯೆಲ್ಲ ಹಾದೋಯ್ತಾ ಇದೆ ಬ್ರೋ. ಒಂದ್ಸಲ ಪಿಂಕಿ ಸೋನಿ ಹತ್ರ ಹೋಗಿ ರೆಸ್ಟ್ ತಗೊಳ್ಳೋಣ ಬ್ರೋ, ಜೊತೆಲ್ ಬರ್ತೀಯಾ? ಚಪ್ಪಲ್ ತಗೊಂಡ್ ಹೊಡೆದಾಕ್ಬಿಡ್ತೀನಿ. ನೀನ್ ಯಾಕೆ ಬ್ರೋ ಫ್ರಸ್ಟ್ರೇಟ್ ಆಗ್ತಾ ಇದೆಯಾ? ತೊಳೆದಿರೋ ನಾನು. ಏನಿನ್ ಪ್ರಾಬ್ಲಮ್ ಈಗ? ನಾಳೆ ಹುಡುಗಿ ನೋಡಕ್ ಕರ್ಕೊಂಡು ಹೋಗ್ತಾವ್ರೆ. ಹೇ ಹೇ ಕಂಗ್ರ, ಒಂದ್ ಪ್ಲೇಟ್ ಇಡ್ಲಿ ಗಟ್ಟಿ ಚಟ್ನಿ. ನಾಳೆ ಹುಡುಗಿ ನೋಡಕ್ ಹೋಗ್ಬೇಕು. ವರ್ಕೌಟ್ ಆದ್ರೆ 10 ದಿನದಲ್ಲಿ ಮದ್ವೆ. ಅವತ್ ರಾತ್ರಿ ಫಸ್ಟ್ ನೈಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮದುವೆ ಆಗಿರೋ ಹುಡುಗಿಯವ್ರ ಫ್ಯಾಮಿಲಿಗೆ ನನ್ನ ಸೀಕ್ರೆಟ್ ರಿವೀಲ್ ಆಗುತ್ತೆ. ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಕಿದಾಡ್ಕೊಂಡು ಸಾಯ್ತಾರೆ. ನನ್ನ ಲೈಫ್ ಹೀಗಾಗೋಯ್ತ ಅಲ್ಲ ಅಂತ ನಮ್ಮಪ್ಪ ಎದೆ ಹೊಡ್ಕೊಂಡು ಸತ್ತೋಗ್ತಾರೆ. ಇದೆಲ್ಲ ನನ್ನ ಹಣೆ ಬರೋ ಅಂತ ಅನುಭವಿಸ್ಕೊಂಡು ಹೋಗ್ಬೇಕು. ಉಸಿರು ಕಟ್ಟಿದಾಗ ಆಗ್ತಾ ಇದೆ ಬ್ರೋ. ಏ ಬ್ರೋ ನೇಣ ಕೊಟ್ರೆ ನಿನಗೆಲ್ಲ ಯಾರಿಗೂ ಉಸಿರಾಡಕ್ ಆಗಲ್ಲ ಬ್ರೋ. ನಾನು ಹಾಗೆ ಹೇಳಿಲ್ಲ, ಈಗಿನ ಸಿಚುವೇಶನ್ ಹೇಳ್ತಾ ಇದ್ದೀನಿ. ನೀನ್ ಬೇರೆ ಬ್ರೋ, ವೀರ ಬ್ರಹ್ಮೇಂದ್ರ ಸ್ವಾಮೀಜಿ ತರ ಫ್ಯೂಚರಿಸ್ಟಿಕ್ ಆಗಿ ಮಾತಾಡ್ಬೇಡ. ಮದ್ವೆ ಮನೆ ಅನ್ನೋ ಸಿನಿಮಾ ಸಕ್ಸಸ್ ಆಯ್ತೆ ಹೊರತು ರಿಯಲ್ ಲೈಫ್ ಅಲ್ಲಿ ಎಲ್ಲ ಮದ್ವೆಗಳು ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ಅದಕ್ಕೋಸ್ಕರ ನಿನ್ ಹೆಣ್ಣು ನೋಡೋ ಕಾರ್ಯಕ್ರಮಕ್ಕೆ ಆಲ್ ದ ಬೆಸ್ಟ್. ಹಾಗಾದ್ರೆ ನೀನ್ ಬರ್ಲೇಬೇಕು. ನಾನ್ಯಾಕೆ ಬ್ರೋ? ನೀನ್ ಇರೋ ಕಡೆನೆ ವರ್ಸ್ಟ್ ಅಲ್ವಾ? ಬ್ರೋದು ಚಿಕ್ಕದೆ ಆದ್ರೆ ದೊಡ್ಡ ಮನೆ ಹಿಡಿದ ಟೈಮ್ ಸೆನ್ಸ್ ಇಲ್ಲ. ಯಾಕ್ ಬ್ರೋ ಇಷ್ಟೊಂದು ಲೇಟು? ಟ್ರಾಫಿಕ್ ಅಲ್ಲಿ ಲೇಟ್ ಆಯ್ತು ಬ್ರೋ. ಇವ್ರ ನಿಮ್ಮಪ್ಪ? ಇನ್ಯಾರು? ದೊಡ್ಡಣ್ಣ ಅವಿನಾಶ್ ಕಾರಿಂದ ಇಳಿತಾರೆ ಅನ್ಕೊಂಡ್ಯಾ? ಇವನ್ ರೇಂಜಿಗೆ ನಾನೇ ಜಾಸ್ತಿ. ಅಷ್ಟಕ್ಕೂ ನೀನ್ಯಾರು? ದರ್ಶನ್ ಅಂತ ಆಫೀಸ್ ಕೊಲಿಗಪ್ಪ. ಹೆಣ್ಣು ನೋಡಕ್ ಫಸ್ಟ್ ಟೈಮ್ ಬಂದೆ ಅಲ್ವಾ? ಜೊತೆಲಿ ಇದ್ರೆ ಒಳ್ಳೇದು ಅಂತ ಕರ್ಕೊಂಡು ಬಂದೆ. ನೀನ್ ಒಂದ್ ಕಡೆ ಹೋಗಿ ಸಿಕ್ಕಾಕೊಂಡಿಲ್ಲ, ಅಲ್ಲೂ ಕೂಡ ಜೊತೆ ಕರ್ಕೊಂಡು ಹೋಗಿದ್ಯಾ? ಚುಚ್ಚಿ ಬಾ ಅಂತ ಹೇಳ್ದ ಅಂಕಲ್, ಆದ್ರೆ ಅಂತ ವಿಷಯದಲ್ಲಿ ನಾನು ತುಂಬಾ ದೂರ. ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ ಅಂಕಲ್, ಅಪ್ಪ ಅಮ್ಮನಿಗೆ ಒಳ್ಳೆ ಮಗನಾಗಿರ್ಬೇಕು, ಕೆಟ್ಟ ಮಗ ಆಗ್ಬಾರ್ದು ಅಂತ ಹೇಳಿ ಕೇಳಿದ್ರೆ ತಾನೆ? ನೋಡ್ ಕಲ್ತ್ಕೋ. ಥ್ಯಾಂಕ್ಸ್ ಅಂಕಲ್. ಲೇ ಮಾಡೋದಿಲ್ಲ, ಕೆಟ್ಟವ್ರು ಅಂತ ಪ್ರವಚನವರೇ ಕೊಡ್ತಾ ಇದೀಯಾ? ಒಳ್ಳೆಯವರಾಗದೇ ಇದ್ದಾಗ ಪ್ರವಚನಗಳೇ ಹೇಳ್ಬೇಕು ಬ್ರೋ. ನೀನ್ ಆಲ್ರೆಡಿ ಬ್ಯಾಡ್ ಆಗಿದೆಯಾ ನಾನ್ ಯಾಕಂತ ಹೇಳಿ ಶೂ ನಡಿ. ಲೇ 500 ರೂಪಾಯಿ ಕಟ್ತೀನಿ ಕಾಫಿ ಚೆಲ್ಲತ್ತೀಗ. ನಾನ್ 1,000 ಕಟ್ತೀನಿ, ಬೀಳಲ್ಲ. ನಿಮ್ ಸುಮ್ನೆ ಯಾಕೋ 1,000 ರೂಪಾಯಿ ಕಟ್ತೀಯಾ? ಖಂಡಿತವಾಗ್ಲೂ ಹುಡುಗನ್ ಶರ್ಟ್ ಮೇಲೆ ಕಾಫಿ ಚೆಲ್ಲುತ್ತೆ ನೋಡು. ಏನ್ ಬಸ್ಸು, ಮದ್ವೆ ಗಂಡಿನ ಶರ್ಟ್ ಮೇಲೆ ಕಾಫಿ ಟೀ ಅಂತಿದ್ಯಾ? ಏನಿಲ್ಲ ಇಲ್ಲ. ಹೇಳ ಸರ್, ನಾನು ಹೇಳ್ದೆ ಅಂತ ಯಾರಿಗೂ ಹೇಳ್ಬಿಡಿ. ನೀವು ನೋಡಕ್ ಬಂದಿರೋ ಹುಡುಗಿಗೆ ಹುಡುಗ ಇಷ್ಟ ಆಗ್ಲಿಲ್ಲ ಅಂದ್ರೆ ಶರ್ಟ್ ಮೇಲೆ ಕಾಫಿ ಚೆಲ್ಲಿ ಹುಡುಗ ಇಷ್ಟ ಆಗ್ಲಿಲ್ಲ ಅಂತ ಮನೆಯವ್ರಿಗೆ ಸಿಗ್ನಲ್ ಕೊಡುತ್ತೆ. ಇಲ್ಲಿವರೆಗೂ ಬಂದವ್ರಿಗೆಲ್ಲ ಹಾಗೆ ಆಗಿದೆ. ಇದ್ಯಾವ ಸ್ಯಾಡಿಸ್ ಫ್ಯಾಮಿಲಿ ಬ್ರೋ? ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ಬಿಟ್ಟು ಕಾಫಿ ಟೀ ಯಾಕೆ ಚೆಲ್ಬೇಕು? ನೋಡೋಣ ಬಾ. ನನಗೆ ಈ ಆಸ್ತಿ ಗೀಸ್ತಿ ಜಾತಿ ಮೇಲೆಲ್ಲ ನಂಬಿಕೆ ಇಲ್ಲ. ಹುಡುಗನ ಮನೆ ಕಡೆಯವರು ಚೆನ್ನಾಗಿದ್ರೆ ಸಾಕು ಅನ್ನೋ ಫಾದರ್ ನಾನು. ನಿಮ್ ಬಗ್ಗೆ, ನಿಮ್ ಮಗನ ಬಗ್ಗೆ ತುಂಬಾನೇ ಕೇಳ್ಪಟ್ಟಿದ್ದೀನಿ. ನನಗಂತೂ ನಿಮ್ ಜೊತೆ ಸಂಬಂಧ ಮಾಡೋದಕ್ಕೆ ತುಂಬಾನೇ ಇಷ್ಟ. ಸ್ವೀಟ್ ತಗೊಳಪ್ಪ. ಸ್ವೀಟ್ಸ್ ಎಲ್ಲ ಯಾಕೆ ಅಂಕಲ್? ಡೈರೆಕ್ಟ್ ಕಾಫಿ ಕುಡಿಯೋಣ, ಟೈಮ್ ವೇಸ್ಟ್ ಯಾಕೆ ಅಂತ. ಹಾಗೆ ನಿರ್ಮಾ ಏರಿಯಲ್ಲಿ ಯಾವ್ದಾದ್ರು ಚಿಕ್ಕ ಪ್ಯಾಕೆಟ್ ಇದ್ರೆ ತರಿಸ್ಬಿಡಿ ಅಂಕಲ್, ಯೂಸ್ ಆಗುತ್ತೆ. ಕಾಫಿ ಮಾಡ್ರಿ, ಯಾರು ಹೇಳಿದ ಇವ್ರಿಗೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅಮೃತ ಎಲ್ಲಿ? ಒಳಗಡೆ ಏನಾಗ್ತಾ ಇದೆಯೋ? ವಾಶ್ರೂಮ್ ಎಲ್ಲಿದೆ? ಅಯ್ಯೋ ಸಂತೋಷ್, ಆ ಕಡೆ ಈ ಕಡೆ ಬ್ರೋ. ಟೈಮ್ ಸರಿ ಇಲ್ಲಂದ್ರೆ ಅಷ್ಟೇ ಬ್ರೋ. ಬ್ರೋ ಒಳಗಡೆ ಎಲ್ಲ ಸೇರ್ತಾನೆ ಬ್ರೋ. ಈಸ್ ಎವ್ರಿಥಿಂಗ್ ಓಕೆ?
ಆರ್ ಯು ಆಲ್ ರೈಟ್ ಅಂಕಲ್? ಮ್ಯಾಟ್ರ್ ಏನು ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಬರ್ತೀನಿ ಅಂಕಲ್, ಬಾಯ್. ಸಂತೋಷ್, ಏನೋ ಹಾಗೆ ಮಧ್ಯದಲ್ಲಿ ಎದ್ದು ಬಂದ್ಬಿಟ್ಟೆ, ನನ್ನ ಮರ್ಯಾದೆನೇ ಹೋಗ್ಬಿಡ್ತು. ಅಪ್ಪ, ಹುಡುಗಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಕಾಫಿನ ಶರ್ಟ್ ಮೇಲೆ ಚೆಲ್ತಾಳಂತೆ. ನನಗೆ ಪ್ಯಾಂಟ್ ಮೇಲೆ ಚೆಲ್ಲದ್ಲು ಅಂದ್ರೆ ಅರ್ಥ ಮಾಡ್ಕೊ, ಆ ಹುಡುಗಿಗೆ ನನ್ನ ಇಷ್ಟನೇ ಆಗ್ಲಿಲ್ಲ ಅಷ್ಟೇ. ಅದನ್ನ ನಿನಗ್ಯಾರು ಹೇಳಿದ್ದು? ಅವ್ರ ಮನೆ ಕೆಲ್ಸದವರು. ಬೇಕಾದ್ರೆ ಕೇಳ್ಕೊ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೆನ್ನೆ ವಾಶ್ರೂಮ್ ಅಲ್ಲಿ ಯಾಕೆ ಬ್ರೋ ಜೋರ ಕೂಗ್ದೆ? ನೋವಾಯ್ತಾ? ನೋವಾಯ್ತು ಬ್ರೋ, ಆದ್ರೆ ನೀನ್ ಅನ್ಕೊಂಡ ಹಾಗಲ್ಲ. ಇಲ್ಲಿ ಅದ್ಯಾಕೋ, ನಮ್ ಲೈಫಲ್ಲಿ ಎಷ್ಟೋ ಜನ ಹುಡುಗಿನ ನೋಡ್ತೀವಿ, ಆದ್ರೆ ಒಂದ್ ಹುಡುಗಿನ ನೋಡಿದ ತಕ್ಷಣ ಫಿಕ್ಸ್, ಸಾಯೋವರೆಗೂ ಆ ಹುಡುಗಿ ಜೊತೆ ಇರ್ಬೇಕು ಅನ್ಕೋತೀವಿ ನೋಡು. ಆ ಹುಡುಗಿನ ನೋಡಿದ್ಮೇಲೆ ನನಗೆ ಹಾಗೆ ಅನಿಸ್ತು ಬ್ರೋ. ಆದ್ರೆ ಏನ್ ಮಾಡ್ತೀಯ, ನಾನೇ ಆ ಹುಡುಗಿಗೆ ಇಷ್ಟ ಆಗ್ಲಿಲ್ಲ, ಆ ನೋವಲ್ಲಿ ಕಿರಿಸ್ದೆ ಅಷ್ಟೇ. ಅಷ್ಟಕ್ಕೂ ನಾವು ಅಲ್ಲಿಗೆ ಹೋಗಿದ್ದು ಮದುವೆ ವರ್ಕೌಟ್ ಆಗ್ಬಾರ್ದು ಅಂತ ತಾನೇ? ಅದು ನಿಜಾನೇ ಅನ್ಕೋ, ಆದ್ರೆ ಏನೋ ಮಿಕ್ಸ್ಡ್ ಫೀಲಿಂಗ್ಸ್ ಬ್ರೋ, ನನಗೂ ಅದೇನೋ ಅರ್ಥನೇ ಆಗ್ತಿಲ್ಲ. ಈಗ ಅದನ್ ಬಿಡು ಬ್ರೋ, ನಮ್ ಬದುಕಲ್ಲಿ ಜಲ್ಲಿ ಕಲ್ಲು ಸಿಮೆಂಟು ಇಟ್ಟಿಗೆ ಕಳ್ಬಿಟ್ರೆ ಹುಡುಗಿರು ಎಲ್ಲಿ ಬರ್ತಾರೆ ಬ್ರೋ? ಹುಡುಗಿ ಬಂದ್ಲು ಬ್ರೋ. ಹುಡುಗಿನ ಯಾರು ಎಲ್ಲಿ? ಅಲ್ಲಿ ನೋಡು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಸಂತೋಷ್ ಅಂತ ಮೇಲಿದ್ದಾರೆ ಮೇಡಮ್. ಬ್ರೋ ನಡಿ ಹೋಗೋಣ, ಒಂದ್ಸಲ ಮಾತಾಡು ಬ್ರೋ. ಬೇಡ ಬೇಡ ನಡಿ. ಈ ಹುಡುಗಿ ನಮ್ಮ ಆಫೀಸ್ ಹತ್ರ ಹೇಗೆ ಬಂದಿದ್ದಾಳೆ? This is nice. ತಗೊಂಡಿಲ್ಲ ಹಾಗಾದ್ರೆ ಕದ್ದಿದ್ದ? ಏಯ್ ಆತರ ಹೇಳ್ಬೇಡ ಗುರು, ನಾನು ಒಳ್ಳೆ ಹುಡುಗ, ತುಂಬಾ ಜನ ನೋಡಿದೀನಿ. ಏನು ಓವರ್ ಆಗಿ ಆಡ್ತಾ ಇದ್ದೀನಿ? ನಾನು ಓಡೋಗ್ತಾ ಇದ್ದೀನಿ. ಸಂತೋಷ, ಹಾಯ್. ಏನ್ರಿ ನನ್ನ ನೋಡಿ ಓಡ್ ಹೋಗ್ತಿದ್ದೀರಾ? ಚಿಚಿ ಇಲ್ಲ ರೀ, ನಿಮ್ಮನ್ನ ನೋಡಿ ನಾನು ಯಾಕೆ ಓಡ್ ಹೋಗ್ಲಿ? ನೋ ನೋ ನೋ, 2 ಡೇಸ್ ಅಂತ ನಿಮ್ಮನ್ನ ಮೀಟ್ ಮಾಡೋಕೆ ಟ್ರೈ ಮಾಡ್ತಿದ್ದೆ. ಓಕೆ, ಈಗ ಸಿಕ್ಕಿದ್ರಿ ನೋಡಿ. ನನಗೂ ಸಿಕ್ಕಿದ್ರು, ಶರ್ಟ್ ಕದ್ದು ಬಿಟ್ಟು. ಏನ್ ಬಾಸ್ ನಿನ್ ಪ್ರಾಬ್ಲಮ್? ನಿನ್ ಬಾ ನನ್ ಜೊತೆ. ಮ್ಯಾಮ್ ಬಿಲ್ ಎಷ್ಟು ಅಂತ ನೋಡಿ, ಚೇಂಜ್ ಮೇಕರ್ ಇವನು ಕೊಟ್ಬಿಡಿ. ಈ ನನ್ನ ಮಗ, ಒಂದ್ ನಿಮಿಷ, ನನ್ನ ಲೆವೆಲ್ ಏನು ಅಂತ ನಿನಗೆ ಗೊತ್ತಿಲ್ಲ ಗುರು. ಯಾರನ್ನ ನೋಡಿ ಏನ್ ಅನ್ಕೋತಾವನ? ಇವನು ಡಿಕ್ಲೈನ್ ಆಗ್ತಿದೆ ಸರ್. ಲೆವೆಲ್ ಇನ್ನೊಂದ್ಸಲ ಟ್ರೈ ಮಾಡಿ. ಡಿಕ್ಲೈನ್ ಇನ್ನೊಂದ್ಸಲ ಟ್ರೈ ಮಾಡಿ. ಡಿಕ್ಲೈನ್ ಸರ್. ಅಲ್ಲಪ್ಪ, ಅದನ್ನೇನ್ ಅಲ್ಲಾವುದಿನ ದೀಪ ಅನ್ಕೊಂಡಿದ್ಯಾ? ಹಾಕೊಂಡು ಉಚ್ಚತಾ ಇದ್ಯಾ? ಅದ್ರಲ್ಲಿ ಏನು ಇಲ್ಲ ಅಂತ ನನಗೆ ಗೊತ್ತು. ಎಕ್ಸ್ಕ್ಯೂಸ್. ಹಲೋ, ಇದನ್ ಟ್ರೈ. ಅಯ್ಯೋ ನೀವ್ ಯಾಕೆ ನೋಡಿ? ಪ್ಲೀಸ್. ಇಟ್ಸ್ ಡನ್ ಮ್ಯಾಮ್, ಥ್ಯಾಂಕ್ ಯು. ಓ ಥ್ಯಾಂಕ್ ಯು. ಬದುಕೊಂಡ. ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ. ಕಾಫಿ ಈಗ್ಲಾ? ಈ ಸಲ ನಿಮ್ ಮೇಲೆ ಹಾಕೋಕಲ್ಲ ರೀ, ಕುಡಿಯೋಕೆ. ಓಕೆ. ಹಾಯ್, ಕ್ಯಾನ್ ಐ ಹ್ಯಾವ್ ಟು ಕ್ಯಾಪುಚಿನೋಸ್ ಪ್ಲೀಸ್? ಥ್ಯಾಂಕ್ ಯು. ರಿಯಲಿ ಸಾರಿ ಕಣ್ರಿ, ಅವತ್ತು ನಿಮ್ಮ ಮೇಲೆ ಕಾಫಿನ ಬೇಕು ಅಂತ ಬೀಳಿಸ್ಲಿಲ್ಲ, ಆಕ್ಸಿಡೆಂಟಲ್ ಆಗಿ ಅದು ನಡೆದೋಯ್ತು. ಅಂದ್ರೆ ನಾನ್ ನಿಮ್ಗೆ. ಮ್ಯಾಮ್, ವೈಟ್ ಶುಗರ್ ಆರ್ ಬ್ರೌನ್ ಶುಗರ್? ಬ್ರೌನ್ ಶುಗರ್ ಇಸ್ ಫೈನ್. ಓಕೆ ಮ್ಯಾಮ್. ನೀವು ನನ್ನ ಫಸ್ಟ್ ಟೈಮ್ ನೋಡಿದ್ದು ಹುಡುಗಿ ನೋಡಕ್ ಬಂದಾಗ? ಆದ್ರೆ ನಾನು ನಿಮ್ಮನ್ನ ಮೊದ್ಲೇ ನೋಡಿದ್ದೀನಿ. ಹೌದಾ? ತಪ್ಪು ನಂದು, ಆ ಹುಡುಗಿದಲ್ಲ, ನೀವು ಹೋಗಿ. ಸರಿ ಸರಿ. ಅದೇನ್ರಿ, ರಾಂಗ್ ಡೈರೆಕ್ಷನ್ ಅಲ್ಲಿ ಬಂದಿದ್ ನಾನಲ್ವಾ, ತಪ್ಪು ನಿಮ್ದು ಅಂತಿದ್ದೀರಾ? ತಪ್ಪು ಯಾರ್ದಾದ್ರೂ ಹುಡುಗಿನ ಕಡೆ ಕಾಣಿಸಿ ತಪ್ಪಾಗಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ ರೀ. ನೀವು ಸ್ವಲ್ಪ ಹುಷಾರಾಗಿ ಹೋಗಿ. ಬಾಯ್. ಓಕೆ, ಅವತ್ತು ಬೈಕ್ ಆಕ್ಸಿಡೆಂಟ್, ಸ್ಕಾರ್ಫ್, ಅದು ನೀವೇನಾ? ಯಾ. ಓ, ಆಕ್ಚುಲಿ ಅವತ್ತು ನಿಮ್ ಫಿಲಾಸಫಿ ನನಗೆ ತುಂಬಾನೇ ಇಷ್ಟ ಆಯ್ತು. ಫಿಲಾಸಫಿ ಏನ್ ಬಂತಾರೆ ಈ ಕಾಲದಲ್ಲಿ? ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಬರೋ ಹೀರೋ ಕೂಡ ತುಂಬಾ ಫಿಲಾಸಫೀಸ್ ಹೇಳ್ತಾನೆ. ಮೇ ಬಿ, ಆದ್ರೆ ಮಾತಾಡೋಕೂ ಮನ್ಸಲ್ಲಿರೋದು ಹೊರಗ್ ಬರೋಕು ವ್ಯತ್ಯಾಸ ಇರುತ್ತೆ ಅಲ್ವೇನ್ರಿ? ಮ್ಯಾಮ್, ಯು ಕ್ಯಾಪಚಿನೋಸ್. ಯಾ, ಥ್ಯಾಂಕ್ ಯು ಸರ್. ಕೇರ್ಫುಲ್ ಭಯ. ಸಾರಿ ಸರ್. ನಿಮಗೇನೋ ಕಾಫಿ ಗಂಡಾಂತರ ಇರೋ ಹಾಗಿದೆ. ಶಾಲಿ ಯಾ
ಸೊ ಸಾರಿ, ನಿಮ್ಮ ಹೆಸರು? ನನ್ನ ಹೆಸರು ಕೂಡ ಗೊತ್ತಿಲ್ವಾ ನಿಮ್ಗೆ? ಎನಿವೇಸ್, ಐ ಆಮ್ ಅಮೃತ. ಇನ್ನೂ ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ಬಿಗ್ ಸ್ಟಾರ್ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನನ್ನ ಫೇವ್ರೆಟ್ ಹೀರೋ ಬಿಗ್ ಬಿ, ನನ್ನ ಫೇವ್ರೆಟ್ ಟಿವಿ ಶೋ ಬಿಗ್ ಬಾಸ್. ಬಿಗ್ ಸಿನಿಮಾಸ್ ಅಲ್ಲಿ ಒಂದ್ ಮೂವಿನ ಎವ್ರಿ ಸಂಡೇ ಮಿಸ್ ಮಾಡ್ತೆ ನೋಡ್ತೀನಿ. ನನ್ನ ಫೇವ್ರೆಟ್ ಟಿವಿ ಸೀರೀಸ್ ಬಿಗ್ ಬ್ಯಾಂಗ್ ಥಿಯರಿ. ಏನ್ರಿ ಇಷ್ಟೊಂದು ಬಿಗ್ಸ್ ಇದೆ ನಿಮ್ ಲೈಫಲ್ಲಿ? ಸಂತೋಷ್ ಅವ್ರಿ, ವಾಟ್ ಹ್ಯಾಪನ್? ನಥಿಂಗ್. ಕೆಲವರಿಗೆ ಆಲ್ಕೋಹಾಲ್ ಅಂದ್ರೆ ಅಡಿಕ್ಷನ್, ಹಾಗೆ ಕೆಲವರಿಗೆ ಅಮೆರಿಕಾ ಅಂದ್ರೆ ಅಡಿಕ್ಷನ್, ಹಾಗೆ ನನಗ್ ಮಾತ್ರ ಬೇಕ್ ರಿಲೇಟೆಡ್ ಯಾವ್ದಾದ್ರು ಅಡಿಕ್ಷನ್ ಅಲ್ಲ, ಅದೆಲ್ಲದಕ್ಕಿಂತ ಹೆಚ್ಚು ಹೇಗೂ ಚಿಕ್ಕ ಜೀವನ. ಕನಿಷ್ಠ ಪಕ್ಷ ಬಿಗ್ ಡ್ರೀಮ್ಸ್ ಅಲ್ಲಿ ಬದುಕೋಣ ಅಂತ ಅನ್ಕೊಳ್ಳೋದು, ಮತ್ತೆ ಅವಕ್ಕೋಸ್ಕರ ಟ್ರೈ ಮಾಡೋದು ತಪ್ಪೇನಲ್ಲ ಅಲ್ವಾ? ಇಲ್ಲ ರೀ, ತಪ್ಪೇ ಅಲ್ಲ. ಸೂಪರ್ ಸಂತೋಷ್ ಅವರೇ, ಒಂದ್ಸಲ ನಮ್ಮ ಫ್ಯಾಮಿಲಿ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತಿದ್ದಾರೆ. ನೀವ್ ಯಾವಾಗ ಫ್ರೀ ಆಗಿದ್ದೀರಾ ಅಂತ ಹೇಳಿದ್ರೆ ಆಗ್ಲೇ ಮೀಟಿಂಗ್ ಪ್ಲಾನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಂದೊಂದು ಚಿಕ್ಕ ಇಂಟ್ರೋ ಇದೆ, ಒಂದ್ ಹಾಫ್ ಅನ್ ಅವರ್ ಟೈಮ್ ಕೊಡ್ತೀರಾ? ಯಾ, ಆಫ್ ಕೋರ್ಸ್, ಶೋರ್. ಇದು ನನ್ನ ಚಿಕ್ಕ ಬೈಕ್, ತಿಂಗಳ ತಿಂಗಳ ಇನ್ಸ್ಟಾಲ್ಮೆಂಟ್ಸ್ ಕಟ್ಕೊಂಡು ಇದ್ರ ದುಡ್ಡು ನಾ ತೀರಿಸ್ತಾ ಇದ್ದೀನಿ. ಬನ್ನಿ ಹತ್ತಿ. ನನಗೆ ಬರೋ ಸಂಬಳ 50,000, ತುಂಬ ಚಿಕ್ಕ ಜಾಬ್, ಚಿಕ್ಕ ಸ್ಯಾಲ್ರಿ. ಇದೇ ನಮ್ಮ ಮನೆ, ನಿಮ್ಮ ಮನೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕದು, 10 ಜನ ಬಂದರೆ ಸಿಟಿ ಮಾರ್ಕೆಟ್ ಥರ ಇರುತ್ತೆ. ಇಷ್ಟೇ ಅಲ್ಲ, ನನ್ನ ಲೈಫಲ್ಲಿ ಹೇಳಬೇಕಾಗಿರೋದು ತುಂಬ ವಿಷಯ ಇದೆ. ಸೊ ನಿಮ್ಮ ಬಿಗ್ ಡ್ರೀಮ್ಸ್ಗೆ ನನ್ನ ಚಿಕ್ಕ ಲೈಫ್ಗೆ ಮ್ಯಾಚ್ ಆಗುತ್ತೆ ಅನ್ನೋ ಫೀಲಿಂಗ್ ಅಷ್ಟೆ. ಸೊ ಇದ್ರ ಬಗ್ಗೆ ಟೈಮ್ ತಗೊಂಡಾದರೂ ಸರಿ, ಚೆನ್ನಾಗಿ ಯೋಚನೆ ಮಾಡಿ ನಿಮ್ಮ ಡಿಸಿಷನ್ ಹೇಳಿ. ಐ ಹ್ಯಾವ್ ಡಿಸೈಡೆಡ್. ಏನಂದ್ರೆ? ಡಿಸೈಡ್ ಮಾಡ್ಬಿಟ್ಟೆ ನಾನು. ಏನಂತ? ಎಲ್ಲಾ ತರದಲ್ಲೂ ಮೋಸ ಮಾಡ್ತಾ ಪ್ರತಿ ವಿಷಯಕ್ಕೂ ದೊಡ್ಡ ಬಿಲ್ಡಪ್ ಕೊಡೋ ಹುಡುಗರಿರೋ ಈ ದಿನಗಳಲ್ಲಿ ನೀವೀ ತರ ಸಿಂಪಲ್ ಆಗಿ ಜೆನ್ಯೂನ್ ಆಗಿರೋದು ನನಗ್ ತುಂಬಾನೇ ಇಷ್ಟ ಆಯ್ತು. ಈಗ್ಲಿಂದ ನೀವು ತಾವು ಅನ್ನೋದನ್ನ ಬಿಟ್ಟು ಸಂತೋಷ್ ಅಂತ ಕರಿಬಹುದಾ? ಯಾ.
ಸರಿಯಾದ್ರೆ ಕಪ್ಪು ಕಾಫಿ ಅಂದೆ, ಗಡಿಯಾರ ಕಣ್ಣ ಮುಂದೆ ಬಂತು, ಊಹೆಯಲ್ಲೆ ನನ್ನೆ ಮರ್ತು ಹೋದೆ, ನಿನ್ನ ಇಚ್ಛೆಯಂತೆ ನನ್ನ ತಿದ್ದಿಕೊಳ್ಳುವೆ. ನಿನ್ನ ಧ್ಯಾನ ಬಿಟ್ಟು ಇನ್ನೇನು ನನ್ನ ಮಾತಲಿ ಇಲ್ಲ, ನೀನಿಲ್ಲದ ಕ್ಷಣವಿಲ್ಲ ಅಂದ್ರೆ ಅದು ನಿಜವೇ ತಾನೆ. ನದಿ ಹಾಗೆ ಪಯಣಿಸುತ್ತಿದ್ದೆ, ಕಡಲ ಹಾಗೆ ತಪ್ಪಿಕೊಂಡೆ, ಇನ್ನಷ್ಟು ಐಶ್ವರ್ಯ ಇದೆಯೋ ಅನಿಸುತ್ತಿದೆ, ಈ ಮಾಯದಿ ಬೀಳುತ್ತಿದ್ದೇನೆ. ಈ ಮಾಯದಿ ಬೀಳುತ್ತಿದ್ದೇನೆ. ಸಂತೋಷ್, ನಮ್ಮ ಅಮೃತ ಬಗ್ಗೆ ನಿಂಗೆ ಇನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ ಅಲ್ವಾ? ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಚಿಕ್ಕವಳು ಅವಳೆ, ಅವಳಿಗಾಗ 4 ವರ್ಷ ಇರ್ಬೋದು. ಅಣ್ಣ ಸಾಯಿಸ್ತೀನಿ ನಾನು. ಅಯ್ಯೋ, ನಮಗೇನು ನಿನ್ ಬಗ್ಗೆ ಗೊತ್ತು, ಆದ್ರೆ ಸಂತೋಷ ಗೊತ್ತಾಗ್ಬೇಕಲ್ವಾ? ಒಂದಿನ ಆಟಾಡ್ತಾ ಸಡನ್ ಆಗಿ ಮಾಯ ಆಗೋದ್ಲು. ನಾವ್ ಎಲ್ಲಾ ಕಡೆನೂ ಹುಡುಕಿದ್ವಿ, ನಮ್ಮಪ್ಪ ನಮ್ಮನ್ನ ಫುಟ್ಬಾಲ್ ಆಡೋ ರೇಂಜ್ಗೆ ಕೋಪ ಮಾಡ್ಕೊಂಡಿದ್ರು, ಆದ್ರೆ ಪ್ರಯೋಜನ ಇಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕಾದ್ರೆ ಅವಾಗ ಸಿಕ್ಕಾಕೊಂಡ್ಲು ಈ ಕಳ್ಳಿ. ಎದುರುಗಡೆ ಮನೇಲಿ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ಏನ್ ಹೇಳಿದ್ಲು ಗೊತ್ತಾ? ಟಾಮ್ ಮಂಜರಿ ನೋಡಕ್ ಹೋಗಿದೆಯಪ್ಪ ಅಂತ ಹೇಳಿದ್ಲು. ಥ್ಯಾಂಕ್ ಯು ಸೋ ಮಚ್, ಗುಡ್ ಡಿನ್ನರ್. ಯು ವೆಲ್ಕಮ್. ಬಾಯ್ ಅಂಕಲ್. ಬಾಯ್. ಬಾಯ್. ಆ ಬೆಳಗ್ಗೆ ಅಪ್ಪನ ಹತ್ರ ಮಾತಾಡ್ದೆ, ಇನ್ನೊಂದು 2 ವೀಕ್ಸ್ ಅಲ್ಲಿ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂದಿದ್ದಾರೆ. ಓ ಓಕೆ ಅಂಕಲ್. ಯೂಶಲಿ ಹುಡುಗಿರ್ಗೋಸ್ಕರ ಟ್ರೈ ಮಾಡೋ ಹುಡುಗರನ್ನ ನೋಡಿದ್ದೀನಿ, ಆದ್ರೆ ಇಲ್ಲಿ ಹುಡುಗಿನೇ ಹುಡುಗಂಗೋಸ್ಕರ ಟ್ರೈ ಮಾಡ್ತಿದ್ದಾಳೆ. ಲೈಫಲ್ಲಿ ಯಾರನ್ನು ಏನೂ ಕೇಳಿಲ್ಲ, ಫಸ್ಟ್ ಟೈಮ್ ನಿನ್ನನ್ನು ಕೇಳ್ತಿದ್ದೀನಿ. ನನ್ನ ಅಮೃತನ ಹ್ಯಾಪಿಯಾಗಿ ನೋಡ್ಕೊಳಪ್ಪ, ಅದಕ್ಕಿಂತ ನನಗೇನು ಬೇಡ. ಹಾಯ್ ಬ್ರೋ, ಏನ್ ಮಾಡ್ತಾ ಇದೀಯ ಇಲ್ಲಿ? ಅಮೃತ ವಿಷಯದಲ್ಲಿ ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಏನದು? ನೆನ್ನೆ ಅವ್ರ ಫ್ಯಾಮಿಲಿನ ಮೀಟ್ ಮಾಡಿದೆ. ಅವ್ರ ಫ್ಯಾಮಿಲಿಗೆ ಅವಳು ಅಂದ್ರೆ ಪ್ರಾಣ ಬ್ರೋ. ನಾನ್ ಮದುವೆ ಆಗಿ ಅವ್ರಿಗೆ ಮೋಸ ಮಾಡಲ್ಲ. ಸೊ ಟೋಟಲ್ ಆಗಿ ಹುಡುಗಿನ ಬಿಡ್ತಾ ಇದೀಯ ಅಂದಂಗೆ ಆಯ್ತು. ಗುಡ್ ಡಿಸಿಷನ್ ಬ್ರೋ. ಆ ಹುಡುಗಿನ ಬಿಡಲ್ಲ ಬ್ರೋ. ಹಾ, ಸರ್ಜರಿ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸರ್ಜರಿನಾ? ಹುಚ್ಚ ನಿನಗೆ? ಪ್ರಾಣಕ್ಕೆ ಆಪತ್ತಿದೆ ಅಂತ ಡಾಕ್ಟರ್ ಹೇಳಿಲ್ವಾ? ಅಂತ ಹುಡುಗಿಗೋಸ್ಕರ ರಿಸ್ಕ್ ತಗೊಳ್ಳೋದು ತಪ್ಪಲ್ಲ ಬ್ರೋ. ನೀನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೋ. ಸೊ ನೀವು ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದಿರಾ ಅಂತ ಆಯ್ತು. ಹೌದು ಡಾಕ್ಟರ್, ಸರ್ಜರಿ ನಡಿಬೇಕು, ಆದ್ರೆ ನಮ್ ಬ್ರೋ ಆಲ್ಬಮಲ್ಲಿ ಬರಬಾರ್ದು. ಟ್ರೈ ಮಾಡ್ತೀನಿ. ಟೋಟಲ್ ಆಪರೇಷನ್ ಚಾರ್ಜಸ್ 15 ಲ್ಯಾಕ್ಸ್ ಆಗುತ್ತೆ. 15 ಲ್ಯಾಕ್ಸ್? ಏನ್ ಸರ್, ನೀವು LKGಯಿಂದ MBBS ವರೆಗೂ ಓದಿರೋ ಖರ್ಚೆಲ್ಲ ನಮ್ಮ ಹತ್ರನೇ ಇಸ್ಕೋಬೇಕು ಅಂತ ಇದ್ದೀರಾ? ನಿಮಗೆ ಇಷ್ಟ ಇದ್ರೆ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಬಟ್ ಡೋಂಟ್ ವೇಸ್ಟ್ ಮೈ ಟೈಮ್. ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಸರ್, ಎಷ್ಟಾದರೂ ಪರವಾಗಿಲ್ಲ, ಸರ್ಜರಿ ಮಾತ್ರ ಚೆನ್ನಾಗಾಗಬೇಕು ಅಷ್ಟೇ. ಇಷ್ಟಕ್ಕೂ ಎಷ್ಟು ಇಂಚಸ್ ಇರಬೇಕು ಅಂತ ಅನ್ಕೊಂಡಿದ್ದೀರಾ? ಒಂದು 4-5 inches. ಬ್ರೋ, ವಿ ಆರ್ ಪೇಯಿಂಗ್ 15 ಲ್ಯಾಕ್ಸ್ ಬ್ರೋ. ಅಷ್ಟೊಂದು ಖರ್ಚು ಮಾಡಿ ಬರೀ 2-3 inches ಹಾಕಿಸ್ಕೋತೀಯ? ಸಾಧ್ಯನೇ ಇಲ್ಲ. ನಿನ್ನ ಲಕ್ಕಿ ನಂಬರ್ ಏನು ಹೇಳು? 2. ಬೇರೆ ಏನಾದರೂ ಚಿಕ್ಕದಾದ್ರೆ ಬಾರ್ನ್ ಎಫೆಕ್ಟ್ ಅಂತ ಸುಮ್ಮನೆ ಇರ್ಬೋದು. ಕೊನೆಯದಾಗಿ ಲಕ್ಕಿ ನಂಬರ್ ಕೂಡ ಚಿಕ್ಕದಾದ್ರೆ ಯಾವನೇನು ಮಾಡೋಕ್ಕಾಗ. ಹೆಚ್ಚಿ ಸರಿ ಬಿಡು, ನಿನ್ನ ಲಕ್ಕಿ ನಂಬರ್ ಏನು? 0. 0ನಾ? 0ಇಂದ ಸ್ಟೆಪ್ ಬೈ ಸ್ಟೆಪ್ ಹೀರೋ ಆಗಬೇಕು ಅಂತ ಆ ನಂಬರ್ ಸೆಲೆಕ್ಟ್ ಮಾಡ್ಕೊಂಡೆ. ಸರ್ಜರಿ ಮಾಡೋದು ಅವರು, ಅವ್ರ ಲಕ್ಕಿ ನಂಬರ್ ಏನು ಅಂತ ಕೇಳ್ಕೊಂಡು ಅದಕ್ಕೆ ಫಿಕ್ಸ್ ಆಗೋಣ. ಸರ್, ನಿಮ್ಮ ಲಕ್ಕಿ ನಂಬರ್ ಏನು ಸರ್? 7. ಬ್ರೋ, ಹೊರಗಡೆ ಇರೋ ಕಾಂಪೌಂಡ್ರು, ಪಕ್ಕದಲ್ಲಿರೋ ಪೇಷಂಟು, ನಮ್ಮ ಸೈಟಲ್ಲಿರೋ ಮ್ಯಾನೇಜರ್ನ ಏನಾದರೂ ಮಾತಾಡಿದ್ರೆ ಅರ್ಥ ಇರಬೇಕು. ಅಷ್ಟಕ್ಕೂ ಸರ್ಜರಿನ ಯಾರಿಗೋಸ್ಕರ ಮಾಡಿಸ್ಕೋತಾ ಇದೆಯಾ? ಅಮೃತಗೋಸ್ಕರ. ಆ ಹುಡುಗಿ ಲಕ್ಕಿ ನಂಬರ್ ಕೇಳು. ಹೇಳು ಸಂತೋಷ್. ಹಾಯ್, ಏನ್ ಮಾಡ್ತಾ ಇದೀಯ? ಬಿಗ್ ಫ್ಯಾಷನ್ ವೆಬ್ಸೈಟ್ ಅಲ್ಲಿ ನಮ್ಮ ಎಂಗೇಜ್ಮೆಂಟ್ ಡ್ರೆಸ್ಸಸ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಬಿಗ್ ಫ್ಯಾಷನ್ ವೆಬ್ಸೈಟ್ ಅಲ್ಲಿ? ಯಾ, ಬಿಗ್ ಫ್ಯಾಷನ್ ವೆಬ್ಸೈಟ್ ಅಲ್ಲಿ ಎಂಗೇಜ್ಮೆಂಟ್ ಡ್ರೆಸ್ಸಸ್. ಯಾ, ಎಂಗೇಜ್ಮೆಂಟ್ ಡ್ರೆಸ್ಸಸ್ ಸೆಲೆಕ್ಟ್ ಮಾಡ್ತಾ ಇದೀಯ.
ಹೌದು ಸೆಲೆಕ್ಟ್ ಮಾಡ್ತಿದ್ದೀನಿ. ವೆರಿ ಗುಡ್. ಅದರಲ್ಲಿ ನಿನ್ ಲಕ್ಕಿ ನಂಬರ್ ಏನು? ಏನು ಸರ್ಗೆ ನನ್ ಲಕ್ಕಿ ನಂಬರ್ ತಿಳ್ಕೊಳ್ಳೋದ್ರಲ್ಲಿ ಅಷ್ಟೊಂದ್ ಇಂಟ್ರೆಸ್ಟ್? ಹೇ ಹಾಗೇನಿಲ್ಲ, ಸುಮ್ನೆ ಕೇಳ್ತಾ ಇದ್ದೀನಿ, ಹೇಳು ಪ್ಲೀಸ್. 9. ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ನೈನ್ ಸರ್. ಅಂದ್ರೆ ಸರ್ ರೌಂಡ್ ಫಿಗರ್ 10 ಮಾಡ್ಬಿಡಿ. ಕತ್ತೆಗೂ ಅಷ್ಟಿರಲ್ಲ ರಾಜಾ. ಡಾಕ್ಟರ್ ನಾನು ಹೇಳ್ತಾ ಇದ್ದೀನಿ, 6 inches ಅನ್ನೋದು ಎಲ್ಲದಕ್ಕೂ ಓಕೆ. 6 is good number. ನಾಳೆ ಆಫ್ಟರ್ನೂನ್ ಸರ್ಜರಿ ಇರುತ್ತೆ, ಮನಿ ರೆಡಿ ಮಾಡ್ಕೊಳ್ಳಿ. ಆ ದುಡ್ಡು ತಗೊಂಡ್ ಮುಂದೆ ಅವ್ನ ಮುಖಕ್ಕೆ ಬಿಸಾಕೋಬ್ರೋ, ನಮ್ಮನ್ನ ಲೋಕಲ್ ಅನ್ಕೊಂಡ್ಬಿಟ್ಟಿದಾನೆ. ನಾನು ಅದೇ ಯೋಚನೆ ಮಾಡ್ತಾ ಇದೀನಿ ಬ್ರೋ, ದುಡ್ಡನ್ನ ಹೇಗೆ ಸಂಪಾದನೆ ಮಾಡೋದು ಅಂತ. ಸಂಪಾದನೆ ಮಾಡ್ಬೇಕಾ? ಸರ್ಜರಿ 20 ವರ್ಷ ಆದ್ಮೇಲಲ್ಲ ಬ್ರೋ, ನಾಳೆ ಮಧ್ಯಾಹ್ನ. ಗೊತ್ತು ಬ್ರೋ, ಮತ್ತೆ ಒಳಗಡೆ ದೊಡ್ಡ ಬಿಲ್ಡಪ್ ತಗೊಂಡು ನಾಳೆನೆ ಕಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟೆ. ನೀನೇ ನನ್ನ ಕಾನ್ಫಿಡೆನ್ಸ್ ಬ್ರೋ. ಬ್ರೋ ನನ್ ಕೈಲಾಗಲ್ಲ, ಪ್ಲೀಸ್ ಬ್ರೋ. ನನ್ನ ಸೋನು ಸೂದು ಬ್ರೋ. ಓ ಮೈ ಸೋನು, ಈಗಿಂದೀಗ್ಲೇ 15 ಲಕ್ಷ ಅಂದ್ರೆ ಒಬ್ಬ ಇದಾನೆ. ಯಾರು? ಓ ಎಮ್ಮೆ ಬಸವಣ್ಣ, ಓ ಎಮ್ಮೆ ಬಸವಣ್ಣ, ಎಮ್ಮೆ ಬಸವಣ್ಣ. ಇಲ್ಲೇ ಇದೀನಿ ಹೇಳೋ. ಅಣ್ಣ ನಿನಗೆ ಎಷ್ಟು ಸಲ ಹೇಳಿದೀನಿ ಅಣ್ಣ, ನೀನ್ ಬ್ಲಾಕ್ ಡ್ರೆಸ್ ಹಾಕೊಂಡು ಇವುಗಳು ಮತ್ತೆ ಇರ್ಬೇಡ, ನಿನ್ನ ಕಂಡಿಡಿಯೋ ತುಂಬಾ ಕಷ್ಟ ಆಗುತ್ತೆ ಅಂತ. ಮ್ಯಾಟ್ರಿಕ್ ಬಾ. ಫೋನ್ ಅಲ್ಲಿ ಹೇಳಿದ್ನಲ್ಲ ಅಣ್ಣ, ನನ್ ಫ್ರೆಂಡ್ ದುಡ್ಡು ಬೇಕು ಅಂತ ಹೇಳಿದ್ನಲ್ಲ ಇವ್ನಿಗೆ, ಪೇಪರ್ ಎಲ್ಲ ತಂದಿದೀರ? ಅಯ್ಯೋ ತಗೊಂಡ್ ಬಂದಿದ್ದೀನಣ್ಣ, ವಿಜಯ ಕರ್ನಾಟಕ ಕನ್ನಡ ಪ್ರಭ ವಿಜಯವಾಣಿ. ಇದು ತೊಳ್ಳೋಣ, ಓದ್ಕೋ. ಲೇ ಬಡ್ವೈಸರ್ ಕಪ್ ಅಣ್ಣ, ಹಿಂದೂ ಪೇಪರ್ ಬೇಕಣ್ಣ, ನಿನಗೆ ಇಂಗ್ಲಿಷ್ ಬರಲ್ಲ ಅಂತ ತರಲಿಲ್ಲ ಅಣ್ಣ. ಲೇ ನಾನ್ ಕೇಳಿದ್ದು ನ್ಯೂಸ್ ಪೇಪರ್ ಅಲ್ಲ ಕಣ, ಆಸ್ತಿ ಪೇಪರ್ಗಳು. ಆಸ್ತಿನ ನಮ್ ತಾತ ಯಾವಾಗ್ಲೋ ಮಾರ್ಕೊಂತಿದ್ದ, ಅದೇ ಆಸ್ತಿ ಇದ್ರೆ ಇಷ್ಟ ಹತ್ರದಲ್ಲಿ ನಿನ್ ಮುಖ ನೋಡೋ ಕರ್ಮ ನಮಗೆ ಹಾಕಣ. ಶೂರಿಟಿ ಪೇಪರ್ ಇಲ್ದೆ ಹೆಂಗ್ ಕೊಡು ಅಂತೀಯೋ? ನಾನ್ ಕೊಡೋದಿಲ್ಲ ಅಣ್ಣ. ಅದು ಕೊಡಲಂತೆ ಬಾಬ್ರೋ. ಸೋನು ಅಗೇನ್, ಸೋನು ಈ ಹೆಸರು ಹೇಳಿ ತುಂಬಾ ಟೆಂಪ್ಟ್ ಮಾಡ್ತಾ ಇದೀಯ ಬ್ರೋ. ಐ ಹ್ಯಾಂಡಲ್ ಇಟ್. ಅಣ್ಣ ಪ್ಲೀಸ್ ಅಣ್ಣ, ನಮ್ಮನ್ಗೊಂದು ವಾರದಲ್ಲಿ ಮದುವೆ ಇದೆ ಅಣ್ಣ, ಅರ್ಜೆಂಟ್ ಆಗಿ 15 ಲಕ್ಷ ಬೇಕಣ್ಣ. ತಿಂಗ್ಳು ತಿಂಗ್ಳಿಗೆ ತಪ್ಪಿಸ್ದೆ ಬಡ್ಡಿ ಕಟ್ತೀವಣ್ಣ, ನಾನಣ್ಣ ಗ್ಯಾರಂಟಿ. ತಿಂಗ್ಳ ತಿಂಗ್ಳಲ್ಲ, ಪ್ರತಿ ವಾರನು ಬಡ್ಡಿನ ಕಲೆಕ್ಟ್ ಮಾಡ್ತೀನಿ. ಬಡ್ಡಿ ಕಟ್ಲಿಲ್ಲ ಅನ್ಕೋ, ಹೊಡೆದು ವಸೂಲಿ ಮಾಡ್ತೀನಿ. ಹೊಡೆದ? ಯು ಮೀನ್ ಟ್ಯಾಕ್ಸ್? ನೋ ಟೀಚ್. ಕಟ್ಬಿಡ್ತಾನಣ್ಣ, ಮಿಸ್ ಮಾಡಲ್ಲ. ನಾನೇ ಬ್ರೋ ಕಟ್ಬೇಕು. ಸರ್ಜರಿಗೆ ದುಡ್ಡು ಸಿಕ್ತು ಅನ್ನೋ ಖುಷಿ ಒಂದ್ ಕಡೆ, ಆದ್ರೆ ಸರ್ಜರಿ ಫೇಲ್ ಆದ್ರೆ ನನ್ನ ಪರಿಸ್ಥಿತಿ ಏನೋ ಅನ್ನೋ ಭಯಕ್ಕೆ ನಿದ್ದೆ ಬರ್ತಿರ್ಲಿಲ್ಲ ಸರ್. ಏನಾಗುತ್ತೋ ಆಗ್ಲಿ ಅಂತ ಮೊಂಡ ಧೈರ್ಯದಲ್ಲಿ ಮನೆಯಿಂದ ಹೊರಗೋದೆ. ಹೌದೇ, ನನಗೂ ಕೂಡ ಅದೇ ಬೇಜಾರಾಗ್ತದೆ. ನಾನು ಹೇಳ್ತೀನಿ ಇರು ಅವನಿಗೆ, ಯಾಕೆ ಹಾಗೆ ಮಾಡ್ತಾನೋ ಗೊತ್ತಿಲ್ಲ. ಒಂದ್ ನಿಮಿಷ ಗಾಡಿ ತಿರುಗಿಸು. ಯಾಕೆ ಅಮೃತ ನೋಡ್ಬೇಕು ಅನಿಸ್ತಾ ಇದೆ. ಹೊರಗಡೆ ಬಂದೆ, ಎಲ್ಲಿದ್ಯಾ? ಹಾಯ್, ಏನದು ಬಿಗ್ ಸರ್ಪ್ರೈಸ್? ಕಮ್ ಲೆಟ್ಸ್ ಗೋ ಇನ್ಸೈಡ್. ಪರವಾಗಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೌದಾ, ಮಾತಾಡು. ಏನ್ ಮಾಡ್ತಾ ಇದ್ದೆ? ಬ್ರೇಕ್ಫಾಸ್ಟ್ ಆಯ್ತಾ? ಇದನ್ ಕೇಳೋಕ ಬಂದಿದ್ದು? ಇದಕ್ಕೋಸ್ಕರ ಅಲ್ಲ. ಓಕೆ, ಮತ್ತಿನ್ನೇನು? ನನ್ಗೇನಾದ್ರೂ ಆದ್ರೆ ಫೀಲ್ ಆಗ್ತೀಯಾ? ಐ ಮೀನ್ ಅಳ್ತೀಯಾ? ನಿನ್ಗೇನಾಗತ್ತೆ? ಏನಾಗಲ್ಲ, ಒಂದ್ ವೇಳೆ ಏನಾದ್ರೂ ಆದ್ರೆ. ಏನ್ ಮಾತಾಡ್ತಿದ್ಯಾ ಸಂತೋಷ್, ನನ್ಗೇನು ಅರ್ಥ ಆಗ್ತಿಲ್ಲ. ಅಲ್ಲ ನೀನ್ ಯಾವ ವಿಷಯ ಹೇಳೋಕ್ ಬಂದೆ? ನೀನ್ ಏನ್ ಸಂತೋಷ್? ಸಂತೋಷ್
ಒಂದ್ ವೇಳೆ ಆಪರೇಷನ್ ಮಧ್ಯೆ ನಿಮ್ ಲೈಫಿಗೆ ಏನಾದ್ರೂ ಆದ್ರೆ ಐ ಮೀನ್ ಸತ್ ಹೋದ್ರೆ ಬ್ರೋ ಇವಾಗ್ಲೂ ಏನು ಕಾಲ ಮಿಂಚಿಲ್ಲ ಬ್ರೋ ವಾಪಸ್ ಹೋಗೋಣ ಬ್ರೋ ಬಾ ಬ್ರೋ ಸರ್ ಡಾಕ್ಟರ್ ನಿಮ್ಮನ್ನ ಕರೀತಾ ಇದ್ದಾರೆ ಬ್ರೋ ಹುಷಾರಾಗಿ ಹೋಗಿ ಲಾಂಗ್ ಆಗಿ ಬಾ ಬ್ರೋ ಇಂಜೆಕ್ಷನ್ ಒಂದು ಚಿಕ್ಕ ಅನಸ್ತೇಶಿಯಾ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ ರಿಲ್ಯಾಕ್ಸ್ ಆಗಿರು ಓಕೆ ಸರ್ ಏನಿದು ಬ್ರೋ ಜೀವ ಒದ್ದಾಡ್ತಿರೋ ಹಾಗಿದೆ ಅಯ್ಯೋ ಇವಳಕ್ಕೆ ಈ ತರ ಓಡ್ತಾ ಇದ್ದಾಳೆ ಸಿಸ್ಟರ್ ಡಾಕ್ಟರ್ ಒಳಗಡೆ ಪಲ್ಸ್ ಡೌನ್ ಆಗಿದೆ ಅರ್ಜೆಂಟ್ ಆಗಿ ಬರ್ಬೇಕಂತ ನಿಮ್ಗೊಂದ್ ವಿಷಯ ಹೇಳ್ಬೇಕು ನನಗೆಲ್ಲ ಅರ್ಥ ಆಗೋಯ್ತು ಲೇ ಸಂತೋಷ ನಿನಗ ಆಗ್ಲೇ 100 ವರ್ಷ ತುಂಬೋಯ್ತೇನೋ ಆಪರೇಷನ್ ಬೇಡ ಬೇಡ ಅಂತ ಎಷ್ಟು ಸಲ ಹೇಳಿದ್ನೋ ಈಗ ಎಮ್ಮೆ ಬಸವಣ್ಣಗೆ ಬಡ್ಡಿ ಯಾರು ಕಟ್ತಾರೆ ಅಸಲಿ ಅವತ್ ಕಟ್ತಾನೋ ಲೋ ಲೈಫ್ ಲಾಂಗ್ ಅಲ್ಲಿ ಸೆಟ್ ಹಾಕೊಂಡು ಮೊಸರನ್ನ ತಿನ್ನೋ ತರ ಮಾಡ್ಬಿಟ್ಟಿದ್ಯಲ್ಲೋ ನೀವು ನಮ್ಮನ್ ಸತ್ತೋದಾಗ ಅಳದೆ ಟಪಂಗುಜಿ ಡ್ಯಾನ್ಸ್ ಮಾಡ್ಲಾ ಸರ್ ನನ್ ಜೊತೆ ಬನ್ನಿ ಎರಡ್ ತಿಂಗಳಿಂದ ಡಾಕ್ಟರ್ ಹಾರ್ಟ್ಗೆ ಸ್ಟಂಟ್ ಹಾಕಿದ್ರು ಇವತ್ ಬೆಳಿಗ್ಗೆ ಕೂಡ ಆರಾಮಾಗೆ ಇದ್ರು ಅವರು ಇನ್ನೇನ್ ಆಪರೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಸಮಯಕ್ಕೆ ಹಾರ್ಟ್ ಅಟ್ಯಾಕ್ ಆಯ್ತು ಮತ್ತೆ ನಮ್ಮೊಂದು ಪರಿಸ್ಥಿತಿ ಮತ್ತೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಸ್ವಲ್ಪ ತಲೆ ಎಚ್ಚರ ಆಗುತ್ತೆ ನಿಜ ಹೇಳು ಅವ್ನು ನಿನ್ ನೋಡಿ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗಿದ್ದಾನಲ್ವಾ ಆಪರೇಷನ್ ಸ್ಟಾರ್ಟ್ ಆಗಿಲ್ಲ ಅಂತ ನರ್ಸ್ ಹೇಳ್ತಾ ಅಲ್ವಾ ಮೊದ್ಲೇ ಈ ಡಾಕ್ಟರ್ ದೊಡ್ಡ ಸ್ಟಂಟ್ ಮಾಸ್ಟರ್ ಅಂತ ಗೊತ್ತಾಗಿದ್ರೆ ಇನ್ನೊಬ್ಬ ಡಾಕ್ಟರ್ ತನಾದ್ರೂ ಹೋಗ್ಬೋದಿತ್ತು ನಾವು ಇವಾಗ ಆ ಚಾನ್ಸ್ ಕೂಡ ಇಲ್ಲ ಇವ್ರ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ದುಡ್ಡು ವಾಪಸ್ ಕೊಡೋದಕ್ಕೆ 1 month ಆಗುತ್ತಂತೆ ಮದುವೆ ಇನ್ನು 2 ವಾರದಲ್ಲಿ ಬ್ರೋ ಈಗ ಇನ್ನೇನ್ ಮಾಡೋಣ ಬ್ರೋ ಮಾಡೋದೇನಿದೆ ಬ್ಯಾಡ್ ಲಕ್ ನನ್ನ ಲೈಫಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದೆ ಅನ್ನೋದು ಅರ್ಥ ಆಗೋಯ್ತು ಅವಳು ನನ್ನ ಮೋಸ ಮಾಡಲ್ಲ ನಾಳೆನೇ ಹೋಗಿ ಮದುವೆ ಬೇಡ ಅಂತ ಹೇಳ್ಬಿಡ್ತೀನಿ ಹಲೋ ಹಾಯ್ ಅಮೃತ ಹೇಳು ಸಂತೋಷ್ ಯಾ ನಾಳೆ ಒಂದ್ಸಲ ಸಿಗೋಣ ಓಕೆ ಯಾವ ಟೈಮಿಗೆ ಸಿಗೋಣ 9:00 ಓಕೆನಾ ಎಲ್ಲಿ ಜಿಂಕೆ ಪಾರ್ಕಲ್ಲಿ ಸಿಗೋಣ ಓಕೆ ಬಾಯ್ ಬ್ರೋ ಚಿಕ್ಕದಾಗಿರೋದ್ರ ಬಗ್ಗೆ ಹೇಳ್ಬಿಡ್ತೀಯ ಬ್ರೋ ಈಗ ಚಿಕ್ಕದಾಗಿರೋದ್ರ ಬಗ್ಗೆ ಯಾಕೋ ಹೇಳ್ತೀನಿ ಅದೇನ್ ಚೈನಾ ಮೇಲೆ ಗೆದ್ದಿರೋ ದೊಡ್ಡ ವಾರ್ ನ್ಯೂಸಾ ಏನಿಲ್ಲ ನನಗೆ ನಿನಗೆ ಸೆಟ್ ಆಗಲ್ಲ ನಿನಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಬಿ ಹ್ಯಾಪಿ ಫಾರ್ 100 ಇಯರ್ಸ್ ಅಲ್ಲೆಲುಯಾ ನಿನ್ ಲೈಫಲ್ಲಿ ಚೆನ್ನಾಗಿರಬೇಕು ಅದು ಇದು ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಿ ಓಕೆ ಆದರೆ ಅವಳು ಅಮೃತ ಬರ್ತೀಯಾಳೆ ನೀನು ಹೋಗು ಬರಲಿ ಹೇಳೋಣ ಏ ಮುಚ್ಕೊಂಡು ಹೋಗಲೇ ಹಾಯ್ ಹಾಯ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಓ ಇವತ್ತು ವ್ಯಾಲೆಂಟೈನ್ಸ್ ಡೇನಾ ಹೌದು ನಿನಗೆ ಗೊತ್ತಿಲ್ವಾ ಅದಕ್ಕೆ ಕರೆದೆ ಅನ್ಕೊಂಡೆ ಏನೋ ಟೆನ್ಷನಲ್ಲಿ ಮರ್ತೋದೆ ಅಮೃತ ನಿನ್ನ ಹತ್ರ ಮಾತಾಡಬೇಕು ನಿನ್ನೆ ಬಂದೆ ಮಾತಾಡಬೇಕು ಅಂದೆ ಹಗ್ ಮಾಡಿಕೊಂಡು ಹೊರಟೋದೆ ಏನಾಗ್ತಿದೆ ಸಂತೋಷ್ ಈಗ ಮಾತಾಡ್ಬಿಡ್ತೀನಿ ಶೋರ್ ಶೋರ್ ಹೇಳು ಅದು ಅಮೃತ ನಮ್ಮ ಮದುವೆ ಬಗ್ಗೆ ತುಂಬಾ ಡಿಸ್ಟರ್ಬೆನ್ಸ್ ಇದೆಯಲ್ಲಪ್ಪ ಇಲ್ಲಿ ಇಲ್ಲಿ ಬೇಡ ಆ ಕಡೆ ಹೋಗಿ ಮಾತಾಡೋಣ ಓಕೆ ನಡಿ ಸೊ ಏನೋ ಹೇಳ್ತಿದ್ದೆ ಅದೇ ಹೇಗೆ ಹೇಳಬೇಕು ಅಂತ ಅಪ್ಪ ಏನಾಯ್ತು ಸಂತೋಷ್ ನಮ್ಮಪ್ಪ ಆ ಕಡೆ ಹೋಗೋಣ ಸಂತೋಷ್ ನಮ್ಮಪ್ಪ ಇಲ್ಲಿಗೆ ಬರ್ಬೇಕಾ ಸಂತೋಷ್ ಅಂಕಲ್ ಯಾಕಷ್ಟೊಂದು ಭಯ ಪಡ್ತೀಯ ನೀನು ನಮ್ಮ ಅಪ್ಪನ ಬಗ್ಗೆ ನಿಂಗೇನು ಗೊತ್ತಿಲ್ಲ ನಮ್ಮಿಬ್ಬರನ್ನು ಒಟ್ಟಿಗೆ ನೋಡ್ಬಿಟ್ರೆ ಏನೇನೋ ಅನ್ಕೊಂಡು ನನಗೆ ಕ್ಲಾಸ್ ತೆಗಿತಾರ ಅಷ್ಟೇ ಸದ್ಯ ಹೋದ್ರು ಅಪ್ಪ ದೇವ್ರೆ
ಏನಣ್ಣ ಹಾಗೆ ನೋಡ್ತಾ ಇದ್ದೀರಾ? ಯಾರು ನೀವು? ಓಹೋ, ಚಂದ ಬೇಕಾ? ಒಂದ್ ನಿಮಿಷ. ಅರ್ಥ ಆಗ್ತಾ ಇಲ್ವಾ? ನಿಮ್ಮಂತ ಲವರ್ಸ್ಗೆ ಮದ್ವೆ ಮಾಡಿಸಿ ದೇಶ ಸಂಸ್ಕೃತಿ ಕಾಪಾಡೋರೆ ಈ ಜಬರಂಗ್ ದಳ್. ಓಹ್, ನೈಸ್ ಮೀಟಿಂಗ್ ಯು ಅಣ್ಣ. ಬಾಯ, ಟೇಕ್ ಕೇರ್. ಬಾ ಅಮೃತ, ನಾವು ಹೋಗೋಣ. ಎಲ್ಗೋಗ್ತಾ ಇದೆಯೋ? ಮರ್ಯಾದಿಂದ ಹೇಳ್ತಾ ಇದೀವಿ, ಆ ಹುಡುಗಿಗೆ ತಾಳಿ ಕಟ್ಟು. ಅಣ್ಣ, ಮಾತಾಡೋಕಷ್ಟೇ ಬಂದಿದ್ದು ನೀವ್ ಅನ್ಕೊಂಡಿರೋ ತರ ಅಲ್ಲ. ಮಾತಾಡಕ್ ಬಂದ? ಮಾತಾಡಕ್ಕೆಲ್ಲ ಜಾಗ ಸಿಗ್ಲಿಲ್ಲ ಅಂತ ಪದೊಳಗ್ ಬಂದಿದ್ಯಾ? ನನ್ ಕರ್ಮಕ್ ಬಂದ್ ಸಿಕ್ಕಾಕೊಂಡೆ. ಮನೇಲಿ ಹಾಲ್ ಇಟ್ಟಿದೀನಿ, ಆಫ್ ಮಾಡೋದ್ ಮರ್ತದೆ. ಬಾ ಅಮೃತ, ಹಾಲ್ ಆಫ್ ಮಾಡ್ಮೇಲ್. ಹಾಲ್ ಇದೆ, ನಾಯಿಗೆ ಬಿಸ್ಕೆಟ್ ಹಾಕ್ಬೇಕು. ಇದನ್ನ ಎಲ್ರು ಹೇಳ್ತಾರೆ, ತಾಳಿ ಕಟ್ ಮೊದ್ಲು. ಅಣ್ಣ, ಒಂದ್ ಕೋನ್ ಹೆಚ್ಕೊಡು. ಏನಣ್ಣ ಗಲಾಟೆ? ಅದೇನಪ್ಪ, ಆ ಜಬರಂಗ್ ದಳದವರು ಲವರ್ಸ್ಗೆ ಮದುವೆ ಮಾಡಿಸ್ತಾವ್ರೆ. ಇರ್ಬೇಕಣ್ಣ ಇಂಥವ್ರು, ಇಲ್ಲಾಂದ್ರೆ ಲವರ್ಸ್ ಗಳಿಗೆ ಭಯ ಇರಲ್ಲ. ತಾಳಿ ಕಟ್ಟು ಅಂದ್ರೆ ಮುಂದಿನ ವಾರ ಮದ್ವೆ ಅಂತ ಕತೆ ಹೇಳ್ತಿದ್ಯಾ? ಈಗ ನೀನ್ ಇದನ್ನ ಕಟ್ಟದೆ ಹೋದ್ರೆ ಅವ್ರ ಅನ್ಕೊಂಡಿರೋದೇ ನಿಜ ಆಗುತ್ತೆ. ನಾನು ಹೇಳೋದನ್ ಕೇಳು. ನೀನ್ ನನ್ನ ಲವ್ ಮಾಡ್ತಿದ್ಯಾ ಅಂದ್ರೆ ಕಟ್ಟು ಸಂತೋಷ. ಚಾರ್ಮುಡಿ ಘಾಟ್ ರೋಡ್ಗಳಿಗಿಂತ ನಿನ್ ಲೈಫಲ್ಲ ಟರ್ನ್ಗಳು ಜಾಸ್ತಿ. ಆಮೇಲೆ ಏನಾಯ್ತು? ಇಷ್ಟಕ್ಕೂ ಮದ್ವೆ ಆದ್ಮೇಲೆ ಇನ್ನೊಂದು ಹುಡುಗಿನ ಕರ್ಕೊಂಬಂದಂತಲ್ಲ, ಆ ಹುಡುಗಿ ಯಾರು? ಸರ್, ಕಾಫಿ. ಸರ್, ಆ ಹುಡುಗಿ ಯಾರು ಅಂದ್ರೆ ಕಾಫಿ ಕುಡಿದ್ಮೇಲೆ ಹೇಳ ಸರ್. ಯಾ, ಶೂರ್. ಹೇಳು ಸಂತೋಷ್, ಆಮೇಲೆ ಏನಾಯ್ತು? ನನ್ನ ಮದ್ವೆ ಬಂಧುಗಳ ಜೊತೆ ಆಗ್ದೇನೆ, ಬಂಧುಗಳಿಲ್ದೇನೆ ಆಗೋಯ್ತು. ಅಂಬಾನಿ ಮಗಳ ಮದ್ವೆಯಲ್ಲಿ ಇಲ್ದೇ ಇರೋ ಅಷ್ಟು ಜನ ಪ್ರೆಸ್ನವರು ನನ್ನ ಮದ್ವೆಯಲ್ಲಿ ಇದ್ರು ಸರ್. ಅಷ್ಟನ್ನು ನೀಟಾಗಿ ಶೂಟ್ ಮಾಡಿ ಎಲ್ಲ ಚಾನೆಲ್ಸ್ ಕೊಟ್ಬಿಟ್ರು. ಎಲ್ಲ ಪ್ರೇಮಿಗಳು ಈ ವ್ಯಾಲೆಂಟೈನ್ಸ್ ಡೇನ ಸ್ಪೆಷಲ್ ಆಗಿ ಆಚರಿಸ್ಕೋಬೇಕು ಅಂತ ಸಿದ್ಧವಾಗ್ತಿದ್ರೆ, ಜಬರಂಗಳ್ ಮಾತ್ರ ರೋಡಲ್ಲಿ ಸಿಕ್ಕಂತಹ ಪ್ರೇಮಿಗಳಿಗೆ ಮದ್ವೆ ಮಾಡಿಸೋದಕ್ಕೆ ಸಿದ್ಧವಾದ್ರು. ಪದ್ಮನಾಭನಗರಲ್ಲಿ ವಾಸವಾಗಿರುವಂತಹ ಸಂತೋಷ್ ತನ್ನ ಪ್ರೇಯಸಿಯನ್ನ ಕರ್ಕೊಂಡು ವ್ಯಾಲೆಂಟೈನ್ಸ್ ಡೇ ಆಚರಿಸೋದಕ್ಕೆ ಪಾರ್ಕ್ಗೆ ಹೋಗಿದ್ರು. ತಲೆ ಮೇಲೆ ತಲೆ ಬಿದ್ರು, ತಾಳಿ ಕಟ್ಟಲೇಬೇಕು ಅಂತ ಪಟ್ಟು ಹಿಡಿದ ಜಬರಂಗಳ್ ಸೇನ ಆ ಜೋಡಿಗೆ ಬಲವಂತವಾಗಿ ಮದುವೆ ಮಾಡಿಸಿದ ಘಟನೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಲ್ಲಿ ನಡೆದಿದೆ. ಇನ್ನೊಂದು ವಾರದಲ್ಲಿ ಮದುವೆ ಇಟ್ಕೊಂಡು ಆ ಹುಡುಗಿನ ಯಾಕೋ ಪಾರ್ಕ್ ಕರ್ಕೊಂಡು ಹೋಗಿದೆ? ಅಷ್ಟೊಂದು ಅರ್ಜೆಂಟ್ ಆಗ್ಬಿಟ್ಟಿತ್ತಾ? ಅಪ್ಪ, ನೀವ್ ಅನ್ಕೊಳ್ಳೋ ತರ ಆಗಿದ್ರೆ ಓಯೋ ರೂಮ್ ಬುಕ್ ಮಾಡ್ತಿದ್ದೆ, ಪಾರ್ಕ್ ಯಾಕೆ ಕರ್ಕೊಂಡು ಹೋಗ್ತಾ ಇದೆ? ಓಹೋ, ಅಂದ್ರೆ ಓಯೋ ರೂಮ್ ಕೂಡ ಬುಕ್ ಮಾಡೋ ಚರಿತ್ರೆ ತಮ್ದಿದೆ ಅಂತ ಆಯ್ತು. ಚೇಚೆ ಅಪ್ಪ, ನಾನು ಮಾತಾಡ್ತೀನಿ. ಬೀಗ್ರ, ನನ್ನ ಮಗಳ ಮದ್ವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಿದ್ದೆ, ಆದ್ರೆ ಹೀಗಾಗೋಯ್ತು. ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಕೇಳ್ತಿದ್ದಾರೆ ಮದ್ವೆ ಹೇಗೋ ಆಗೋಯ್ತು. ಒಂದು ರಿಸೆಪ್ಷನ್ ಏರ್ಪಾಟ್ ಮಾಡಿ ಎಲ್ಲರನ್ನು ಇನ್ವೈಟ್ ಮಾಡೋಣ ಅಂತಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ? ಅಂಕಲ್, ಯಾರೋ 10 ಜನ ಗೂಂಡಾಗಳು ತಾಳಿ ಕಟ್ಸಿದ್ರೆ ಮದ್ವೆ ಆಗೋಯ್ತು ಅಂತ ಅರ್ಥನ? ನಾನು ಹೇಳೋದು ಸುಮ್ನಿರೋ, ಇಬ್ರು ದೊಡ್ಡವ್ರು ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನಿಂದೇನೋ? ಅದ ಹಾಗಲ್ಲ, ಸುಮ್ಮನೆ ನನ್ನ ಕೈಲಿ ರಷ್ಯನ್ ಬಸ್ಸಲ್ಲಿ ಬಯಸ್ಕೋಬೇಡ, ಹೋಗೋ. ನೀವು ಹೇಳಿದೆ ಸರಿ ಬೀಗ್ರೆ, ನಾಳೆ ಒಂದು ಒಳ್ಳೆ ದಿವಸ ನೋಡಿಕೊಂಡು ರಿಸೆಪ್ಷನ್ ಇಟ್ಕೊಂಡು ಬಿಡೋಣ. ಬ್ರೋ, ಈ ಬ್ರೀಜರ್ ಹೆಂಗಿದೆ ಬ್ರೋ? ಗೂಬೆ ನನ್ನ ಮಗನೇ, ಅದು ಬ್ರೀಜರ್ ಅಲ್ಲ, ಬ್ಲೇಜರ್. ಏನ್ ಹಾಕ್ ನೋಡ್ತಿದ್ಯಾ? ನಾನ್ ಮದ್ವೆ ಮಾಡ್ಕೋತಿರೋದು ಇಷ್ಟು ಅಂದವಾಗಿರೋ ಹುಡುಗಿನ ಅಂತ ಡೌಟ್ ಬರ್ತಾ ಇದೆ. ಓ ವಾವ್, ನೀನ್ ಹೀಗ್ ಕೂಡ ಮಾತಾಡ್ತೀಯ ಸಂತೋಷ್. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್, ಬಿಗ್ ಡೇ ಇನ್ ಮೈ ಲೈಫ್. ನನ್ನ ಪ್ರಾಬ್ಲಮ್ನ ಮರ್ತು ಹೋಗೋಣ ಅಂದ್ರೆ ಬಿಗ್ಗು ಬಿಗ್ಗು ಅಂತ ಜೀವನ ಪೂರ್ತಿ ಬುಕ್ ಮಾಡ್ಕೋತಾ ಇದ್ದಾಳೆ. ಲೇ, ನಿಂತ್ಕೊಳ. ಯಾರೋ ನೀನು? ಒಂದ್ ನಿಮಿಷ ಇದು ಇಟ್ಕೋ ಸಿಸ್ಟರ್. ನಾನ್ ಕಣ ಗಿರಿ. ಯಾರು? ನಾನ್ ಹೇಳ್ತೀನಿ,
ಇವನು ನಾನು ಕಸಿನ್ಸ್. ಚಿಕ್ಕ ವಯಸ್ಸಲ್ಲೇ ಕ್ಲೋಸ್, ಕ್ಲೋಸರ್, ಕ್ಲೋಸೆಸ್ಟ್. ಒಂದ್ ದಿವಸ ಮನೆ ಮುಂದೆ ಆಟ ಆಡುವಾಗ ಸುಮ್ನೆ ಇರ್ಲಾರ್ದಿರ, ಮಗ ನೀನು ಅಂದ್ರೆ ನಂಗೆ ಇಷ್ಟ ಕಣ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಹಿಂದೆ. ಅದಕ್ಕೆ ಇವನು ನಿಂತಿರೋ ಲಾರಿನ ತೋರಿಸ್ಬಿಟ್ಟು ಅದನ್ನ ಹತ್ತು ಅಂದ. ನಿನಗೋಸ್ಕರ ಪ್ರಾಣನೇ ಕೊಡ್ತೀರಿ ಆಫ್ಟರ್ ಲಾರಿ ಹತ್ತಲ್ವ ನಾನು ಅಂದು ಒಳ್ಳೆ ಹುಚ್ಚನ್ ತರ ಉಡೋಗಿ ಆ ಲಾರಿ ಹತ್ಬಿಟ್ಟೆ. ಅಷ್ಟೇ, ಆ ಲಾರಿ ಸ್ಟಾರ್ಟ್ ಆಗಿ ಮಧುರೈ, ಮಹಾರಾಷ್ಟ್ರ, ಉತ್ತರಾಖಂಡ್, ಜಾರ್ಖಂಡ್ ವರೆಗೂ ಹೋಗ್ಬಿಡ್ತು. ಆ ಡ್ರೈವರ್ ಲಾರಿ ನಿಲ್ಸಿ, ಹೇಳಿ ಯಾರು ನೀನು, ನಿನ್ನ ಅಡ್ರೆಸ್ ಏನು ಅಂತ ಕೇಳ್ದ. ಅವ್ನು ಹಿಂದೆ ನನಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಕನ್ನಡ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗದೆ ಅವನ ಜೊತೆಗೆ ಕ್ಲೀನರ್ ಆಗಿ ಸೇರ್ಕೊಂಬಿಟ್ಟೆ. ನಮ್ಮ ಮನೇಲಿ ದರಿದ್ರ ಒಂದು ಹೋಯ್ತು ಅಂತ ನಮ್ಮ ಅಪ್ಪ ಅಮ್ಮ ನನ್ನ ಹುಡುಕೋ ಪ್ರಯತ್ನನೂ ಮಾಡ್ಲಿಲ್ಲ. ಇದಕ್ಕಿದ್ದಂಗೆ ನಂಗೆ ಅದೃಷ್ಟ ಬಂದು ನಮ್ಮ ಓನರ್ ಗೊಟ್ಟ ಕಂಡ್ಬಿಟ್ಟ. ಅವನ ಮಗಳನ್ನೇ ಮದುವೆ ಆಗ್ಬಿಟ್ಟು ಅದೇ ಲಾರಿಗೆ ಓನರ್ ಆಗ್ಬಿಟ್ಟ. ಈ ಲಾರಿಗಿರಿ, ಅದೇ ನನ್ನ ಹಿಸ್ಟ್ರಿ, ಇದೇ ನನ್ನ ಫ್ಯಾಮಿಲಿ. ಕ್ಲಾರಿಟಿ ಸಿಕ್ತಾ? ಹೌದು, ನನ್ನ ಮದುವೆ ಅಂತ ನಿನಗೆ ಹೇಗೋ ಗೊತ್ತಾಯ್ತು? ಅದ ಲೋಡ್ ಹಾಕೋಣ ಅಂತ ಜೈಪುರ್ಗೆ ಹೋಗಿದೆ, ಹಸ್ವಾಯ್ತು, ಹಾಲು ಚಪಾತಿ ತಿನ್ನೋಣ ಅಂತ ಒಂದು ಡಾಬ್ ಹತ್ರ ನಿಲ್ಲಿಸ್ದೆ. ಅಲ್ಲಿ ಟಿವಿಲಿ ನಿನ್ನ ಹೆಸರು, ಅಡ್ರೆಸ್, ಮದುವೆ ತೋರಿಸ್ತಾ ಇದ್ರ ಕಣ. ಅಷ್ಟೇ, ಇವ್ರನ್ನ ಹತ್ತಿಸ್ಕೊಂಡು ಫಿಫ್ತ್ ಗೇರಲ್ಲಿ ಇಲ್ಲಿಗೆ ಬಂದ್ಬಿಟ್ಟೆ. ಯಾವಾಗ ತಿಂದಿಯೋ ಏನೋ, ಫಸ್ಟ್ ಡಿನ್ನರ್. ಹೋಗಿ ಹೋಗಿ. ಖಾನೆಕಿಲಿ ಆವೋ ಮೇರೆ ಬಿಬಿ, ಉದರ್ ಪೂರ ಲಡ್ಡು ಜಿಲೇಬಿ ಮಿಲೇಗಾ. ಆವೋ ಬೇಟೆ, ಆವೋ ಆವೋ. ಯಾರೇ ಡುಮಾ, ಯಾವನ್ ರೋಹಿಗಿದೆ ನೀವು? ಚೆನ್ನಾಗಿದ್ಯಾ? ನಮಸ್ತೆ ಆಂಟಿ. ನಮಸ್ತೆ. ಚೆನ್ನಾಗಿದ್ದೀರ ಚಿಕ್ಕಮ್ಮ? ಚೆನ್ನಾಗಿದ್ದೀನಪ್ಪ. ಏನೋ ಮಹೇಶ, ಹೇಗಿದ್ಯಾ? ಏನು ಅನ್ಕೋಬೇಡ ಸಂತೋಷ್, ಅವನಿಗೆ ಇವಾಗ ತಾನೇ ಲವ್ ಫೇಲ್ಯೂರ್ ಆಗಿದೆ, ಹಾಗಾಗಿ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಲೇ, ನನ್ನ ಜೊತೆ ಒಂದ್ ನಿಮಿಷ ಬರೋ, ಬಾರೋ ಇಲ್ಲಿ. ಫೋಟೋ ತೆಗಿರಿ. ಸ್ಮೈಲ್ ಅಲ್ಲಿ ನೋಡು, ನೋಡು ನೋಡು. ಏನ್ ಮಾಡ್ತಿದ್ದೆ ಚಿಕ್ಕಮ್ಮ? ಇವನು ಹೇಳ್ದೆ ಅಲ್ವಾ ಲವ್ ಫೇಲ್ಯೂರ್ ಅಂತ. ಹೀಗೆ ಶಾರ್ಪ್ ಆಗಿರುವಂತದ್ದು ಏನೇ ಸಿಕ್ಕರೂ ನಿಂತ್ಕೊಂಡು ಸಾಲ ಟ್ರೈ ಮಾಡ್ತಾನೆ. ಸುಮ್ನಿರು, ಸುಮ್ನಿರು. ಏ, ನಿಂತ್ಕೊಳ್ಳು ಸುಮ್ನೆ. ಎಲ್ಲಾದ್ರೂ ಹೋಗಿ ಸೇರ್ಸಿ ಅವನನ್ನ. ಅವನ್ ಸಾಯದೇನು ಬ್ರೋ, ಸ್ವಲ್ಪ ಹೊತ್ತಿದ್ದೀರ ನನ್ನನ್ನು ಸಾಯಿಸೋನು. ಹಲೋ ಸಂತೋಷ್. ಏನ್ ತಾತ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣ. ಲೇ, ರಿಸೆಪ್ಷನ್ಗೆ ಪೂಜಾ ಹೆಗಡೆ ಬರ್ತಾಳೆ ಅಂತ ಹೇಳ್ತಿದ್ಯಲ್ಲೋ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲೋ? ಬರ್ತಾಳೆ ಬರ್ತಾಳೆ. ಪೂಜಾ ಹೆಗಡೆ ಯಾಕೆ ಚಿಕ್ಕಪ್ಪ? ಈ ನಡುವೆ ಮುತ್ಕೊಂಡ್ ಜೊತೆ ಸಾಕಾಗೋಗಿದೆ ಕಣ. ಯಾವ್ದೋ ಸಿನಿಮಾದಲ್ಲಿ ಪೂಜಾ ಹೆಗಡೆ ಕಾಲ್ ನೋಡಿದಾರಂತ, ಅವಾಗಿಂದ ಅವಳು ಪೂಜಾ ಹೆಗಡೆ, ಇಲ್ಲ ಅಂದ್ರೆ ಅವಳು ಕಾಲು. ಪ್ರಾಣ ಹಿಂಡಿತಾ ಇದಾರೆ ಗೊತ್ತಾ? ರಿಸೆಪ್ಷನ್ಗೂ ಪೂಜಾ ಹೆಗಡೆ ಬರ್ತಾಳೆ ಅಂದ್ರೆ ಬಂದ್ರು, ಇಲ್ಲ ಬರಲ್ಲ ಅಂತಾರೆ. ಸರಿ ಸಂತೋಷ್, ಮತ್ತೆ ಸಿಗೋಣ. ಬಾಯ್ ಚಿಕ್ಕಪ್ಪ. ಮುತ್ಕನ್ಗೆ ಕಾಲ್ ಬಿದ್ದು ಹೋಗಿದ್ರು ಕೂಡ ಪೂಜಾ ಹೆಗಡೆ ಕಾಲ್ ಬೇಕಂತೆ. ಆದ್ರೂ ಅವ್ರದ್ದೇನು ತಪ್ಪಿಲ್ಲ ಬ್ರೋ, ಪೂಜಾ ಹೆಗಡೆ ಕಾಲಿಗಿರೋ ಪವರ್ ಅಂತದ್ದು. ಹೇ ಯಾರ್ ನೀನು? ತಿಂದಿರೋ ಪ್ಲೇಟ್, ಕುಡ್ದಿರೋ ಗ್ಲಾಸ್ ಎಲ್ಲ ಅಲ್ಲಿದ್ದಾವೆ. ಹೋಗು ಹೋಗು ಹೋಗು. ಮುಚ್ಚಬಾಯ್, ಅವಳು ನನ್ನ ಅತ್ತೆ ಮಗಳು. ಅತ್ತೆ ಮಗಳು? ಏನ್ ಪ್ರಿಯಾ, ನೈಟಿ ಹಾಕೊಂಡ್ ಬಂದಿದ್ಯಾ? ಆಕ್ಚುಲಿ ಟಿಕ್ಟಾಕ್ ಅಲ್ಲಿ ನೈಟಿ ಚಾಲೆಂಜ್ ನಡೀತಿದೆ ಬಾಬಾ. ಅಂದ್ರೆ ನಾವ್ ಎಲ್ಲೂ ಹೋಗ್ತಿವೋ ಅಲ್ಲಿ ನೈಟಿ ಹಾಕೊಂಡ್ ಹೋಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು, ಅದಕ್ಕೆ ಹೀಗ್ ಬಂದೆ. ನೀವು ಸಕ್ಕತ್ತಾಗಿದ್ದೀರಾ. ರಿಸೆಪ್ಷನ್ ಆಗೋದ್ಮೇಲೆ ನೈಟಿ ಹಾಕೊಂಡ್ ಬನ್ನಿ, ಒಂದ್ ವಿಡಿಯೋ ಮಾಡ್ಕೋತೀನಿ, ಬರ್ಲಾ? ಬಾಯ್. ಸರಿ ಬಾಯ್. ಯಾರು ಬ್ರೋ ಇವರೆಲ್ಲ? ಅವ್ನ್ ಯಾರು 20 ವರ್ಷದ ಕೆಳಗಡೆ ಲಾರಿ ಹತ್ಕೊಂಡ್ ಹೋಗಿ ಈಗ ಬಂದೆ ಅಂತ ಹೇಳ್ತಿದ್ದಾನೆ, ಇನ್ನೊಬ್ನು ಲವ್ ಫೇಲ್ಯೂರ್ ಆಯ್ತು ಅಂತೇಳಿ ಚುಚ್ಕೊಂಡು ಸಾಯ್ಬೇಕು ಅಂತಿದ್ದಾನೆ. ಕಾಡಿಗೆ ಹೋಗೋ ಕಾಲದಲ್ಲಿ ಪೂಜಾ ಹೆಗಡೆ ಕಾಲ್ ನೋಡ್ಬೇಕು ಅಂತ ಇದ್ದಾನೆ ಆ ಮುತ್ಕಪ್ಪ. ಇವಳಾರು ಡೈರೆಕ್ಟ್ ಆಗಿ ರಿಸೆಪ್ಷನ್ಗೆ ನೈಟ್ ಹಾಕೊಂಡ್ಬಂದವಳ. ಹುಚ್ಚ ಆಸ್ಪತ್ರೆ ಪೇಷಂಟ್ ಗಳೆಲ್ಲ ಪರೇಡ್ ಮಾಡೋ ತರ ಇದೆ ನೋಡು ಬ್ರೋ. ನಮ್ಮಮ್ಮನ ಕಡೆಯವರು ಬ್ರೋ. ಇವ್ರ ವೇಷ ನೋಡಿ ನಮ್ಮ ಮನೆ ಕಾಲಿಡೋಕು ಬಿಡಲ್ಲ. ನಮ್ಮಮ್ಮನ್ ನೋಡು, ಅವ್ರು ನೋಡಿ ಎಷ್ಟು ಎಮೋಷನಲ್ ಆಗಿದ್ದಾರೆ. ಅಟ್ ಲೀಸ್ಟ್ ಶೀ ಈಸ್ ಹ್ಯಾಪಿ. ಅದಿರ್ಲಿ, ನಮ್ಮ ಅಪ್ಪ ಯಾಕೋ ತುಂಬಾ ಹೊತ್ತಿಂದ ಕಾಣಿಸ್ತಾ ಇಲ್ವಲ್ಲ. ನಮ್ಮ ಸುಬ್ಬಾರಾವ್ ಅಂತ, ನನಗೆ ತುಂಬಾ ಬೇಕಾದವರು. ಯಾಕೋ ಇಷ್ಟೊಂದು ಲೇಟ್ ಆಯ್ತು. ನಮಸ್ತೆ. ನಮಸ್ತೆ ಮಾ. ಬೀಗ್ರೆ ನೀವು ನೋಡ್ಕೋತಾ ಇರಿ, ನಾನೀಗ ಬಂದೆ. ಸ್ಮೈಲ್ ಸರ್. ಅರ್ಜೆಂಟ್ ಆಗಿ ವಾಶ್ರೂಮ್ ಹೋಗ್ಬೇಕು. ಬಾ. ನಿನಗೆ ಬಂದ್ರೆ ನನ್ಗೆ ಯಾಕಪ್ಪ ಕರೀತಾ ಇದೀಯಾ? ಬಾರೋ ಪ್ಲೀಸ್. ಈ ವಯಸ್ಸಲ್ಲಿ ವಾಶ್ರೂಮ್ ಯಾರಾದ್ರೂ ಜೊತೆ ಕರ್ಕೊಂಡು ಹೋಗ್ತಾರೆ ಅಂಕಲ್. ದರಿದ್ರು ಹಾಕಿ ಸುಮ್ಮನಿರ್ಲಿ, ನೀನ್ ಬಾರೋ ಪ್ಲೀಸ್. ನನಗ್ ಬರ್ತಾ ಇಲ್ಲ ಅಪ್ಪ. ಒಂದ್ಸಲ ಆ ಕಡೆ ನೋಡು, ಆಟೋಮೆಟಿಕ್ ಆಗಿ ಎಲ್ಲ ಬರುತ್ತೆ. ಜೀವನ್, ಹೇಗಿದ್ಯೋ ಅಮೃತ, ವಾಶ್ರೂಮ್ ಹೋಗಿ ಬರ್ತೀನಿ 2 ಮಿನಿಟ್ಸ್. ನಿನ್ನಿಂದ ನಾನು ಬಚ್ಚಿಟ್ಕೊಳ್ಳಂಗಾಯ್ತು. ಆ ಇನ್ಸ್ಪೆಕ್ಟರ್ ಎಲ್ಲಾದ್ರೂ ನಿನ್ ನೋಡ್ಬಿಟ್ರೆ ಮದುವೆನ ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ನಿಮ್ಮಿಬ್ರನ್ ಮಾತ್ರ ಅಲ್ಲ ಅಂಕಲ್, ನನ್ನ ನೋಡಿದ್ರು ಕೂಡ ಹಾಳಾಗೋಗುತ್ತೆ. ನಿನ್ ನೋಡಿದ್ರೆ ಯಾಕೆ ಹಾಳಾಗೋಗುತ್ತೆ?
ಅಲ್ಲ ನೀನ್ ಯಾಕೆ ಬಚ್ಚಿಟ್ಕೊಂಡಿದ್ಯಾ? ಸೇಮ್ ಕೇಸ್ ಅಲ್ವಾ ಅಂಕಲ್? ಸೇಮ್ ಕೇಸ್ ಅದು ಅಂದ್ರೆ ಅಪ್ಪ ನಿನಗಿಂತ ಮುಂಚೆ ಬೇಲ್ ತಗೊಳಕ್ ಬಂದಿದ್ದ, ಇವ್ನ್ ಸಿಕ್ಕಾಕೊಂಡ್ರೆ ನಾವು ಸಿಕ್ಕಾಕೋತೀವಲ್ವಾ, ಅದಕ್ಕೆ ಬಚ್ಚಿಟ್ಕೊಂಡಿದ್ದಾನೆ. ಹುಡುಗ ಎಲ್ಲಮ್ಮ ವಾಶ್ರೂಮ್ ಹೋಗಿದ್ದಾರೆ, ಹಿಲ್ ಬಿ ಬ್ಯಾಕ್. ಪರವಾಗಿಲ್ಲ ಬಿಡಮ್ಮ, ಸ್ಟೇಷನ್ ಅಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮತ್ತೆ ಸಿಗ್ತೀನಿ. ಬೈ ಬೈ. ಅಯ್ಯಪ್ಪ ಹೊರಟ್ಬಿಟ್ಟ, ಬನ್ನಿ ಬನ್ನಿ ಹೋಗೋಣ. ಆಕ್ಚುಲಿ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಅರ್ಜೆಂಟ್ ಅಲ್ಲಿ ಮಾಡ್ತೀನಿ. ಸಾರಿ ಬೇಗರೆ, ನಮ್ಮ ಹುಡುಗ ಅರ್ಜೆಂಟ್ ಆಗಿ ಬಾತ್ರೂಮ್ ಹೋಗ್ಬೇಕಂತ. ಯಾರಾದ್ರೂ ಮಿಸ್ ಆದ್ರ? ಹಾ, ನನ್ನ ತಮ್ಮನ ಮಗ ಜೀವನ್ ಅಂತ ಮಾಗ್ಡಿ ರೋಡ್ ಸ್ಟೇಷನ್ ಅಲ್ಲಿ ಸಿಎ ಆಗಿದ್ದಾನೆ, ಅಲ್ಲಿ ಅಂದ್ರೂ ನೋಡ್ಬೇಕು ಅಂತ ವೇಟ್ ಮಾಡಿ. ನನ್ಗನ್ಸುತ್ತೆ ಇನ್ನು ಗೇಟು ದಾಟಿಲ್ಲ ಅಂತ. ಪರವಾಗಿಲ್ಲ ಪರವಾಗಿಲ್ಲ, ಇನ್ಸ್ಪೆಕ್ಟರ್ಗೆ ಎಷ್ಟು ಕೆಲಸ ಇರುತ್ತೋ, ಕರಡ್ರನ್ನ ಹಿಡಿಬೇಕು, ದರೋಡೆಕೋರನ್ನ ಹಿಡಿಬೇಕು, ಹಿಡ್ಕೋಬೇಕು, ಅಲ್ಲಿ ಬಂದವ್ರನ್ನ ಹಿಡ್ಕೋಬೇಕು ಅಲ್ವಾ? ನೋಡಿದ್ರೆ ಎಷ್ಟೊಂದು ಕೆಲಸಗಳಿರುತ್ತೆ. ಹಾ, ಗ್ರೂಪ್ ಹೊಡೆ ತೆಗಿಸ್ಕೊಳ್ವಾ? ರಿಸೆಪ್ಷನ್ ಅಲ್ಲಿ ಹೆಂಗೋ ಮ್ಯಾನೇಜ್ ಮಾಡಿ ಅಮೃತನ್ ಕರ್ಕೊಂಡು ನಮ್ಮ ಮನೆಗೆ ಬಂದೆ ಸರ್. ಆಮೇಲಿನ ಪ್ರೋಗ್ರಾಮ್ ಏನು ಅಂತ ನಿಮಗೆ ಗೊತ್ತಿರುತ್ತಲ್ವ? ಫಸ್ಟ್ ನೈಟ್. ಆ ಫಸ್ಟ್ ನೈಟ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಆಪರೇಷನ್ ಆಕರ್ಷ್ ಸ್ಟಾರ್ಟ್ ಮಾಡಿದೆ. ಆಪರೇಷನ್ ಆಕರ್ಷ ಹಲೋ ಹಲೋ, ನಿಲ್ಸಿ ನಿಲ್ಸಿ. ಯಾರು ಸರ್ ನೀವು? ಮತ್ತಿಲ್ಲಿರೋ ಪೊಲೀಸಾ? ನಮ್ಮ ಬಗ್ಗೆ ಆಮೇಲೆ ಕೇಳ್ತೀನಿ ಅಂತ ಬೆಳಿಗ್ಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಒಂದ್ ಮನೆ ಶೋಭನಕ್ ಮೂರ್ತ ಇಡಬೇಕಂತೆ, ಅದನ್ನ ಇಡಕ್ ಹೋಗ್ತಾ ಇದ್ದೀನಿ. ಇಷ್ಟಕ್ಕೂ ನೀವ್ ಯಾರು? ಆ ಶೋಭನದಲ್ಲಿ ಮೇನ್ ಪ್ಲೇಯರ್ ನಮ್ ಹುಡುಗಾನೆ. ಅರ್ಥ ಆಗ್ಲಿಲ್ಲ. ಮದುವೆ ಹುಡುಗ ಸರ್. ಅದನ್ ಬಿಡಿ, ಇದನ್ನ ಇಟ್ಕೊಳ್ಳಿ. ಅರ್ಥ ಆಯ್ತು. ನಿಮ್ ಜನರೇಷನ್ ತುಂಬಾ ಫಾಸ್ಟ್ ಕಣ್ರಯ್ಯ, ನಿಮ್ ಅರ್ಜೆಂಟ್ಗೋಸ್ಕರ ಮುಹೂರ್ತನೇ ಚೇಂಜ್ ಮಾಡಕ್ ಹೋಗ್ತೀರಾ? ಇವ್ನಿಗೆ ಹೀಗೆ ಅರ್ಥ ಆಯ್ತಾ? ಸರಿ ಬಿಡಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಹೂರ್ತ ಇಟ್ಕೊಡ್ತೀನಿ. ದಾರಿ ಬಿಡಿ, ದಾರಿ ಬಿಡಿ. ಸ್ವಾಮಿ, ಅಲ್ಲೇ ನಿಂತ್ಕೊಳ್ಳಿ. ನಿಮಗ್ ದುಡ್ಡು ಕೊಟ್ಟಿದ್ದು ಪ್ರೀ ಪೋನ್ ಮಾಡೋದಕ್ಕಲ್ಲ, ಪೋಸ್ಟ್ ಪೋನ್ ಮಾಡೋದಕ್ಕೆ. ಒಂದ್ ಸ್ವಲ್ಪ ದಿನ ಮುಹೂರ್ತ ಇಲ್ಲ ಅಂತ ಹೇಳಿ. ಏನು, ಏನಾದ್ರೂ ಪ್ರಾಬ್ಲಮ್? ಹಲೋ ಮಾಸ್ಟರ್, ನೋಡಿ ಸಾಕು, ದುಡ್ಡು ತಗೊಂಡಿದೀರ ತಾನೆ, ಹೇಳಿದ್ದೀನಿ ಮಾಡಿ. ಸರಿ ಬಿಡಿ, ನಿಮ್ ಶೋಭನ ನಿಮ್ ಇಷ್ಟ. ಅಮ್ಮ ಸ್ವಲ್ಪ ಅಕ್ಷತೆಯನ್ನ ತಗೊಳ್ಳಿ, ನೀವು ತಗೊಳ್ಳಿ. ಓಂ ಸತ್ಯನಾರಾಯಣ ಸ್ವಾಮಿ ವ್ರತ ಕಥಾ ಸಮಾಪ್ತಿ. ಅವನು ನೋಡ್ದ, ನಾವು ಕೊಟ್ಟಿರೋ ದುಡ್ಡಿಗಿಂತ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಾವನೆ. ಡ್ರಾಮಾ ಆರ್ಟಿಸ್ಟ್ ಇರಬೇಕು. ಸ್ವಾಮಿ, ಪಂಚಾಂಗನ ಪೂರ್ತಿ ಎಕ್ಸಾಮಿನೇಷನ್ ಮಾಡಾದ್ಮೇಲೆ ಈ ದಿನ 7:30:22 ಶೋಭನಕ್ಕೆ ಮುಹೂರ್ತ ಪ್ರಶಸ್ತವಾಗಿದೆ. ತಥಾ ಅಸ್ತು. ನಾನು ಹೇಳಿದ್ದೇನೋ ನೀನ್ ಮಾಡಿದ್ದೇನೋ, ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮುಹೂರ್ತ ಫಿಕ್ಸ್ ಮಾಡು ಅಂದ್ರೆ ಇವತ್ ನೈಟ್ ಗೆ ಫಿಕ್ಸ್ ಮಾಡಿದ್ಯಾ? 5,000 ಅಂದ್ರೆ ಏನೋ ಅನ್ಕೊಂಡಿದ್ಯಾ? 2 ವಾರ ಬೀರ್ ಕುಡಿಬೋದು. ಅಯ್ಯೋ, ಯಾರೋ ಒಬ್ರು 10,000 ಕೊಟ್ಟು ಇವತ್ ರಾತ್ರಿಗೆ ಮುಹೂರ್ತ ಇಡಿ ಅಂತ ಹೇಳಿದ್ರು. 10,000 ಕೊಟ್ಟು? ಹೌದಪ್ಪ. ಯಾರದು? ಅವನೇ ಇಷ್ಟಕ್ಕೊಂದು ಮನೆ ಒಳಗೆ ಬರುವಾಗ ಸುಮ್ನೆ ಕೇಳ್ದೆ, ಏನ್ ಸ್ವಾಮಿ ಒಳ್ಳೆ ಮುಹೂರ್ತ ಯಾವಾಗಿದೆ ಅಂತ. ಒಂದು ತಿಂಗಳವರೆಗೂ ಇಲ್ಲ ಅಂದ ಕಣ. ಅಯ್ಯೋ ಹುಚ್ಚ, ಮಸ್ತಾಗಿ ಮದ್ವೆ ಆಗಿದ್ಯಾ, ಒಂದ್ ತಿಂಗಳವರೆಗೂ ಮುಹೂರ್ತ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನ್ ಕಳೆ ಕೇಳ್ತೀಯಾ? ಪುರುಷ ಸಿಂಹ ಕಣ ನೀನು, ಸುಮ್ನೆ ಇರಬಾರ್ದು. ಅದಕ್ಕೆ ಒಂದ್ 10,000 ಕೊಟ್ಟು ಬೇಗ ಹಾಕೊಂಡೆ, ನೀನ್ ನೊಂದ್ಕೊಂಡು ಇರಬಾರ್ದು. ಹೇಗಿದೆ ನನ್ನ ಪರ್ಫಾರ್ಮೆನ್ಸ್? ಈ ಕೊಡಕ್ಕಾಗಲ್ಲ. ಥ್ಯಾಂಕ್ಸ್ ಮಗ, ನಿನ್ ಋಣನ ಜನ್ಮದಲ್ಲಿ. ನಿನಗೋಸ್ಕರ ಲಾರಿನೇ ಹತ್ತಿದ್ದೀನಿ, ಇವೆಲ್ಲ ಸೆಟ್ ಮಾಡಲ್ವಾ? ಹೌದು, ಫ್ರೆಶ್ ಆಗಿ ಶೋಭನಕ್ಕೆ ರೆಡಿ ಆಗು. ಚಮ್ಮಾಯಿಸ್ಬಿಡು ಅಗಳ, ಶೋಭನ ಅಂತಿದ್ದ ಹಾಗೆ ನಾಚಿಕೆ ಬಂದ್ಬಿಡ್ತು ನನ್ನ ಮಗನಿಗೆ. ಚಲ್ಸಕ್ಬಾರ್ದು ನನ್ ಮಗ, ಅವ್ನ್ ಮುಹೂರ್ತ ಇಟ್ಟಿದ್ದು ನನ್ನ ಶೋಭನಕ್ಕಲ್ಲ, ನನ್ನ ಸಾವ್ಗೆ. ಬ್ರೋ ನೀನೇನಾದ್ರು ಮಾಡು ಬ್ರೋ, ಇದು ನಡೀತಾ ಇರೋ ಹಾಗೆ ನೋಡ್ಕೋ ಬ್ರೋ. ಬ್ರೋ ಪ್ಲೀಸ್ ಬ್ರೋ, ಈ ತರ ಅಲ್ಲಾಡ್ಸಿದ್ರೆ ಕಣ್ ತಿರುಗಿ ಸಾಯ್ತೀನಿ ಬ್ರೋ. ನಿನ್ ಫಸ್ಟ್ ಡೇಟ್ ನಿಲ್ಸಕ್ಕಾಗಲ್ಲ, ಆ ಫೋನ್ ಬಡ್ಕೋತಾ ಇದೆ ನೋಡು. ಈಗ ಯಾರಪ್ಪ? ಡಿಯರ್ ಜೆಂಟಲ್ಮನ್, ನಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್. ನಾವ್ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದ ದೇವಗಿರಿ ಮರದ ಎಲೆ ಈಗ ಬ್ಯಾಂಗ್ಳೂರಲ್ಲೇ ಸಿಗ್ತಾ ಇದೆ. ನಯನಾ ಮಹೇಂದ್ರ ಸ್ವಾಮಿ ಅವರು ನಮಗೋಸ್ಕರ ಬ್ಯಾಂಗ್ಳೂರ್ಗೆ ತಂದಿದ್ದಾರೆ. ಅದನ್ನ ತಗೊಂಡ್ರೆ ಖಂಡಿತ 10 ದಿನಗಳಲ್ಲಿ ಗ್ರೋತ್ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಅರ್ಜೆಂಟ್ ಆಗಿ ಫಟಿಂಗ ಸ್ವಾಮಿ ಯಾರು ಅಂತ ಕಂಡುಹಿಡಬೇಕು. ನಿನಗೇನು ಹುಚ್ಚ ಬ್ರೋ, ಮನುಷ್ಯನಾಗಿ ಎಲೆಗಳು ತಿಂತೀನಿ ಅಂತೀಯ? ಅದು ಎಲೆ ಆದ್ರೂ ಸರಿ, ಬೇರಾದ್ರೂ ಸರಿ ತಿಂತೀನಿ ಬ್ರೋ. ನನಗೆ ಅಮೃತ ಬೇಕು, ಅವಳು ಹ್ಯಾಪಿ ಆಗಿರಬೇಕು. ಸರಿ ಬಿಡು, ಒಂದ್ ಕೆಲಸ ಮಾಡ್ತೀನಿ, ನಾನು ಹೋಗಿ ಆ ಸ್ವಾಮೀಜಿ ಎಲ್ಲಿದ್ದಾನೆ ಅಂತ ಹಿಡ್ಕೊಂಡ್ ಬರ್ತೀನಿ. ನೀನ್ ಇಲ್ಲೇ ಇದ್ದು ಆ ಫಸ್ಟ್ ಡೇಟ್ ಕ್ಯಾನ್ಸಲ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಇಷ್ಟು ವರ್ಷ ಆದ್ಮೇಲೆ ಮನೆಗ್ ಬಂದಿದ್ಯಾ? ಒಂದ್ 2 ಡೇಸ್ ಇರಬಾರ್ದ ಪ್ರಣವಿ, ಈಗ್ಲೇ ಹೋಗ್ತೀನಿ ಅಂತಿದ್ಯಾ? ಇಲ್ಲ ಅಕ್ಕ, ತುಂಬಾ ಕೆಲ್ಸಗಳಿವೆ. ಮುಂದಿನ ಸಲ ಬಂದಾಗ ಖಂಡಿತ ಇದ್ಬಿಟ್ಟು ಹೋಗ್ತೀನಿ, ಸರಿನಾ? ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯಾ, ಸರಿ, ಹುಷಾರು. ಅಷ್ಟ್ ಬೇಗ ಹೊರಟ್ಬಿಟ್ರೆ ಚಿಕ್ಕಮ್ಮ, ಹೋಗಿ. ಚಿಕ್ಕ ವಯಸ್ಸಿನ ನೋಡ್ತಾ ಇದ್ದೀನಿ, ನಮ್ಮಮ್ಮ ನಿಮ್ ಜೊತೆ ಮಾತಾಡ್ಬೇಕು, ಒಂದ್ 4 ದಿನ ಕಳಿಬೇಕು ಅಂತ ಎಷ್ಟು ಒದ್ದಾಡ್ತಿದ್ದಾರೆ, ನನಗ್ ಮಾತ್ರ ಗೊತ್ತು.
ಆದ್ರೆ ನನಗೆ ನಮ್ಮಪ್ಪನಿಗಿಂತ ನೀವು ಅಂದ್ರೆ ತುಂಬಾ ಇಷ್ಟ ಚಿಕ್ಕಪ್ಪ. ಆದ್ರೆ ನಿಮಗೆ ಅದರ್ಥ ಆಗಲ್ಲ. ಹೋಗ್ ಬನ್ನಿ ಚಿಕ್ಕಮ್ಮ, ಹೋಗ್ ಬನ್ನಿ. ಆದ್ರೆ ಫೈನಲ್ ಆಗಿ ಒಂದ್ ಮಾತು ಹೇಳ್ತೀನಿ ಚಿಕ್ಕಮ್ಮ, ಹೂವನ್ನ ನಾವು ದೇವ್ರ ಶಿಲೆಗೆ ಇಡ್ತೀವಿ ಹೊರತು ಲೈಟ್ ಕಂಬಕ್ಕಲ್ಲ. ಅಂದ್ರೆ ಡೈಲಾಗ್ ಅಲ್ಲಿ ಡೆಪ್ತ್ ಇರಬೇಕು ಅಂತ ಹೇಳಿದೆ ಚಿಕ್ಕಮ್ಮ. ಡೈಲಾಗ್ ಅರ್ಥ ಆಗದೆ ಇದ್ರು ನಮ್ಮ ಅಮ್ಮನ ಪ್ರೀತಿನಾದ್ರೂ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಚಿಕ್ಕಮ್ಮ. ಅಲ್ಲ, ಒಂದ್ ಹತ್ತು ದಿನ ಇಲ್ಲೇ ಇರಿ ಸಾಕು ಚಿಕ್ಕಪ್ಪ, ನೀವು ಅಷ್ಟೇ. ಅದ್ ಹಾಗಲ್ಲ ಸಂತೋಷ್, ನನ್ ಮಗನ್ ಸಿಚುಯೇಷನ್ ಏನು ಅಂತ ಗೊತ್ತಲ್ವಾ. ಅವನನ್ನ ರಿಹ್ಯಾಬ್ ಸೆಂಟರ್ಗೆ ಜಾಯಿನ್ ಮಾಡಿ ಮತ್ತೆ ಮಾಮೂಲಿ ಮನುಷ್ಯನ್ ತರ ನೋಡ್ಬೇಕು ಅಂತ ನನ್ನ ಆಸೆ. ಅವನ್ ವಿಷಯ ನನಗ್ ಬಿಡಿ ಚಿಕ್ಕಮ್ಮ, ನಾನ್ ನೋಡ್ಕೋತೀನಿ ಅವನ್ನ. ಒಂದು ಪೈಸಾನು ಖರ್ಚು ಮಾಡದೆ ಅವನ ಮಾಮೂಲಿ ಮನುಷ್ಯ ಒಳ್ಳೆ ಮನುಷ್ಯನಾಗ್ ಮಾಡ್ತೀನಿ. ಅದಲ್ಲ ಕಣೋ, ಅದು ಇದು ಏನು ಬೇಡ, ನಿಮ್ಮೆಲ್ಲರೂ ನಾನ್ ಚೆನ್ನಾಗಿ ನೋಡ್ಕೋತೀನಿ. ಲಭಗ ನಾನೆಲ್ಲ ಕೇಳಿಸ್ಕೊಂಡು, ನನ್ನ ಕೈಲಂತೂ ಸಾಧ್ಯನೇ ಇಲ್ಲ. ಸಿಕ್ಕಾಪಟ್ಟೆ ಲೋಡ್ಗಳನ್ನ ಇಳಿಸಕ್ಕೆ ದುಡ್ಡಿಸ್ಕೊಂಡ್ಬಿಟ್ಟಿದ್ದೀನಿ, ನಾನು ಇಲ್ಲಿ ಇರಕ್ ಆಗಲ್ಲ. ಕ್ಯಾಜಿ, ಇವನು ಹೋದ್ರೆ ನನಗೆ ಒಳ್ಳೇದು. ಹ್ಯಾಪಿ ಜರ್ನಿ ಬಾ. ಎಷ್ಟು ಕೆಲಸ ಇರುತ್ತೆ ನನಗೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀನ್ ಹೋಗ್ ಬಾ ಮಗ. ಲೇ, ನೀನ್ ಸುಮ್ನೆ ಹಂಗಂತೀಯ, ನಾನು ಹೋಗ್ತಿದ್ದ ಹಾಗೆ ಬಾತ್ರೂಮ್ ಹೋಗಿ ಅಳ್ತೀಯ ನೀನು. ತಂದು ಲೋಡ್ ನಾ ಯಾವಾಗ ಬೇಕಾದ್ರೂ ಅಳಿಸ್ಬೋದು, ನಿನಗೋಸ್ಕರ ಇಲ್ಲಿರ್ತೀನಿ. ಲಗೇಜ್ ಅಂದರ್ ರಕ್ಕೋಜಿ, ನನ್ ಜಿಗುರಿ ದೋಸ್ತು ನೀನು. ಏನೋ ಆ ಮುದುಕ ನಮ್ಮ ಮನೇಲಿರುವಂತಿದ್ಯಾ? ಪಾಪ ಅಮ್ಮ ನೋಡಪ್ಪ ಎಷ್ಟು ಸಂತೋಷವಾಗಿದ್ದಾರೆ. ಒಂದ್ ಹತ್ತು ದಿನ ಅಮ್ಮನಿಗೋಸ್ಕರ ಸುಮ್ನಿದ್ ಬಿಡು ಅಪ್ಪ. ಅಮ್ಮನಿಗೋಸ್ಕರನಾ? ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಕಣ. ಅಮ್ಮನಿಗೋಸ್ಕರನೇ ಅಪ್ಪ, ಇಲ್ಲಾಂದ್ರೆ ನನಗೇನ್ ಅರ್ಜೆಂಟ್? ಪುಟ್ಟ ಬೊಂಬೆ ಪುಟ್ಟ ಬೊಂಬೆ. ಅಯ್ಯೋ, ಏ ಅಪ್ಪ ಮಧ್ಯರಾತ್ರಿ ಆಯ್ತು, ನಿಲ್ಸು. ಏ ಸುಮ್ನಿರ. ಪುಟ್ಟ ಬೊಂಬೆ ಪುಟ್ಟ ಬೊಂಬೆ ನನ್ನ ಸುತ್ತಿಕೊಂಡಿ ಹೇ. ಅಕ್ಕ ನೀವಿಲ್ಲೇ ಬಂದ್ ಮಲ್ಗಿ. ಅಕ್ಕ ನಿಮ್ ರೂಮ್ ಅಲ್ಲಿ ಯಾಕೆ ಬಿಡು ಸಂತೋಷ್, ನಾವು ಟೆರೆಸ್ ಮೇಲೆ ಮಲ್ಕೋತೀವಿ. ಮೇಲೆ ಸೊಳ್ಳೆ ಜಾಸ್ತಿ ಅಕ್ಕ, ಡೈಲಿ ಪೇಪರ್ ಅಲ್ಲಿ ಡೆಂಗ್ಯೂ ಮಲೇರಿಯಾ ಅಂತ ಬರ್ತಾನೆ ಇರುತ್ತಲ್ಲ, ರಿಸ್ಕ್ ಯಾಕೆ? ನೀವು ಇದೇ ರೂಮ್ ಅಲ್ಲಿ ಮಲ್ಗಿ. ಪರವಾಗಿಲ್ಲ ಮಲ್ಕೊಳ್ಳಿ ಅದಕ್ಕೆ, ಪ್ಲೀಸ್. ಬರೋ ನಾವು ಬೆಡ್ ಮೇಲೆ ಮಲ್ಗೋಣ. ಸಾರಿ ಅಮೃತ, ನಮ್ಮ ಅಮ್ಮನಿಗೋಸ್ಕರ ಇವರೆಲ್ಲರೂ ಇಲ್ಲಿ ಉಳಿಸ್ಕೋಬೇಕಾಯ್ತು. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ಕಳ್ಸಿಕೊಟ್ಬಿಡ್ತೀನಿ. ಚೇಚೆ ಇರ್ಲಿ ಬಿಡು ಸಂತೋಷ್, ನಿಜವಾಗ್ಲೂ ಆಂಟಿ ತುಂಬಾ ಹ್ಯಾಪಿ ಆಗಿದ್ದಾರೆ. ನೀನು ಮಾಡಿದ್ದೇ ಕರೆಕ್ಟ್. ಇನ್ಫ್ಯಾಕ್ಟ್ ನಿನ್ ಮೇಲೆ ನನಗಿನ್ನೂ ರೆಸ್ಪೆಕ್ಟ್ ಹೆಚ್ಚಾಗಿದೆ. ಇವರೆಲ್ಲರೂ ಹೋದ್ಮೇಲೆ ನಾವಿಬ್ರೆ ಎಲ್ಲಾದ್ರೂ ದೂರ ಹನಿಮೂನ್ಗೆ ಹೋಗೋಣ. ಹನಿಮೂನ್ ಅಂದ್ರೆ ಮೂನ್ ಮೇಲೆ ಹನಿ ಅಂತ ಕಣೋ. ನಿನ್ ಮಲ್ಗು, ಗುಡ್ ನೈಟ್. ಏನ ಮಗ, ನೀನೇನ್ ತ್ಯಾಗರಾಜ ರಮೇಶ್ ಅರವಿಂದ್ ಅನ್ಕೊಂಡ್ಬಿಟ್ಟಿದ್ಯಾ? ನಾವು ನಿನ್ ಫಸ್ಟ್ ನೈಟ್ ನ ತ್ಯಾಗ ಮಾಡೋದಕ್ಕೆ ನಾನು ಒಪ್ಕೊಳ್ಳಲ್ಲ. ಇವತ್ತು ರಾತ್ರಿ ನಿನಗೆ ಫಸ್ಟ್ ನೈಟ್ ಆಗ್ಲೇಬೇಕು. ನಿನಗೇನೋ ತೊಂದ್ರೆ, ನನ್ನ ಫಸ್ಟ್ ನೈಟ್ ನನ್ನ ಇಷ್ಟ ಅಲ್ಲ. ಮನೇಲಿ ಇಷ್ಟೊಂದು ಜನರನ್ನ ಇಟ್ಕೊಂಡು ನನ್ನ ಫಸ್ಟ್ ನೈಟ್ ಹೇಗೋ ಮಾಡ್ಕೊಳ್ಳಿ? ಅದಕ್ಕೆ ಕಣ, ನಿನಗೋಸ್ಕರ ಕ್ರೇಜಿ ಸ್ಟಾರ್ ಅವ್ರ ತರ ಸಾಕಾತಾಗಿರೋ ಸೆಟ್ ಹಾಕಿದ್ದೀನಿ. ಅದೇಕೋ ದೇಕೋ ದೇಕ. ಹೆಂಗಿದೆ ಮಗ ನನ್ನ ಡೆಕೋರೇಷನ್? ಓಪನ್ ಬೆಡ್ಡು, ಊದ್ಬತ್ತಿ, ಮಲ್ಗೆ ಹೂವ, ಜಾಂಗೀರು, ಎಲ್ಲ ನಿನಗೋಸ್ಕರನೇ ಕಣ ಮಗ. ಲೇಗಿರಿ, ಹೆಂಗ್ ಕಾಣಿಸ್ತಾ ಇದೀನೋ ನಾನು ನಿನಗೆ, ಲಾರಿ ಹಿಂದೆ ಟೈರ್ ಕೆಳಗಡೆ ಮಾಡೋ ತರ ಕಾಣಿಸ್ತಾ ಇದೀನ. ಅಯ್ಯೋ, ಅದ್ರಲ್ಲಿ ತಪ್ಪೇನಿದ್ಯೋ? ಡಪ್ಪನ ಮಗ, ಡ್ರೈವಿಂಗ್ ನಂದ ಕಣ, ನಿನಗೋಸ್ಕರ ಕಣ. ಇನ್ನೊಂದ್ಸಲ ಈ ತರ ಹುಚ್ಚು ತರ ಆಡಿದ್ರೆ ಚೆನ್ನಾಗಿರಲ್ಲ ಹೇಳ್ತಾ ಇದೀನಿ. ಸಾವ್ಗೆ ಎದ್ರಲ್ಲ, ಇನ್ ವಾರ್ನಿಂಗ್ ಏನಣ್ಣ, ಲೈಟ್ ಆಗಿ ತಗೋ. ಅಟೆಂಪ್ಟ್ ವೇಸ್ಟ್. ಅಮ್ಮ ಅಮೃತ. ಏ ಸಂತೋಷ್, ಇಷ್ಟು ಲೇಟ್ ಆಗಿ ಹೇಳೋದು? ಅರ್ಧ ಗಂಟೆಯಿಂದ ತಡ್ಕೊಂಡು ಕೂತಿದ್ದೀನಿ ಇಲ್ಲಿ. ನನ್ನ ಬಾತ್ರೂಮ್ ಕರ್ಕೊಂಡು ಹೋಗು. ಒಂದ್ ಸ್ವಲ್ಪ ಟೈಮ್ ಕೊಡೋ, ಇವಾಗ ತಾನೇ ಸೇವ್ ಮಾಡದ್ನಲ್ಲೋ, ನಾನು ಮನುಷ್ಯನೇ ಮಗ, ಅರ್ಥ ಮಾಡ್ಕೊಳೋ. ಓಕೆ, ವಿಲ್ ಕ್ಯಾಚ್ ಅಪ್ ಆಫ್ಟರ್ ಒನ್ ಅವರ್. ಅಯ್ಯೋ ನಿನ್
ಅಪ್ಪ ಅಮ್ಮ ಚಿಕ್ಕಮ್ಮ ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೋದ್ರು? ಅಪ್ರಿಯ ಇಲ್ವಾ, ಎಲ್ರಿಗೂ ನೈಟ್ ಹಾಕ್ಸ್ಕೊಂಡು ಎಲ್ಲಿಗೂ ಕರ್ಕೊಂಡು ಹೋದ್ಲು. ಎಲ್ಲಿಗೆ ಹೋಗಿರ್ಬೋದು? ಏನಾಯ್ತು ಬ್ರೋ, ಎಲ್ಲಿದ್ಯಾ ಆ ಸ್ವಾಮಿ? ಸಿಕ್ಕದ್ನ ಈ ಪ್ರಾಬ್ಲಮ್? ನಿನ್ಗೊಬ್ನಿಗೆಲ್ಲ ಬ್ರೋ, ಸಿಟಿಯಲ್ಲಿ ತುಂಬಾ ಜನಕ್ಕಿದೆ, ಜನ ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ನಿಮಿಷ ಇರು ನಿನ್ನ. ಈ ವಯಸ್ಸಲ್ಲಿ ನಿನಗ್ಯಾಕ ಈ ಔಷಧಿ? ಏನ್ ಮಾಡ್ಬೇಕು ಅಂತ ಬ್ರೋ? ನಾನೀಗ ಲೈನಲ್ಲೇ ಇದ್ದೀನಿ. ಆ ಸ್ವಾಮೀಜಿನ ಮೀಟ್ ಮಾಡಕ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬ್ರೋ. ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ, ಹೇಗಾದ್ರೂ ಮೆಡಿಸನ್ ತಗೊಂಡು. ಮೆಡಿಸನ್ ಅಂತಿದ್ಯಾ? ಮೆಡಿಸನ್ ಅಲ್ಲ, ಮೂವಿ ಟಿಕೆಟ್ಸ್. ಸಾಯಂಕಾಲ ಎಲ್ಲರೂ ಸಿನಿಮಾ ಕರ್ಕೊಂಡು ಹೋಗೋಣ ಅಂತ ಟಿಕೆಟ್ಸ್ ತರೋಕ್ ಹೇಳಿದೀನಿ. ನನ್ನ ಫ್ರೆಂಡು ಕ್ಯೂಲ್ ನಿಂತಿದ್ದಾನೆ. ಓ ಹೌದು, ನೀನೇನ ಮಾರ್ಕೆಟ್ ಹೋಗಿ ವೆಜಿಟೇಬಲ್ಸ್ ತಂದಿದ್ದು? ಹೌದು, ಏನಾಯ್ತು ನೋಡು, ಎಷ್ಟು ಚಿಕ್ಕ ನುಗ್ಗೆಕಾಯಿ ತಂದಿದ್ಯಾ. ಇದ್ರಲ್ಲಿ ಫ್ರೈಯೂ ಮಾಡಕ್ಕಾಗಲ್ಲ, ಸಾರು ಮಾಡಕ್ಕಾಗಲ್ಲ. ಒಂದ್ ನೆನ್ಪಿಟ್ಕೋ ಸಂತೋಷ್, ಚಿಕ್ಕದಾಗಿರೋದು ಯಾವ್ದಕ್ಕೂ ಕೆಲ್ಸಕ್ ಬರಲ್ಲ. ಮುಂದಿನ ಸಲ ಹೋದ್ರೆ ದೊಡ್ಡದನ್ ತಗೊಂಡ್ ಬಾ. ಸಾರಿ ಸಾರಿ, ಆ ಹುಡುಗಿ ಹಾಗಂದಿದ್ದಕ್ಕೆ ನಿನ್ ಫೀಲಿಂಗ್ ಏನು? ಇನ್ನೇನಿರುತ್ತೆ ಸರ್, ಎರಡು ಕೈನ ಜೋಬಿಗೆ ಹಾಕೊಂಡು ಎಲ್ಲಾದ್ರೂ ದೂರ ನಡ್ಕೊಂಡು ಹೋಗೋಣ ಅನಿಸ್ತಾ ಇತ್ತು. ಆದ್ರೆ ಅವತ್ತು ಹಾಕೊಂಡು ಟ್ರ್ಯಾಕ್ ಪಾಯಿಂಟ್ಗೆ ಜೇಬ್ ಇರಲಿಲ್ಲ, ಎಲ್ಲಿಗೆ ಹೋಗ್ಬೇಕು ಅಂತಾನು ಗೊತ್ತಾಗ್ಲಿಲ್ಲ, ಮನೇಲೇ ಇದ್ಬಿಟ್ಟೆ. ಇಷ್ಟು ಸಾಲದು ಅಂತ ಇದ್ರ ಜೊತೆ ಆ ಗಿರಿ ಸಾಯಂಕಾಲ ಏನ್ ಮಾಡ್ದ ಗೊತ್ತಾ ಸರ್? ಮೈ ಡಿಯರ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಸಿನಿಮಾ ಟೈಮ್ ಆಯ್ತು, ಬನ್ನಿ 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 ಬನ್ನಿ, ಕಮಾನ್ ಕಮಾನ್, ಬರ್ಬೇಕು ಬರ್ಬೇಕು ಬರ್ಬೇಕು, ಬನ್ನಿ ಬನ್ನಿ. ಲೇ ಗಿರಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಎಲ್ರು? ಬಂದೆ ಬಂದೆ ಬಂದೆ. ಮಗ, ಮಧ್ಯಾಹ್ನ ನಿನ್ ವೈಫ್ ಹತ್ರ ನಿನ್ ಸಿನಿಮಾ ಟಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಕೇಳಿಸ್ಕೊಂಡೆ ಕಣ. ನಿನ್ ಪ್ಲಾನ್ ನಂಗೆ ಅರ್ಥ ಆಗಿ ಹೋಗಿ ಸಿನಿಮಾ ಟಿಕೆಟ್ ತಗೊಂಬಂದಿದ್ದೀನಿ. ನಾ ವಾಪಸ್ ಬರೋದಕ್ಕೆ 3 hours ಆಗುತ್ತೆ, ಅಷ್ಟೊತ್ತಿಗೆ ನೀನು ಚಪ್ಪಾಯಿಸ್ಬಿಡ. ನಾನ್ ಯಾವ್ದೋ ಫ್ಲೋ ಅಲ್ಲಿ ಹೇಳ್ದೆ ಕಣೋ. ನೀನು ಫ್ಲೋ ಅಂದೋ ಲೋಲ್ ಅಂದೋ ನಾನು ಫಾಲೋ ಮಾಡ್ತೀನಿ ಅಷ್ಟೇ. ಏನೋ ಮಾಡ್ರಪ್ಪ, ನೀನ್ ಇಲ್ಲೇ ಇರೋ, ನನಗೆ ಗಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಟ್ರ್ಯಾಕ್ ಅಂತ ಏನಾದ್ರು ಅಂದ್ರೆ ನಾನೇ ಸೈಜ್ ಬಿಡ್ತೀನಿ, ಬಾಯಿ ಮುಚ್ಕೊಂಡು ಗಾಡಿ ಕೂತ್ಕೋ. ತಾತನಾದ್ರೂ ಇಲ್ಲಿ ಬಿಟ್ಬಿಟ್ಟು ಹೋಗೋ, ಈ ವಯಸ್ಸಲ್ಲಿ ಸಿನಿಮಾಗ್ ಬಂದ್ ಏನೋ ಮಾಡ್ತಾರೋ. ಹೋಗ್ತಾರ ಫಿಲಂಗೆ ಹೀರೋನ್ ಯಾರು ಅನ್ಕೊಂಡಿದ್ಯಾ? ಅದಕ್ಕೆ ಆ ವಯ 1 hour ಮುಂಚೆನೆ ಕಾರಲ್ಲಿ ಕುತ್ಕೊಂಡ್ಬಿಟ್ಟವ್ರೆ. ಪಾದವ ಹಿಡಿದು ಬಿಡೇನು ಅಂತಿಹೇ ನೋಡಿ ನನ್ನ ಕಣ್ಣು ತೋರೇ. ಇದಕ್ಕೇನಾಯ್ತೋ? ಸರ್ ಸರ್ ಹೇಳಿ ಸರ್, ಅರ್ಜೆಂಟಾಗಿ ಫೈಲ್ ತಗೊಂಡು ಬರ್ಬೇಕಾ? ನಾಳೆ ಇನ್ನೊಂದು ಮೀಟಿಂಗಾ? ಇವಾಗಲೇ ಬರ್ಬೇಕಾ ಸರ್? ಸರ್ ಬಂದ್ಬಿಟ್ಟೆ ಸರ್. ಅದು ಅಮೃತ ಅರ್ಜೆಂಟಾಗಿ ಫೈಲ್ ತಗೊಂಡು ಬರಕ್ಕೆ ಹೇಳಿದ್ದಾರೆ ಬಾಸ್, ನಾನು 1 hour ಅಲ್ಲಿ ಬಂದ್ಬಿಡ್ತೇನೆ. ಸಂತೋಷ್, ಅದು ಕಾರ್ತಿಕ್ ಕ್ಲಾಸ್ ನೋಟ್ಸ್. ಹೌದಲ್ಲ, ಓಕೆ ಓಕೆ ಬಾಯ್. ಸರ್ ನೀವಾ? ಏನಯ್ಯ, ಮನೆ ಅಡ್ರೆಸ್ಗೋಸ್ಕರ ಫೋನ್ ಮಾಡಿದ್ರೆ ಮೀಟಿಂಗು ಫೈಲ್ಸು ಅಂತ ಏನೇನೋ ಮಾತಾಡ್ತಿದ್ಯಾ? ಸರ್ ಅದು ನೀವು ಫೋನಲ್ಲಿ ಹೇಳಿದ್ ಸರಿಯಾಗಿ ಕೇಳಿಸ್ಲಿಲ್ಲ. ಒಳಗಡೆ ಬನ್ನಿ ಸರ್. ಪರವಾಗಿಲ್ಲ ಬಾ, 2 minutes ಮಾತಾಡೋ ಹೊರಡ್ತೀನಿ. ಸರ್ ಮನೆಯವ್ರಿಗೂ ಬಂದಿದ್ದೀರ, ಒಳಗೆ ಬನ್ನಿ ಸರ್. ಸರ್ ಬನ್ನಿ ಸರ್, ಪರವಾಗಿಲ್ಲ ಬನ್ನಿ ಸರ್. ಅಮೃತ ನಮ್ಮ ಬಾಸ್, ನನ್ನ ವೈಫ್. ಚೆನ್ನಾಗಿದ್ಯಾಮ? ಚೆನ್ನಾಗಿದ್ದೀನಿ. ಸಾರಿ ಸಂತೋಷ್, ನೀನು ರಿಸೆಪ್ಷನ್ಗೆ ಬರೋದಕ್ಕಾಗಲಿಲ್ಲ. ಪರವಾಗಿಲ್ಲ ಸರ್, ಬರ್ಬೇಕಾದ ಟೈಮ್ ಕರೆಕ್ಟಾಗೇ ಬಂದಿದ್ದೀರ. ಅದೇಗೆ ಹೇಳ್ತೀನಿ, ಕೂತ್ಕೊಳ್ಳಿ ಸರ್. ಅಮೃತ ಸ್ಟ್ರಾಂಗ್ ಆಗಿ ಕಾಫಿ ತಗೊಂಡ್ ಬರ್ತೀಯಾ? ಅಷ್ಟಕ್ಕೂ ನಾನು ಏನಕ್ಕೆ ಬಂದೆ ಅಂದ್ರೆ ಸಂತೋಷ್. ಸರ್ ತಗೋ, ಕಂಪನಿ ಕಡೆಯಿಂದ ನಿನಗೂ ನಿನ್ ವೈಫ್ಗೂ ಟ್ರೈನ್ ಟಿಕೆಟ್ಸ್, 10 days ಶಿಮ್ಲಾ ಅಲ್ಲಿ ಹನಿಮೂನ್. ಅಲ್ಲೆಲ್ಲ ಹೋಗ್ಬೇಕಣಯ್ಯ, 4 kadi ಓಡಾಡಿ ಆಮೇಲೆ ಬೇಕಾದ್ರೆ ಆಫೀಸ್ಗೆ ಬಾ, ಎಂಜಾಯ್. ಥ್ಯಾಂಕ್ ಯು ಸರ್. ಕಾಫಿ. ಥ್ಯಾಂಕ್ಸ್. ಸರಿ ಸಂತೋಷ್, ನಾನಿನ್ ಹೊರಡ್ತೀನಿ. ಹ್ಯಾಪಿ ಜರ್ನಿ. ಸರ್ ಒಂದು 10 minutes ಕೂತ್ಕೊಳ್ಳಿ ಸರ್, ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಅಮೃತ ಇನ್ನೊಂದು ಕಾಫಿ ಇಟ್ಟಿಯಾ? ಇನ್ನೊಂದು ಕಾಫಿನ? ಕಾಫಿ
ನಮಸ್ಕಾರ ಕಣಪ್ಪ. ಹಿಂಗ್ ಹಿಂದೆ ಕಾಫಿ ಕೊಟ್ಟು ಸತ್ಕಿತ್ ಹೋಗ್ಬಿಟ್ರೆ ನನ್ ಯಾರು ನೋಡ್ಕೋತಾರ? ಒಳ್ಳೆ ಉಚ್ಚಂತರ ಮ್ಯಾನೇಜರ್ ಅಪ್ಪ. ಈ ಟೈಮಲ್ಲಿ ಯಾಕೆ ಬಂದಿದ್ದ? ಯಾವ್ದೋ ಚಿಕ್ಕ ಪ್ರಾಜೆಕ್ಟ್ ವರ್ಕ್ ಅಂತ. ಆಯ್ತಾ, 3 ಗಂಟೆ ಟೈಮ್ ವೇಸ್ಟ್ ಆಯ್ತಾ? ಯಾವ ಕೆಲ್ಸನೂ ಮಾಡ್ಲಿಲ್ಲ. ಏನೋ ಇದು ಏನಿಲ್ಲ ಬಿಡ. ವಾವ್, ಶಿಮ್ಲಾ ಟಿಕೆಟ್ಸ್! ಓ, ಹನಿಮೂನ್ ಶಿಮ್ಲಾ ಪ್ಲಾನ್ ಮಾಡಿದ್ಯಾ? ಚಳಿ ಇರುತ್ತಲ್ಲ, ಸೂಪರ್ ಕಣ, ಕಳ್ಳ ನೀನು. ಮೈ ಡಿಯರ್ ಫ್ಯಾಮಿಲೀಸ್, ಲೇಡೀಸ್ ಅಂಡ್ ಜೆಂಟೀಸ್, ನಮ್ಮವನು ಹನಿಮೂನ್ನ ಶಿಮ್ಲಾಲಿ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಹಲೋ, ನಾನಲ್ಲ, ನಮ್ಮ ಕಂಪನಿಯವ್ರು ಮಾಡಿರೋದು. ಆದ್ರೆ ನಾನು ಹೋಗ್ತಾ ಇಲ್ಲ. ಯಾಕೆ, ಯಾಕೆ ಹೋಗೋದಿಲ್ಲ? ಲೇ, ನಿಮ್ಮೆಲ್ಲರೂ ನೀಲ್ ಇರೋದಕ್ಕೆ ಹೇಳಿ ನಾನು ಹೇಗೋ ಶಿಮ್ಲಾಗ್ ಹೋಗ್ಲಿ? ಅದು ಅಲ್ಲದೆ ನಿಮ್ಮೆಲ್ಲರ ಜೊತೆ ಇರೋ ಖುಷಿ ನನಗೆ ಯಾವ ಶಿಮ್ಲಾ ಊಟಿಲೂ ಸಿಗೋದಿಲ್ಲ. ನನಗೆ ಇಷ್ಟ ಇಲ್ಲ ಮಗ, ನಾನು ಹೋಗಲ್ಲ. ಅಯ್ಯಯ್ಯಯ್ಯಯ್ಯೋ, ನೀನು ನಮಗೋಸ್ಕರ ಮಾಡಿರೋ ತ್ಯಾಗ ಸಾಕಪ್ಪ. ನೀನು ಶಿಮ್ಲಾಗೆ ಹೋಗ್ಲೇಬೇಕು, ಹನಿ ಮುನ್ನು ನಡಿಲೇಬೇಕು. ಏನಂತೀರ ಘರ್ವಾಲಿಸ್? ನಡಿಲೇಬೇಕು. ಹ್ಯಾಪಿ ಬಹನ್. ಸ್ವಾಮಿ ರಂಗ, ಕಷ್ಟ ಇದೆ ಜೀವನ, ಎಕ್ಕುಟ್ ಹೋಗ ಸುಮ್ನಿರೋಲ್ಲ ಈ ಜನ. ಹುಡುಗಿ ಕಣ್ಣೇ, ದೊಡ್ಡ ಕನಸೇ, ಚಿಕ್ಕವನಾದೆ ನನ್ನೊಳಗೆ ನಾನೇ, ಹುಲ್ಲು ತೀಲಾಡೋದೇನೆ ನನ್ನ ಚಿಕ್ಕ ಕೊರತೆ. ಕಷ್ಟ ಇದೆ ಜೀವನ, ಎಕ್ಕೊಟ್ಟು ಹೋಗ ಸುಮ್ಮನಿರೋಲ್ಲ ಈ ಜನ. ಲೈಟ್ ತೆಗೆದ ಹಾಗೆ ನಮ್ಮ ಈ ಜೀವನ ಜೀವನ, ಮುಂದೆ ಹೋದ್ರೆ ಬೆಂಕಿ, ಹಿಂದೆ ಆಳ ಜಾತಕ, ಅದೇನೆ ತಪ್ಪಿ ರೋಡ್ ಲೈನಿನ ಹಾಗೆ, ಗಂಗೆಯಲ್ಲಿ ಬೆರೆತ ಹಾಗೆ ಲೈಫ್ ನಾಶನ ನಾಶನ. ವಿಹಾರ ಯಾತ್ರೆಯಲ್ಲಿ ವಿಚಾರವೇ ತತ್ತಾಸ್ತು ಅಂದ್ರೆ ಮೈಂಡ್ ಬ್ಲಾಕ್ ಆಯಿತು. ನೆಂಟರು ಸುತ್ತು ಕಟ್ಟಿ ಮಾತಲ್ಲೇ ಮನೆ ಕಟ್ಟಿ ಮೇಲ್ ಮೇಲೆ ನಗುತ್ತಾ ಒಳಗೆ ಹೆದರುತ್ತಿದೆ. ಇಷ್ಟು ಕಾಲ ಬಚ್ಚಿಟ್ಟಿದ್ರೆ ಈ ಕಾಲವೇ ಭಯ ಪಡುತ್ತಿತ್ತು. ಹುಡುಗಿ ಓರೆ ನಗುವೆ ನೋಡಿ ಭಯವೇನೆ ಮೊದಲಾಗಿದೆಯೋ. ನಡುಗುತ್ತಲಿದ್ರೆ ಯಾರಿಗೂ ಅರ್ಥವಾಗದೆ ನೆನಪಿಸಿಕೊಳ್ತಿದ್ರೆ ಮೆದುಳೆಲ್ಲ ಸ್ಟಕ್ ಆಗೋಯ್ತೆ. ಆಕಾಶ ಕಳಚಿ ಬಿದ್ರೂ ತೆಗಿಬೇಕು ಪರದೆ. ರಂಗ ಕಷ್ಟ ಇದೆ ಜೀವನ, ಎಕ್ಕೊಟ್ಟು ಹೋಗ ಸುಮ್ಮನಿರೋಲ್ಲ ಈ ಜನ. ಹೇಳು ಬ್ರೋ. ನಿನ್ನೆಯಿಂದ ಟ್ರೈ ಮಾಡಿದ್ಕೆ ಸ್ವಾಮೀಜಿ ಈಗ ಸಿಕ್ಕಿದ್ರು. ನಮ್ ಸಿಚುವೇಶನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಾವಿಬ್ರು ಅಲ್ಲಿ ಇರ್ತೀವಿ, ಸರಿನಾ? ಸೂಪರ್ ಬ್ರೋ, ಬಂದ್ಬಿಡು. ಈ ಟ್ರೈನ್ ಮಿಸ್ ಆದ್ರೆ ಸಾಕಪ್ಪ. ತುಂಬಾ ಚೆನ್ನಾಗೇ ನಡೀತಿದೆ ಕಣೋ ಬಿಸ್ನೆಸ್. ಇನ್ ಮೋಸ ಮಾಡೋದು ಜಾಸ್ತಿ ಇರ್ತಾರೆ ಕಣೋ. ತಗೊಳ್ಳಿ. ಏ, ಇಲ್ಲೊಬ್ಬ ಬಟರ್ ಮಿಲ್ಕ್ ಇಸ್ಕೊಂಡ ದುಡ್ಡು ಕೊಡೋ ಅಂತಂದ್ರೆ ಆಲ್ರೆಡಿ ಕೊಟ್ಟಿದೀನಲ್ಲ ಅಂತ ಮೋಸ ಮಾಡಕ್ ಟ್ರೈ ಮಾಡ್ದ ಕಣೋ. ನಾವು ಬಿಡ್ತೀವಾ? ಅರ್ಧ ಗಂಟೆ ಸೇರಿ ಜಗಳ ಮಾಡಿ ಬಟರ್ ಮಿಲ್ಕ್ ದುಡ್ಡು ಎರಡು ಇಸ್ಕೊಂಡೆ. ಕೆಲಸ ಆಗುತ್ತೆ ಅನ್ಸುತ್ತೆ. ಲೋ ಅಣ್ಣ. ಎಸ್ ಬ್ರೋ. ದುಡ್ಡು ಕೊಟ್ಟೆ ತಾನೆ ತಗೊಂಡಿದ್ದು. ಲೈ, ಇಲ್ಲೊಬ್ಬ ಬಟರ್ ಮಿಲ್ಕ್ ಬಾಮೈದ ಇದ್ದಂಗ ಅವನೇ ಲೈನ್ ಅಲ್ಲಿರೋ ಹಂಗೆ. ಅಣ್ಣ, ನೀನ್ ದುಡ್ಡು ಕೊಟ್ಟಿಲ್ಲ, ದಯವಿಟ್ಟು 20 ರೂಪಾಯಿ ಕೊಟ್ಟು ಹೋಗು. ಎಸ್ ಎಲ್ಲ ಕೊಡ್ತಾರೋ ದುಡ್ಡನ್ನ? ರೈಲ್ವೆ ಸ್ಟೇಷನ್ ಅಲ್ಲಿ ಅಂಗಡಿ ಇಡೋದು, ಹೋಗೋ ಬರೋ ಪ್ಯಾಸೆಂಜರ್ಸ್ ಮೋಸ ಮಾಡೋದು. ಸರಿ ಹೋಯ್ತು ಗುರು, ನಿನ್ ವ್ಯಾಪಾರ. ಏನ್ ಮಾತಾಡ್ತಾ ಇದೀಯ? ಮರ್ಯಾದೆ ಇರಲ್ಲ ಕೇಳು. ನಿನಗೇನೋ ಮರ್ಯಾದೆ ಕೊಡೋದು ಮಲ್ಲಿಂಗ. ತುಂಬಾ ಮಾತಾಡ್ತಾ ಎಕ್ಸ್ಟ್ರಾ ಮಾತಾಡ್ಬೇಡ ಲೇ. ಮಗ, ಏನಾಯ್ತು? ಆಲ್ರೆಡಿ ದುಡ್ಡು ಕೊಟ್ಟು ಡ್ರಿಂಕ್ ತಗೊಂಡೆ ಮಗ. ನೀನ್ ದುಡ್ಡೇ ಕೊಟ್ಟಿಲ್ಲ ಅಂತ ಮತ್ತೆ ದುಡ್ಡು ಕೇಳ್ತೀಯ ನನ್ನ ಹತ್ರ? ನನಗೋಸ್ಕರ ಇಡೀ ರೈಲ್ವೆ ಸ್ಟೇಷನ್ ಬರುತ್ತೆ, ನಿನಗೋಸ್ಕರ ಯಾರು ಬರ್ತಾರೋ ಅಂತ ಕೇಳ್ತಾನೆ. ಇಲ್ಲಿವರೆಗೂ ಏನು ಅಂದಿಲ್ಲ ಕಣ, ಇವಾಗ ಹೇಳ್ತೀನಿ. ಅದ್ರೇನೀಗ ಮಗನೇ, ನಿನ್ ಕಡೆ ಇಡೀ ರೈಲ್ವೆ ಸ್ಟೇಷನ್ ಇರ್ಬೋದು, ನಮ್ಮವನು ನಾನಿದ್ದೀನಿ. ಚಿಂತೆ
ಏ ಪ್ರಕಾಶ್ ಏನಲ್ಲ ಬೇಗ ಬರಲ್ಲ, ಇವನು ಯಾವನೋ ಓವರ್ ಆಕ್ಷನ್ ಮಾಡ್ತಾ ಇದ್ದಾನೆ. ಮಗನೇ ಕಾಣ್ತಾನೆ ಮಾಡ್ತಾನೆ. ಯಾವನೋ ಮೆಂಟ್ಲಿ ತಗೋನೆ. ಮಗ ಆಂಬುಲೆನ್ಸ್ ಇದು ಯಾರು ಬರೋ? ನೋವಾಗ್ತಿದ್ಯಾ ಮಗ? ನನಗೆ ಈ ನೋವಲ್ಲ ಮಗ, ನಿನ್ನ ಹನಿಮೂನಿಗೆ ಕಳ್ಸಕ್ಕಾಗಿಲ್ವಲ್ಲ, ಆ ನೋವೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಮಗ. ಪರವಾಗಿಲ್ಲ ಬಿಡು ಮಗ, ನೀನ್ ರೆಸ್ಟ್ ಮಾಡು, ಇಲ್ಲಿ ಏನ್ ಬರ್ದಿದ್ಯೋ ಅದು ಹಾಗೆ ಆಗತ್ತೆ. ಸಿಸ್ಟರ್ ಸ್ವಲ್ಪ ನಮ್ಮವನ್ಗೆ ಟೈಮ್ ಟೈಮ್ಗೆ ಮೆಡಿಸಿನ್ಸ್ ಜ್ಯೂಸು ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಏಟ್ ಜಾಸ್ತಿ ಬಿದ್ದಿದೆ ಅಂತ ಎರಡ್ ಮೂರ್ ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ಬಿಡ್ಬೇಡಿ, ಮಿನಿಮಮ್ 1 month ಇಟ್ಕೊಳ್ಳಿ. 1 month ಲೋ ಮಗ, 1 month ಅಂದ್ರೆ ನಿಂಗೆ ಖರ್ಚು ಜಾಸ್ತಿ ಆಗುತ್ತೆ ಕಣ. ಪರವಾಗಿಲ್ಲ ಬಿಡೋ ಮಗ, ಇಲ್ಲಿ ನನಗೊಂದು ಸಪರೇಟ್ ಅಕೌಂಟ್ ಇದೆ, ನಾನು ಬರ್ಲಾ? ಅಕೌಂಟ್ ಪ್ರಾವಿಷನ್ ಸ್ಟೋರ್ ಅಲ್ಲಿ ಅಕೌಂಟ್ ಇರೋದು ಕೇಳಿದ್ದೀನಿ, ಎಣ್ಣೆ ಅಂಗಡಿಲಿ ಅಕೌಂಟ್ ಇರೋದು ಕೇಳಿದ್ದೀನಿ, ಇವ್ರಿಗೇನು ಆಸ್ಪತ್ರೆ ಅಕೌಂಟ್ ಇದೆ? ತುರೋನ ಮತ್ತಜ್ಜಿ ಮೈ ಜಿಂದಾ ಹೂನ. ಸ್ವಾಮೀಜಿ ಎಲ್ಲಿ ಬ್ರೋ? ಇಲ್ಲ ಬ್ರೋ, ಅವ್ರು ಬರಲ್ವಂತೆ, ಎಮರ್ಜೆನ್ಸಿಗೆ ಯಾರೋ ಟ್ರೀಟ್ಮೆಂಟಿಗೆ ಬಂದಿದ್ರಂತ. ಇವ್ರು ಯಾರೋ ಬ್ರೋ? ನೀನು ಅಷ್ಟೊಂದು ಡಿಸಪಾಯಿಂಟ್ ಆಗ್ಬೇಡ, ಸ್ವಾಮೀಜಿ ಹತ್ರ ಮೈನ್ ರೈಟ್ ಹ್ಯಾಂಡು ಚಿಕ್ಕ ಸ್ವಾಮೀಜಿನ ಕಳಿಸಿದ್ದಾರೆ. ಚಿಕ್ಕ ಸ್ವಾಮೀಜಿನ? ನೀನಿರು, ನಾನು ಕರಿತೀನಿ. ಹುಡುಗಿ ತರ ಇರೋದೇನು ಬ್ರೋ, ಹುಡುಗಿನೇ ಸ್ವಾಮೀಜಿ ಹತ್ರ ಮೇನ್ ಶಿಷ್ಯೆ, ಮೆಡಿಸಿನ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್. ಅಲ್ಲ, ಎಷ್ಟೇ ಎಕ್ಸ್ಪರ್ಟ್ ಆದ್ರೂ ಹುಡುಗಿ ಹತ್ರ ಟ್ರೀಟ್ಮೆಂಟ್ ಅಂದ್ರೆ ಹೆಂಗೆ ಬ್ರೋ? ಬೇಡ ಅಂದ್ರೆ ಹೇಳು, ವಾಪಸ್ ಕಳಿಸ್ತೀನಿ. ಜೆಂಡರ್ ಯಾವ್ದಾದ್ರೇನು, ನಮಗೆ ರಿಸಲ್ಟ್ ಬೇಕು ಅಷ್ಟೇ. ಇವನನ್ನ ಪೇಷಂಟು. ಹಾಯ್, ನನ್ನ ಹೆಸರು ಸಂತೋಷ್ ಅಂತ. ನಿನ್ನ ಹೆಸರು, ಕುಲ, ಗೋತ್ರ, ನಿನ್ನ ಖಾತೆ ತಿಳ್ಕೊಳಕ್ಕಲ್ಲ ನಾನು ಬಂದಿದ್ದು, ನಿನಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಸಾರಿ ಸ್ವಾಮಿ, ಪ್ರೊಸೀಜರ್ ಏನು? ದಿನ ಬೆಳಗ್ಗೆ 3 ಗಂಟೆಗೆ ದೇವಗಿರಿ ಎಲೆಲಿ ಒಂದು ಕಷಾಯ ಮಾಡ್ಕೊಡ್ತೀನಿ. ಅದನ್ನು 10 ದಿನದವರೆಗೂ ಗ್ಯಾಪ್ ಇಲ್ಲದೆ ಕುಡಿಬೇಕು. ಒಂದು ದಿನ ಕುಡಿದೆ ಹೋದ್ರು ಔಷಧಿ ಕೆಲಸ ಮಾಡೋದಿಲ್ಲ. ಕುಡಿಯೋಣ ಸ್ವಾಮಿಗಳೇ, ಈಸಿ ಬ್ರೋ, ಈಸಿ ಈಸಿ ಈಸಿ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ, ವಿಪರೀತ ಹಸುವು, ವಿಪರೀತ ಕೋಪ, ಈ ಔಷಧಿ ಸೈಡ್ ಎಫೆಕ್ಟ್ಸ್. ಆ ಮದ್ದು ಸರಿಯಾಗಿ ಕೆಲಸ ಮಾಡಿದ್ರೆ ಸಾಕು, ಯಾವ ಸೈಡ್ ಎಫೆಕ್ಟ್ಸ್ ಇದ್ರೂ ನಾನು ಅನುಭವಿಸ್ತೀನಿ. ಒಂದು ಸಿಟ್ಟಿಂಗ್ಗೆ 10,000 ಆಗುತ್ತೆ, 10 ದಿವಸಕ್ಕೆ 1,00,000. ದುಡ್ಡಿನ ಬಗ್ಗೆ ಚಿಂತೆ ಬೇಡ, ನಮ್ಮ ಸೋನು ನೋಡ್ಕೋತಾನೆ. ಅಲ್ಲಿವರೆಗೂ ನೀವೆಲ್ಲಿರ್ತೀರಾ? ಯಾವುದಾದ್ರೂ ಹೋಟೆಲಲ್ಲಿ? ಹೋಟೆಲೆಲ್ಲ ನನಗೆ ಹಿಡಿಸೋದಿಲ್ಲ, ನಾನು ಮನೇಲೇ ಇರ್ತೀನಿ. ಮನೇಲಿ ಅಂದ್ರೆ ಯಾರ ಮನೇಲಿ ಇಡೋದು ಬ್ರೋ? ರಮೇಶ್ ಅವ್ರ ಮನೇಲಿ ಅಂತೂ ಎಲ್ಲ ಇದಾರೆ, ಆ ಮುನ್ನ ಮನೆ ಖಾಲಿ ಇದೆ ಅನ್ಸುತ್ತೆ. ಬ್ರೋ, ಅವಳು ಆಲ್ರೆಡಿ ನಿಮ್ಮ ಮನೆಗೆ ಹೋಗ್ತಾ ಇದ್ದಾಳೆ. ಸ್ವಾಮಿಗಳೇ, 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 ಅದೇನು ಅಂದ್ರೆ ನಮ್ಮ ಮನೆ ಈಗಾಗಲೇ ಹೌಸ್ಫುಲ್ಲು, ನಿಮಗೆ ಬೇರೆ ಎಲ್ಲಾದರೂ ಅರೇಂಜ್ ಮಾಡ್ತೀನಿ. ಔಷಧಿ ಯಾರಿಗೆ ಕೊಡಬೇಕೋ ಅವ್ರ ಮನೇಲೇ ಇರಬೇಕು. ನೀನು ರಾತ್ರಿ 3 ಗಂಟೆಗೆ ಬರದೇ ಹೋಗೋದು, ನಾನು ನಿನಗೋಸ್ಕರ ವೇಟ್ ಮಾಡೋದು, ಇದೆಲ್ಲ ನನ್ನ ಕೈಲಾಗಲ್ಲ. ಏನಾದರೂ ಸಮಸ್ಯೆ ಇದ್ರೆ ಹೇಳು. ಸಮಸ್ಯೆ ಏನಿಲ್ಲ ಸ್ವಾಮಿಗಳೇ, ನಾನೇ ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ, ಬನ್ನಿ. ಅಂತದೇನಿದೆ? ಯಾರೋ ಈ ಹುಡುಗಿ? ಅಪ್ಪ, ಈ ಹುಡುಗಿ, ಈ ಹುಡುಗಿ ಅಪ್ಪ, ಈ ಹುಡುಗಿನೇ ಯಾರು ಅಂತ ಕೇಳ್ತಾ ಇದ್ದೀನಿ.
ಯಾಕೆ ಒಂದು ಸಿಸ್ಟರ್ ಅಪ್ಪ? ನಿನಗೆ ಸಿಸ್ಟರ್ ಇದ್ದಾಳ? ಇವರಪ್ಪ ಒಬ್ಬ ವರ್ಸ್ ಫೆಲೋ ಅಪ್ಪ, ನಿಮ್ ತರ ಅಲ್ಲ. ಇಬ್ರು ಹೆಂಡ್ತಿರು, ಎರಡು ಫ್ಯಾಮಿಲಿಗೂ ಒಬ್ರನ್ ಕಂಡ್ರೆ ಒಬ್ರಿಗಾಗಲ್ಲ. ದಿನ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ. ಎರಡು ಫ್ಯಾಮಿಲಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಕುಡಿಯೋ ಚಟ ಇದ್ದೇ ಇರುತ್ತೆ. ಇವಳು ಹಾಗೆ ಸ್ಟಾರ್ಟ್ ಮಾಡಿದ್ಲು, ಇರೋ ಬರೋ ದುಡ್ಡೆಲ್ಲ ಅದಕ್ಕೆ ಖರ್ಚು ಮಾಡಿದ್ಲು. ಅಷ್ಟು ಕುಡಿದ್ರೆ ಕಿಕ್ಕಿರುತ್ತಲ್ವಾ? ಆ ಕಿಕ್ಕಿ ಇಳಿಯೋವರೆಗೂ ಬೆಲ್ಟಲ್ಲಿ ಹೊಡಿತಿದ್ರು ಅಪ್ಪ. ಸ್ಕೂಲ್ ಫೀಸ್ ಕಟ್ತಾ ಇರಲಿಲ್ಲ, ಸರಿಯಾಗಿ ಊಟ ಹಾಕ್ತಿರ್ಲಿಲ್ಲ, ಚಿಕ್ಕ ಚಿಕ್ಕ ಖುಷಿನೂ ಕಿತ್ಕೊಂಡ್ಬಿಟ್ಟಿದಾರಪ್ಪ. ಆದ್ರೆ ಯಾರು ನಿನ್ ಥರ ಇರಲ್ವಲ್ಲಪ್ಪ. ಅಲ್ಲ, ಮೊನ್ನೆ ದುಡ್ಡುಗೋಸ್ಕರ ಇವಳನ್ನ ಯಾರಿಗೋ ಮುದ್ಕುನು ಮದುವೆ ಮಾಡ್ಕೊಡ್ಬೇಕು ಅಂತಿದ್ರು. ಅದಕ್ಕೆ ಇವಳು ಫ್ರಸ್ಟ್ರೇಷನ್ ಅಲ್ಲಿ ಹಿಮಾಲಯಸ್ಗೆ ಹೋಗಿ ಸನ್ಯಾಸಿಯಾಗಿ ಬದಲಾಗ್ಬಿಟ್ಲು. ರೀಸೆಂಟ್ ಆಗಿ ಅವಳು ವಾಪಸ್ ಮನೆಗೆ ಬಂದಾಗ ಅವರಪ್ಪ ಮನೆಯೊಳಗೆ ಸೇರಿಸ್ಕೊಳ್ಳಿಲ್ಲ, ಇವ್ರಿಗೂ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ. ನೀವು ಯೋಚನೆ ಮಾಡಬೇಡಿ, ನಮ್ಮ ಅಪ್ಪ ಇದ್ದಾರೆ, ಗಾಡ್ ಫಾದರ್ ಇದ್ದಾಗೆ ಒಂದು 10 ದಿನ ಚೆನ್ನಾಗಿ ನೋಡ್ಕೋತಾರೆ ಅಂತ ಕರ್ಕೊಂಡು ಬಂದೆ ಅಪ್ಪ. ನಿಮಗೆ ಓಕೆ ಅಂದ್ರೆ 10 ದಿನ ಅಷ್ಟೇ ಅಲ್ವೇನೋ, ಯಾವ್ದೊಂದು ರೂಮಲ್ಲಿ ಇರ್ತಾರೆ ಬಿಡು, ಕರ್ಕೊಂಡು ಹೋಗು. ಥ್ಯಾಂಕ್ ಯು ಅಪ್ಪ. ಪರವಾಗಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಕೊಡಿ ಲಗೇಜ್ ಕೊಡಿ, ಬನ್ನಿ ನಿಮ್ಮ ರೂಮ್ ತೋರಿಸ್ತೀನಿ, ಬನ್ನಿ ಬನ್ನಿ. ದಿಸ್ ವೇ. ಇಂಥ ಟೈಮಲ್ಲಿ ಕಣೋ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು, ಸಿಸ್ಟರ್ನ ಚೆನ್ನಾಗಿ ನೋಡ್ಕೊ. ಇದೆಲ್ಲ ನಮ್ದೇ, ಫುಲ್ ವೆಂಟಿಲೇಷನು, ಬೆಡ್ ಕೂಡ ಫುಲ್ ಕಂಫರ್ಟಬಲ್ ಆಗಿದೆ. ನಿಮ್ಗೆ ಓಕೆನಾ? ಪರವಾಗಿಲ್ಲ, ಮನೆಯೆಲ್ಲ ನಮ್ದೇ, ಬೇರೆ ರೂಮ್ ನೋಡೋಣ. ಇದೆ ನನ್ನ ರೂಮ್, ಸೂಪರ್ ಫಿಕ್ಸ್. ಇನ್ಮೇಲಿಂದ ಈ ರೂಮ್ ನಿಂದೆ, ನಿನ್ನ ಲಗೇಜಲ್ಲಿ ಇಟ್ಟಿದ್ದೀನಿ, ಆ ವಿಂಡೋ ಓಪನ್ ಮಾಡ್ಕೊಂಡ್ರೆ ಒಳ್ಳೆ ಗಾಳಿ ಬರುತ್ತೆ. ನಿನ್ಗೆ ಹಸುವಾದ್ರೆ ತಿನ್ನಕ್ಕೆ ಹಣ್ಣುಗಳಿದೆ, ಪೂಜೆ ಮಾಡೋಕ್ಕೆ ದೇವ್ರ ಫೋಟೋಸ್ ಇದೆ, ನಿನ್ಗೇನೇ ಬೇಕಿದ್ರು ನನ್ಗೆ ಹೇಳು, ಓಕೆನಾ? ನನಗೆ ಹೇಳು. ಮೊದಲು ನೀನು ಇಲ್ಲಿಂದ ಹೊರಗೆ ಹೋಗ್ಬೇಕು. ಓಕೆ ಓಕೆ, ಬಟ್ ನಿನಗೇನೇ ಬೇಕಿದ್ರು ಮಹೇಶ್ ಅಂತ ಕೂಗು, ಓಡಾಡಿ ಬಂದ್ಬಿಡ್ತೀನಿ. ಆ ಥರ ಫ್ಯಾಮಿಲಿಯಲ್ಲಿ ಹುಟ್ಟಿರೋದಕ್ಕೆ ನೀನೇನು ಯೋಚನೆ ಮಾಡ್ಬಿಡಪ್ಪ. ನಿನ್ನ ತಂಗಿಗೆ ನಾನು ಲೈಫ್ ಕೊಡ್ತೀನಿ, ನಿನ್ನ ತಂಗಿಗೆ ಮಾತ್ರ ಅಲ್ಲ, ನಿನಗೂ ಕೂಡ ನಾನೇ ಕೊಡ್ತೀನಿ, ಸಾಲಿಡ ಕೊಡ್ತೀನಿ. ಇವನಿಗೆ ಹುಚ್ಚು 2.0 ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಪಾಪ ಹುಡುಗಿ. ಯಾವ ಹುಡುಗಿ? ಅದೇ ನಿನ್ ಫ್ರೆಂಡ್ ಸಿಸ್ಟರ್. ಓ, ಆ ಹುಡುಗಿನ. ಎಷ್ಟು ಫ್ರಸ್ಟ್ರೇಷನ್ ಸಹಿಸಿಕೊಂಡು ಪಾಪ ಸನ್ಯಾಸಿ ಆಗಿರ್ಬೇಕು ಹೇಳು. ಈ ಗಂಡಸರೆಲ್ಲ ಇಷ್ಟೇ, ಹೆಣ್ಮಕ್ಳನ್ನ ಚೀಟ್ ಮಾಡೋದು, ಮೋಸ ಮಾಡೋದು, ಡಾಮಿನೇಟ್ ಮಾಡೋದು. ಛೇ, ಎಲ್ರೂ ನಡು ರೋಡಲ್ಲಿ ನಿಲ್ಸ್ಬಿಟ್ಟು ಸುಟ್ಟ ಹಾಕ್ಬಿಡ್ಬೇಕು. ಎಲ್ರೂ ಅಂದ್ರೆ ನನ್ನ ಸೇರ್ಸಿನ? ಛೇ, ನಿನ್ನಲ್ಲ ಸಂತೋಷ್, ಆ ರೀತಿ ಬಿಹೇವ್ ಮಾಡೋರ್ ಬಗ್ಗೆ ಹೇಳ್ತಿದ್ದೀನಿ. ನೀನು ಬಂಗಾರ. ಬೈ ದಿ ವೇ, ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ ಅಲ್ವಾ? ಹಾಗೆ ಸುಮ್ನೆ ಡ್ರೈವ್ಗೆ ಹೋಗ್ಬರೋಣ. ಡ್ರೈವ್? ಇನ್ಯಾವತ್ತಾದ್ರೂ ಹೋಗೋಣ, ನಾಳೆ ಬೆಳಗ್ಗೆ ಕೆಲಸ ಇದೆ, ತುಂಬಾ ಬೇಗ ಹೇಳ್ಬೇಕು. ಸಾಮಾನ್ಯವಾದ ಹೆಲ್ಪ್ ಅಲ್ಲ, ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟ ಆಗೋದಿಲ್ಲ. ಅಯ್ಯೋ ದೇವ್ರೆ, ಇವನ್ ಸಾಮಾನ್ಯದನಲ್ಲ, ಪಾಪ ಹುಡುಗಿ ಅಮಾಯಿಕೆ ಅಂತ ಬುಟ್ಟಿಗೆ ಹಾಕೊಳ್ಳೋಕೆ ನೋಡ್ತಿದ್ದಾನೆ. ಸಾರಿ, ಯಾವುದೋ ಎಕ್ಸೈಟ್ಮೆಂಟ್ ಅಲ್ಲಿ. ಇಲ್ಲಡು, ನಾನು ನಿಂಗೆ ಆಲ್ರೆಡಿ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ,
ವಿಪರೀತವಾದ ಹಸುವು ವಿಪರೀತವಾದ ಕೋಪ, ಇದರ ಸೈಡ್ ಎಫೆಕ್ಟ್ಸ್. ಅಯ್ಯೋ, ಹಸುವು ಕೋಪ ನನಗೆ ದೊಡ್ಡ ವಿಷಯನೇ ಅಲ್ಲ ಬಿಡಿ, ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಲೋ ಸಂತೋಷ್, ಹೊಟ್ಟೆ ಹಸುವಾದ್ರೆ ಅನ್ನ ಸಾರು ತಿಂತಾರೆ ಕಣು, ಹುರ್ಗಡ್ಲೆ ಕಡ್ಲೆ ಬೀಜ ತಿನ್ನಲ್ಲ. ನಿನ್ನೆ ರಾತ್ರಿ ನಡೆದಿದ್ದೆಲ್ಲ ನನಗೆ ಗೊತ್ತಾಯ್ತು, ನಾನು ಎಲ್ಲ ನೋಡಿದೆ. ಏನ್ ನಡೀತು? ಹ್ಮ್, ಏನ್ ನೋಡ್ದೆ? ಅದೇ, ನಿನ್ನೆ 3 ಗಂಟೆ ರಾತ್ರಿಲಿ ನಮ್ಮವನು ನಿನ್ನ ರೂಮಿಗೆ ಬಂದಿತ್ತು, ನಿನ್ನ ಬಲ್ಲವಂತವಾಗಿ ತಪ್ಕೊಳಕ್ ಬಂದಲ್ಲ. ಹಾ, ಎಲ್ಲ ಎಲ್ಲ ನೋಡ್ದೆ. ನೀನೇನು ಭಯ ಪಡ್ಬೇಡ, ಗಜಾ ಫಿಲ್ಮಲ್ಲಿ ನವ್ಯಾಗೋಸ್ಕರ ದರ್ಶನ್ ನಿಂತ್ಕೊಂಡಂಗೆ, ಬರ್ಜರಿಲಿ ಹರಿಪ್ರಿಯಾಗೋಸ್ಕರ ಧ್ರುವ ನಿಂತ್ಕೊಂಡಂಗೆ, ಬಚ್ಚನಲ್ಲಿ ಭಾವನಾಗೋಸ್ಕರ ಸುದೀಪ್ ನಿಂತ್ಕೊಂಡಂಗೆ, ನಾನ್ ನಿನ್ ಜೊತೆ ನಿಂತ್ಕೊಂತೀನಿ. ನನ್ನ ಮುಂದೆ ನೀನಿನ್ನು ಮಗು, ಹೋಗ್ ಕೆಲ್ಸ ನೋಡ್ಕೋ. ಏನೋ 2.0 ಈ ಕಡೆ ಬಂದಿದ್ಯಾ ಬಸು? ಓವರ್ ಆಗಿ ಮೈ ಬೆಳ್ಸೋದಲ್ಲ, ಮೊದ್ಲು ತಂಗಿನ ಹೆಂಗ್ ಕಾಪಾಡ್ಕೋಬೇಕು ಅಂತ ತಿಳ್ಕೊ. ಯಾರ ತಂಗಿನ ಯಾರ್ ಕಾಪಾಡ್ಬೇಕು? ಯಾರ್ದೋ ತಂಗಿ ಬಗ್ಗೆ ನಿನ್ನ ಹತ್ರ ಯಾಕೆ ಹೇಳ್ತೀನಿ? ನಿನ್ ತಂಗಿನೇ, ನಿನ್ನೆ ರಾತ್ರಿ ನಮ್ಮನು ಅದೇ ನಿನ್ ಫ್ರೆಂಡು ನಿನ್ ತಂಗಿ ರೂಮ್ಗೆ ಹೋಗಿ ತಪ್ಕೊಳಕ್ ಹೋಗ್ತಿದ್ದ. ಅದಕ್ಕೆ ಅದಕ್ಕೆ ಅಂದ್ರೇನು? ಅದಕ್ಕೆ ಒಬ್ಬ ಅಣ್ಣನಾಗಿ ನಿನ್ ಬ್ಲಡ್ ಬಾಯ್ಲ್ ಆಗ್ತಿಲ್ವಾ? ಬಾಯ್ಲು ಆಗ್ತಿಲ್ಲ, ಫ್ರೈಯು ಆಗ್ತಾ ಇಲ್ಲ, ಹೋಗಲೈ. ಛೇ, ನಿಮ್ಗೆ ಅರ್ಥ ಆಗ್ತಿಲ್ಲ, ಇಲ್ಲ ಬಾ ಬಾ. ಏನು? ನಮ್ಮನು ನಿನ್ ತಂಗಿನ ಬಲ್ಲು ಅಂತ ತಪ್ಕೊಳಕ್ ಹೋಗ್ತಿದ್ದ. ಅವನಿಗೆ ಹೇಗೆ ಕಂಫರ್ಟ್ ಆಗುತ್ತೋ ಹಾಗಿರ್ತಾನೆ, ಮಧ್ಯದಲ್ಲಿ ನಿನಗೇನು ನೋವಾಗ್ತಾ ಇದೆ? ಬಾರೋ ಈ ಕಡೆ. ಕರಿದ್ರದವನ ಕರಿದ್ರದವನ. ಇವನ್ ಅಣ್ಣ ಅಲ್ಲ ಅನ್ಸುತ್ತೆ, ರೆಡ್ ಲೈಟ್ ಇರೋದು ನಿಂತ್ಕೊಳ್ಳೋ ಬ್ರೋಕರ್. ಇವನ್ ಕೇಳೋದ್ ವೇಸ್ಟ್. ಏನ್ ಮಾತಾಡ್ತಿದ್ಯೋ ನೀನು? ಅವನಿಗೆ ಮದುವೆ ಆಗಿನ 2 ದಿನ ಆಗಿಲ್ಲ, ಆ ಹುಡುಗಿ ರೂಮಲ್ಲಿ ಏನ್ ಮಾಡ್ತಿದ್ದ ಅವನು? ನನಗೇನ್ ಗೊತ್ತು, ನಿನ್ ಮಗ ನಿನಗೆ ಗೊತ್ತಿರ್ಬೇಕು. ಹೋಗಿದ್ರು ಹೋಗಿರ್ಬೋದು, ಇಡಿಯೋ ಅವನ್ ಆತಾಡ್ದವನೇ. ಎಷ್ಟು ಗಂಟೆಗೆ ಹೋಗಿದ್ದವನು? ನನ್ಗೆ ಮದುವೆ ಆಗಿನ 2 ದಿನ ಕಳೆದಿಲ್ಲ, 8 ದಿನ ರೂಮಲ್ಲಿ ಇಟ್ಕೊಂಡು ಬೇರೆ ಹುಡುಗಿ ರೂಮಿಗೆ ಹೋಗ್ತಿದ್ಯಾ. ಅಲ್ಲಿಗೆ ಹೋಗೋದಲ್ದೆ ಆ ವಿಷಯನ ನನ್ನ ಹತ್ರ ಧೈರ್ಯವಾಗಿ ಹೇಳ್ತಿದ್ಯಾ? ನಿನ್ನ ಸಾಯಿಸ್ಬಿಡ್ತೀನಿ ಇಡಿಯಟ್, ಮಾನ ಮರ್ಯಾದೆ ಇಲ್ದವನು. ಅಪ್ಪ, ನೀನ್ ಅನ್ಕೊಳ್ತಿರೋ ಹಾಗೆ ನಾನೇನು ಮಾಡಿಲ್ಲ. ಮಾಡಕ್ ಹೋಗ್ತಿದ್ದಾನೆ, ಮಾಡೋದಿಕ್ಕೆ ಬಂದಿರೋದು, ಮಾಡೋದಿಕ್ಕೆ ಇವನ್ ಬಂದಿರೋದು. ನಾಳೆ ಬೆಳಗಾಗೋಷ್ಟರಲ್ಲಿ ಆ ಹುಡುಗಿಯ ಅವಳ ಅಣ್ಣ ಈ ಮನೆ ಬಿಟ್ಟು ಹೋಗ್ಬೇಕು, ಅರ್ಥ ಆಯ್ತಾ? ಏನಕ್ಕೆ ಹೋಗ್ಬೇಕು? ಈಗ ನಾನು ಮಾಡಿದ ತಪ್ಪಾದ್ರೂ ಏನು? ತಪ್ಪು ಮಾಡಕ್ ಹೋಗ್ತಿದ್ದಾನೆ, ಮಾಡೋಕೆ ಬಂದಿರೋದು ದೊಡ್ಡಪ್ಪ, ಮಾಡೋಕೆ ಬಂದಿರೋದು. ಗುಡ್ ನೈಟ್ ಕಣ. ದೊಡ್ಡಪ್ಪ, ನೀನೇನ್ ದೊಡ್ಡಪ್ಪ, ಅವನೇನು ಕೇಳ್ದೆ ಹಂಗೆ ಬಿಟ್ಬಿಟ್ಟೆ. ಅವ್ನು ಹಿಂಗಷ್ಟು ಜೋರಾಗಿ ಹೊಡೆದ್ಮೇಲೆ ಇನ್ನೇನು ಕೇಳಬೇಕು ಅವನಿಗೆ? ನನ್ನ ಹೊಡಿಲಿ ಅಂತಾನ? ಅವನ ನೋಡಿದ್ರೆ ಅರ್ಥ ಆಗಲ್ವ ಬರ್ಗೆಟ್ ಹೋಗಿರೋ ಮನುಷ್ಯ ಅಂತ? ಹೋಗ್ಲಿ, ಅವನ ಜೀವನ ಅವನ ಇಷ್ಟ. ದೊಡ್ಡಪ್ಪ ದೊಡ್ಡಪ್ಪ. ನೋಡ್ ಮಹೇಶ್, ಸಂತೋಷ್ ನೀನ್ ಅನ್ಕೊಂಡಿರೋ ಹಾಗೆ ಎಲ್ಲರ ತರ ಅಲ್ಲ. ಅವನಿಗೆ ನಾನಂದ್ರೆ ಹುಚ್ಚ ಪ್ರೀತಿ. ಐ ನೋ ದಟ್ ವೆರಿ ವೆಲ್. ಇನ್ಯಾವತ್ತೂ ಸಂತೋಷ್ ಬಗ್ಗೆ ಬ್ಯಾಡಾಗಿ ಹೇಳೋದಕ್ಕೆ ಟ್ರೈ ಮಾಡಬೇಡ, ನಾನು ನಂಬೋದು ಇಲ್ಲ. ಅದೆಲ್ಲ ಅದಕ್ಕೆ ಅದಕ್ಕೆ 20 ವರ್ಷ ಸಾಕಿ ನನ್ನ ಜೊತೆಲಿ ನಮ್ಮ ಅಪ್ಪನೇ ನಂಬಿಟ್ರು, ಆದರೆ ಅಮೃತ ನಂಬಲಿಲ್ಲ. ನಾನಾಗಲೇ ಡಿಸೈಡ್ ಆಗಿಬಿಟ್ಟೆ ಸರ್, ಅವಳಿಗೆ ಯಾವುದೇ ಕಷ್ಟ ಬರ್ದಿರೋ ಹಾಗೆ ಪ್ರಿನ್ಸಸ್ ಥರ ನೋಡ್ಕೋಬೇಕು ಅಂತ. ಆದರೆ ನಾನಾಗಿದ್ದ ಫ್ರಸ್ಟ್ರೇಷನಲ್ಲಿ. ಸಂತೋಷ್, ಸಾರಿ ಹೇಗಿದೆ? ಚೆನ್ನಾಗಿದೆ. ಇವತ್ತು ಯಾವ ದಿನ ಹೇಳು? ಏನು ಗೆಸ್ ಮಾಡು ಸಂತೋಷ್. ಗೆಸ್ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ, ಅದೇನು ಅಂತ ಹೇಳು. ಇವತ್ತು ನನ್ನ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹೇಳಮ್ಮ. ಹ್ಯಾಪಿ ಬರ್ತ್ಡೇ ಮಾ. ಥ್ಯಾಂಕ್ಸ್ ಅಮ್ಮ. ಹೇಗಿದ್ಯಾ, ಎಲ್ಲ ಓಕೆನಾ? ಯಾಮ್ಮ ಚೆನ್ನಾಗಿದ್ದೀನಿ. ಇರು, ನಿಮ್ಮಪ್ಪಂಗೆ ಕೊಡ್ತೀನಿ, ಮಾತಾಡು. ಹ್ಯಾಪಿ ಬರ್ತ್ಡೇ ಮಗಳೇ. ಥ್ಯಾಂಕ್ಸ್ ಅಪ್ಪ. ಡಿನ್ನರ್ಗೆ ಹೋಟೆಲಲ್ಲಿ ಟೇಬಲ್ ಬುಕ್ ಮಾಡ್ತೀನಿ, ನೀನು ಸಂತೋಷ್ ಹೋಗಿ ಬನ್ನಿ. ಬೇಡ ಅಪ್ಪ, ನೀವೇನು ಬುಕ್ ಮಾಡಬೇಡಿ ಪ್ಲೀಸ್. ಯಾಕಮ್ಮ, ಏನಾದರೂ ಪ್ರಾಬ್ಲಮ್ಮಾ? ಯಾಕೆ ಹೀಗೆ ಡಲ್ಲಾಗಿ ಮಾತಾಡ್ತಿದ್ಯಾ? ಅಪ್ಪ, ಆಂಟಿ ಕರೀತಿದ್ದಾರೆ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. Thank you.
ಏನ್ ಬ್ರೋ ಸಡನ್ ಆಗಿ ಸಿಟ್ಟಿಂಗ್ ಹಾಕಿದ್ಯಾ? ಫ್ಯೂಚರ್ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ ಬ್ರೋ. ನಿನ್ ಫ್ಯೂಚರ್ ಏನಾಗಿದೆ? ಬೆಳಿಗ್ಗೆನೆ ಆ ಎಮ್ಮೆ ಬಸವಣ್ಣ ಬಂದಿದ್ದ. ಬಡ್ಡಿಯಲ್ಲೋ ಒಂದ್ಸಲ ಟೀ ಶರ್ಟ್ ಸ್ಮೆಲ್ ನೋಡೋಣ. ಸಗಣಿ ವಾಸನೆ ಬರ್ತಿದೆ. ಸಾಲ ಕೇಳಕ್ ಬಂದಾಗ ನಿನ್ ಕೊಟ್ಟಿಗೆಲ್ ಅನ್ಕೊಂಡಿದ್ ಸ್ಮೆಲ್ ಅದು. ಇನ್ನೂ ಅದೇ ಹೋಗಿಲ್ಲ, ಅವಾಗ್ಲೇ ಕೇಳಕ್ ಬಂದಿದ್ಯಲ್ಲ. ವಾರ ವಾರ ಬಡ್ಡಿ ಕಲೆಕ್ಟ್ ಮಾಡ್ತೀವಿ ಅಂತ ಅವತ್ತೇ ಹೇಳಿದ್ದೆ ಅಲ್ವೇನೋ. ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀನ್ ಬಂದಿದ್ರು ಕೂಡ ಕಟ್ಟೋದಕ್ಕೆ ದುಡ್ಡಿಲ್ಲ ಇಲ್ಲಿ. ಬ್ಲ್ಯಾಕ್ ಬೆರ್ರಿ ನೆಕ್ಸ್ಟ್ ವೀಕ್ ಸಿಗೋಣ. ಬಡ್ಡಿ ಈಸ್ಕೊಳ್ದೆ ಬರೀ ಕೈಯಲ್ಲಿ ಬಸ್ವ ಹೋಗೋದಿಲ್ಲ. ಓ ಇತ್ತು ಏನೋ ಇದು 7 rupees. ನನ್ನ ಹತ್ರ ಇರೋದು ಅದೇ. ಸಾರಿ ಅಣ್ಣ, ನನಗೆ ಊಟ ಆದ್ಮೇಲೆ ಕ್ರೇನ್ ಅಡ್ಕೆ ಪುಡಿಯಕ್ಕೊಳ್ಳೋ ಅಭ್ಯಾಸ ಇದೆ ಅಣ್ಣ, ಅದಕ್ಕೋಸ್ಕರ. ಅವನು ಹೊಡೆದಿದ್ದ ಏಟಿಗೆ ಅದ್ಯಾವುದೋ ಡಾಕ್ಟರ್ ಟೂತ್ ಪೇಸ್ಟ್ ಆಡಲ್ಲಿ ಹೇಳೋ ತರ ನರಗಳೆಲ್ಲ ಜುಮ್ ಬಂದ್ಬಿಟ್ವು. ಬಿಕ್ಕೆ ಹಣ್ಣು ಮಾವಿನ ಹಣ್ಣು ತಗೊಂಡೋಗೋ ತರ ನಾನು ಎರಡಲ್ಲೂ ತಗೊಂಡೋಗ್ಬಿಟ್ಟ ಬ್ರೋ. ನೆಕ್ಸ್ಟ್ ವೀಕ್ ಆದ್ರೂ ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಟು ಬ್ರೋ. ಪ್ಲೀಸ್ ಬ್ರೋ, ನಿನಗೆ ಕೈ ಮುಗಿತೀನಿ ಬ್ರೋ. ಯೋಚನೆ ಮಾಡ್ತೀನಿ. ಒಳಗಡೆ ಅಷ್ಟೊಂದು ನೋವು ಇಟ್ಕೊಂಡು ಹೇಗೀಗ ನಗ್ತಾ ಇದ್ಯಾ? ನೋವಾ? ಏನ್ ನೋವು? ನಾನು ಕೊಡ್ತಾ ಇರೋ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ಕೋಪ ಮತ್ತೆ ಹಸಿವು ಅಂತ ಮಾತ್ರ ಹೇಳಿದ್ದೆ. ಆದ್ರೆ ಹೇಳದೆ ಇರೋದು ಇನ್ನೊಂದಿದೆ, ವಿಪರೀತವಾದ ಹೊಟ್ಟೆ ನೋವು. ಏನ್ ಬ್ರೋ ಅವ್ರು ಹೇಳ್ತಾ ಇರೋ ನಿಜಾನ? ತಾಳಕ್ಕಾಗದೆ ತುಂಬಾ ಜನ ನಮ್ ಕೈಯಲ್ಲಿ ಆಗೋದಿಲ್ಲ ಅಂತ ಮೆಡಿಸಿನ್ ಯೂಸ್ ಮಾಡೋದನ್ನೇ ಬಿಟ್ಟಿದ್ದಾರೆ. ಆದ್ರೆ ನೀನೊಬ್ನೇ ಕಂಟಿನ್ಯೂ ಮಾಡ್ತಿರೋದು, ಅಷ್ಟು ನೋವು ಸಹಿಸಿಕೊಂಡು ಕೂಡ ಯಾಕೆ ಕಂಟಿನ್ಯೂ ಮಾಡ್ತಿದ್ಯಾ? ಒಂದು ಹುಡುಗ ಒಂದು ಹುಡುಗಿ ಒಬ್ಬರನ್ನೊಬ್ರು ಇಷ್ಟಪಟ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಗ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಒಬ್ರಿಗೋಸ್ಕರ ಇಷ್ಟು ಕಷ್ಟಪಡ್ಬೇಕಾ, ಇಷ್ಟು ಪ್ರೀತಿ ಮಾಡ್ಬೇಕಾ ಅನ್ನೋ ಡೌಟ್ ಇತ್ತು. ಆದ್ರೆ ಅಮೃತ ನನ್ನ ಲೈಫಲ್ಲಿ ಬಂದ್ಮೇಲೆ ನನಗೆ ಅರ್ಥ ಆಯ್ತು ಅವಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಂತ. ನನ್ನ ಲೈಫಲ್ಲಿ ಏನಾದರೂ ಅದ್ಭುತ ಆಗಿದೆ ಅಂದರೆ ಅದು ಅಮೃತ ಇಂದ ಮಾತ್ರ. ಅಂತ ಹುಡುಗಿಗೋಸ್ಕರ ಹೊಟ್ಟೆ ನೋವೇನು ಯಾವ ನೋವನ್ನು ಬೇಕಾದ್ರೂ ಸಹಿಸ್ಕೋತೀನಿ. ಡೋಂಟ್ ವರಿ ಸಂತೋಷ್, ನಿನಗೆಲ್ಲ ಒಳ್ಳೆಯದೇ ಆಗುತ್ತೆ. ಟಿವಿನಲ್ಲಿ ಅಡಿಗೆ ಪ್ರೋಗ್ರಾಮ್ ಅಲ್ಲಿ ಹೊಸ ವೆರೈಟಿ ಚಿಕನ್ ಬಿರಿಯಾನಿ ಮಾಡೋದನ್ನ ನೋಡಿದ್ನ ಅಕ್ಕ, ಅದನ್ನೇ ಮಾಡ್ತಾ ಇದ್ದೀನಿ. ಓ, ಬಿರಿಯಾನಿ ಮಾಡ್ತಾ ಇದ್ದೀರಾ? ಬಿರಿಯಾನಿ ಮಸಾಲೆ ಅದರಲ್ಲೇ ಇದೆ ನೋಡಿ ಚಿಕ್ಕಮ್ಮ. ಸರಿ, ಸ್ವಲ್ಪ ಶೇರ್ವ ಹಾಕೊಳ್ತೀನಿ, ಚೆನ್ನಾಗಿರುತ್ತೆ. ಹೌದು, ಸಂತೋಷ್ ಅಮೃತ ಎಲ್ಲಿ? ಅಮೃತ ಏನೋ ಶಾಪಿಂಗ್ ಹೋದ್ಲು, ಸಂತೋಷ್ ಒಂದ್ ಗಂಟೆ ಆದ್ಮೇಲೆ ತಿಂತೀನಿ ಅಂದ. ಅವನಿಗೇನು ನಿನಗೂ ಹೊಡಿತೀನಿ.
ನೀನ ಇದಕ್ಕೆಲ್ಲ ಕಾರಣ ಕಣ, ಏನೋ ಮಾಡ್ತೀಯಾ? ಒಬ್ಬ ತಪ್ಕೊಳ್ಳೋದ್ರೆ ನಡಿಯೋದನ್ ಬಿಟ್ಟು ಅದು ಇದು ಅಂತ ಹೇಳ್ತೀಯ ನಿನ್ನ. ಅವತ್ತು ಆ ದೇವಿಗಿರಿ ಎಲೆ ಮಿಕ್ಸ್ ಆಗಿರೋ ಬಿರಿಯಾನಿ ತಿಂದು ಎಲ್ರಿಗೂ ಕೋಪ ಬಂದು ಒಬ್ರಿಗೊಬ್ರು ಹೊಡೆದಾಡ್ಕೊಂಡ್ರು ಸರ್. ಇನ್ನದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೂ ಆ ಕೋರ್ಸ್ ಮುಗಿಯೋವರೆಗೂ ನಾನು ಪಟ್ಟ ಕಷ್ಟ ವ್ಯರ್ಥ ಆಗೋಯ್ತು ಸರ್. ಆಲ್ಮೋಸ್ಟ್ ಲೈಫ್ ಎಂಡ್ ಅನ್ಕೊಂಡೆ ಸರ್. ಆದರೆ ನನ್ನ ಲೈಫಲ್ಲಿ ಅಷ್ಟು ಕೆಟ್ಟದಾಗಿ ನಡೆದರೂ ಅನ್ಕೊಳ್ದೇ ಇರೋ ಒಂದು ವಿಷಯ ನಡೀತು ಸರ್. ಚೆನ್ನಾಗಿದ್ದೀರಾ ಆಂಟಿ? ಬನ್ನಿ ಅಪ್ಪ. ಅಮೃತ ಅವ್ರ ತಂದೆ ತಾಯಿ. ಬಂದೆ ಕಣ. ನಮಸ್ತೆ ಅಮ್ಮ. ಬರ್ತಾರೆ ಅಂಕಲ್ ಒಂದ್ ನಿಮಿಷ. ಬೀಗ್ರೆ ಹೇಗಿದ್ದೀರಾ? ನೀವು ಹೇಗಿದ್ದೀರಾ ಅಮೃತ? ಅಮೃತ ಒಳಗೆ ಇದ್ದಾಳ ಆಂಟಿ, ಬಾತ್ರೂಮ್ ಅಲ್ಲಿ ಜಾರ್ ಬಿದ್ಬಿಟ್ಟೆ. ಅಪ್ಪ ಚೆನ್ನಾಗಿದ್ಯಮ್ಮ? ಸಡನ್ ಸರ್ಪ್ರೈಸ್, ಫೋನ್ ಕೂಡ ಮಾಡ್ಲಿಲ್ಲ. ಹೇಗೆ? ಚೆನ್ನಾಗಿದ್ದೀವಮ್ಮ. ನಮಸ್ಕಾರ ಮಾವ. ಬಾಬಾ ಚೆನ್ನಾಗಿದ್ದೀರಾ? ಹಾ ಸಂತೋಷ್, ಚೆನ್ನಾಗಿದೆ. ನೀನೇನೋ ಇಲ್ಲಿ ಅಲಿ ಅಂದ್ರೆ ನಿಮ್ಗೆ ಮೊದ್ಲೇ ಗೊತ್ತಾ? ಇವನ್ ಯಾವ ಸೀಮೆ ಅಳಿ ಅಂದ್ರೆ ಚಿಕ್ಕಪ್ಪ, ಹುಡುಗಿ ಕೊಡೋ ಮುಂಚೆ ಹುಡುಗನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕು ಅಂತ ಗೊತ್ತಿಲ್ವಾ? ಏ ಜೀವನ್, ಏನ್ ಮಾತಾಡ್ತಾ ಇದ್ಯಾ? ಏನ್ ಮಾತಾಡೋದೇನೋ, ಮಾಗಡಿ ರೋಡ್ ಹತ್ರ ಪ್ರಾಸ್ಟಿಟ್ಯೂಟ್ ಕೇಸಲ್ಲಿ ಸಿಕ್ಕಿದ್ದ ಇವನು. ಬುಕ್ ಮಾಡ್ಬಿಡ್ತಿದ್ದೆ, ಅವತ್ತೇ ಕೇಸ್ ಫೈಲ್ ಮಾಡಿ ಕೋರ್ಟ್ ಸಬ್ಮಿಟ್ ಮಾಡೋಣ ಅಂತಿದ್ದೆ.
ಈ ದೊಡ್ಡ ಮನುಷ್ಯ ಬಂದು ಕಾಲು ಇಟ್ಕೊಂಡಿದ್ದಕ್ಕೆ ಹೋಗ್ಲಿ ಅಂತ ಬಿಟ್ ಕಳ್ಸಿದೀನಿ. ಅಲ್ಲ, ನಮ್ಮ ಮನೆ ಹುಡುಗಿನ ಕರ್ಕೊಂಬಂದು ಇಂಥವ್ರ ಮನೆ ಕೊಟ್ಟಿದ್ಯಲ್ಲ ಚಿಕ್ಕಪ್ಪ, ಇವನ್ ದೊಡ್ಡ ತಿರುಬೋಗಿ ಚಿಕ್ಕಪ್ಪ ಇವನು. ಅದೇ ವಿಷಯನ ಒಂದ್ ವಾರದಿಂದ ನಾನು ಹೇಳ್ತಾನೆ ಇದ್ದೀನಿ, ಯಾರು ಕಿವಿಗೆ ಹಾಕೊಂತಿಲ್ಲ. ಅವನ್ ಪ್ರತಿದಿನ ರಾತ್ರಿ 3 ಗಂಟೆಗೆ ಹುಡುಗಿ ರೂಮ್ಗೆ ಹೋಗ್ತಾನೆ. ಅದ್ರ ಬಗ್ಗೆ ಅವ್ರ ಅಪ್ಪಂಗೂ ಬಂತು, ಆಮೇಲೆ ಅವನ್ ಹೆಂಡತಿಗೂ ಹೇಳ್ದೆ, ನನ್ ಮಾತು ಕೇಳಲೇ ಇಲ್ಲ. ಲೇ, ನಿಮ್ ಫ್ಯಾಮಿಲಿ ಎಲ್ಲಾರನ್ನು ಎಕ್ಸ್ಟ್ರಾ ಮ್ಯಾರಿಟಲ್ ಕೇಸ್ ಹಾಕಿ ಬುಕ್ ಮಾಡಿ ಒಳಗೆ ಹಾಕ್ಬಿಡ್ತೀನಿ. ಹಲೋ ಹಲೋ, ಅವನು ಸುಮ್ನೆ ಬಿಡ. ಹಲೋ ಹಲೋ, ಹೇಳಿ ಡೈಲಾಗ್ ಹೇಳ್ತಿದ್ಯಾ, ಯಾವನೋ ನೀನು? ನಾನು ಯಾರು ಗೊತ್ತಿಲ್ಲ, ಇಲ್ಲಿಗೆ ಯಾಕೋ ಬಂದಿದ್ಯಾ? ಯಾವನೋ ನೀನು? ನೀನ್ ಪೊಲೀಸ್ ಆದ್ರೆ ಎದ್ರಕೋಬೇಕಾ? ಯಾರ ಮನೆಗೆ ಬಂದು ಏನ್ ಮಾತಾಡ್ತಾ ಇದ್ಯೋ? ನೀನ್ ಯಾರಯ್ಯ? ನನ್ನ ಹತ್ರನೇ ಮಾತಾಡ್ತೀಯಾ? ಹೋಗ್ರೆ ಇಲ್ಲಿಂದ. ಮಾಡ್ತೀರಾ? ಏನು ತಪ್ಪು ಮಾಡಿಲ್ಲ, ಏನು ಮಾತಾಡಿದ್ರೆ ಸುಮ್ಮನೆ ನಿಂತಿದ್ದಾರೆ? ಇವರೆಲ್ಲ ಏನ್ ಮಾತಾಡ್ತಿದ್ದಾರೆ ಸಂತೋಷ್? ನನಗೇನು ಅರ್ಥ ಆಗ್ತಿಲ್ಲ. ಅಲ್ಲಿ ಏನ್ ನಡೀತು ಅಂತ ನೀನ್ ಹೇಳು. ಅಮೃತ, ಎಲ್ಲರೂ ಅಷ್ಟು ಕ್ಲಾರಿಟಿ ಇಟ್ಕೊಂಡು ಹೇಳ್ತಾ ಇದಾರೆ, ಇವ್ನ ಏನ್ ಕೇಳ್ತೀಯ? ಬಾ. ಅವ್ರು ಹೇಳ್ತಿರೋದು ನಿಜಾನ? ಅಮೃತ ಹೇಳು ಸಂತೋಷ್, ಪ್ಲೀಸ್. ಅಮೃತ ನಿಂಗೆ ಹೇಳ್ತಿರೋದು ಪ್ಲೀಸ್ ಸಂತೋಷ್. ನಡಿ ನಡಿ ಅಮೃತ. ಇಲ್ಲಿವರೆಗೂ ಅಮೃತ ಬರ್ತಾಳೆ ಅನ್ನೋ ನಂಬಿಕೆ ಇತ್ತು, ಈಗ ಅದು ಇಲ್ಲದೆ ಹೋಯ್ತು. ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ದೆ ಸಂತೋಷ್? ಇನ್ನೇನ್ ಮಾಡ್ಲಿ ಸರ್, ಇಲ್ಲಿವರೆಗೂ ನನ್ನ ಲೈಫಲ್ಲೆಲ್ಲ ಫೇಲ್ಯೂರ್ಸೆ. ನನ್ನಿಂದ ಯಾರಿಗೂ ಉಪಯೋಗ ಆಗ್ಲಿಲ್ಲ, ಇನ್ಕ್ಲೂಡಿಂಗ್ ಮೀ. ಸಂತೋಷ್, ಫಸ್ಟ್ ಆಫ್ ಆಲ್ ನಿನಗೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ. ಈ ಸರ್ಜರಿಯಿಂದ ಸೈಜ್ಗಳನ್ನ ದೊಡ್ಡದು ಮಾಡ್ತೀವಿ ಅಂತ ಪ್ರತಿಯೊಬ್ಬ ರಾಸ್ಕಲ್ ಆಡೋ ನಾಟಕ ಇದು, ತಿಳ್ಕೊ. ಈ ಗೆಡ್ಡೆ ಗೆಣಸು ಎಲೆ ಪಲ್ಲ ಇವನ್ನೆಲ್ಲ ತಿಂದ್ರೆ ಸೈಜ್ ದೊಡ್ಡದಾಗತ್ತ? ನಾನ್ ಸೆನ್ಸ್. ಇಷ್ಟು ದಿವಸ ಸೈಜ್ ಇಶ್ಯೂನ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇ ಅಲ್ಲ ಸಂತೋಷ್. ತುಂಬಾ ಜನ ಸೆಕ್ಷುಲಿ ಇನ್ಆಕ್ಟಿವ್ ಅಂತ, ಸೈಜ್ ಇಶ್ಯೂ ಅಂತ ಭಯ ಪಡ್ತಾ, ನೋವು ಅನ್ಭವಿಸ್ತಾ, ಡಾಕ್ಟರ್ ನೋಡ್ತಾ, ಬಾಬಾಗಳನ್ನ ನೋಡ್ತಾ, ಇಷ್ಟಕ್ಕೂ ಆಕ್ಚುಲಿ ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಸೊಸೈಟಿ ಯಾರು ನನ್ನ ಬಗ್ಗೆ ಏನ್ ಅನ್ಕೊಂಡ್ಬಿಡ್ತಾರೋ, ನನ್ನ ವಿಷಯ ಎಲ್ಲೆಲ್ರಿಗೂ ಗೊತ್ತಾಗ್ಬಿಡ್ತೋ, ಮರ್ಯಾದೆ ಎಲ್ಲಿ ಹೋಗ್ಬಿಡ್ತೋ, ನನ್ನ ಚೀಪಾಗಿ ಎಲ್ಲಿ ನೋಡ್ತಾರೋ. These are all insecure feelings. When there is love and affection, size really doesn't matter. And nin vishayadalli idu already prove agide. Amrutanu nin hage yochane madididre ella bittu nin jothege bartha illa. Avu ninigoskara madira sacrifice ge nin insecurity na swalpa taakade idakagalva. Size na jaasti maadkobeku anta nin patta shrama hard work al swalpa amrutanige vishayana heladike ನೀನ್ ಟ್ರೈ ಮಾಡಿದ್ರೆ? 3 ಮಂತ್ಸ್ ಇಂದ ಕಾಲ್ ಮಾಡೋದಕ್ಕೆ, ಮೆಸೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್, ರೆಸ್ಪಾನ್ಸೇ ಇಲ್ಲ. ಅವಳ ಹತ್ರ ಮಾತಾಡೋದಕ್ಕೆ ಅವ್ರ ಮನೆಗೂ ಹೋಗಿದ್ದೆ ಸರ್, ಅವ್ರ ಫ್ಯಾಮಿಲಿ ಅವರು ಅವಳ ಹತ್ರ ಕಳಿಸ್ಲೂ ಇಲ್ಲ. ಹೌದಾ? ಇಸ್ ದಟ್ ಸೋ? ನಿಮ್ ಜನರೇಷನ್ ಅಲ್ಲಿ ರಿಲೇಷನ್ಶಿಪ್ ನ ಸ್ಟಾರ್ಟ್ ಮಾಡೋದಕ್ಕೆ ದೊಡ್ಡ ರೀಸನ್ ಗಳೇನ್ ಬೇಕಾಗಿಲ್ಲ, ಆದ್ರೆ ಆ ರಿಲೇಷನ್ ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಲಾಜಿಕ್ ಮಾತಾಡ್ತೀರಾ ನೀವು? ಅರೆ ನೀನೇ ಅಂದಲ್ಲಪ್ಪ, ನಿಮ್ ತಂದೆಗಿಂತ ಅಮೃತಾನೇ ನಿನ್ನ ಜಾಸ್ತಿ ನಂಬ್ತಾಳೆ ಅಂತ. ಮತ್ತೆ ಹಾಗಿರೋವಾಗ ಡಸಂಟ್ ಶಿ ಡಿಸರ್ವ್ ಅ ಲಿಟಲ್ ಎಕ್ಸ್ಪ್ಲನೇಷನ್ ಆರ್ ಅಟ್ ಲೀಸ್ಟ್ ಅ ಸಾರಿ? ಹೋಗು ಸಂತೋಷ್, ಹೋಗಿ ಅಮೃತಾಗೆ ಎಲ್ಲ ಡೀಟೇಲ್ ಆಗಿ ಹೇಳು. 1 ಮಿನಿಟ್, ನಿಮ್ ತಂದೆಯವ್ರನ್ನ 1 ನಿಮಿಷ ಒಳ್ಳೆ ಕಳ್ಸಮ್ಮ. ಲೇ, ಎಲ್ಲಿಗೆ ಹೊರಟ್ಯೋ? ಒಳಗಡೆ ಸೈಕಿಯಾಟ್ರಿಸ್ಟ್ ವೇಟ್ ಮಾಡ್ತಿದಾರಪ್ಪ, ಹೋಗಿ ಮೀಟ್ ಮಾಡ್ಕೊಂಡ್ ಬಾ. ಏಯ್, ಏನಾಯ್ತು ಸರ್, ನನ್ನ ಮಗ ಹಾಗೆ ಹೋಗ್ತಾ ಇದ್ದಾನೆ, ಏನ್ ನಡೀತು? ಬನ್ನಿ ಸರ್, ರಾಮಮೋಹನ್ ಅವರೇ, ಟ್ರೀಟ್ಮೆಂಟ್ ಬೇಕಾಗಿರೋದು ನಿಮ್ಮ ಮಗನಿಗಲ್ಲ, ನಿಮಗೆ.
ಸಂತೋಷ್ ಚಿಕ್ಕ ವಯಸ್ಸಲ್ಲಿ ನಿಮ್ ಹತ್ರ ಅವನ್ ಡೌಟ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಬಂದಾಗ ಅವನ್ನ ಹತ್ರ ಕರ್ಕೊಂಡು ಧೈರ್ಯ ಹೇಳಿ ಅವನ್ನ ಎಜುಕೇಟ್ ಮಾಡೋದ್ ಬಿಟ್ಟು ಹೊಡೆಯೋದಾ ಸರ್? ತಮ್ಗೇನೇ ಕಷ್ಟ ಬಂದ್ರು, ಏನೇ ಬೇಕು ಅನ್ಸಿದ್ರು ತಮ್ಮ ಪೇರೆಂಟ್ಸ್ ನೋಡ್ಕೋತಾರೆ ಅಂತ ಧೈರ್ಯವಾಗಿರ್ತಾರೆ ಸರ್ ಮಕ್ಕಳು. ತಮ್ಮ ಸಂತೋಷನ ನೋವನ್ನ ಫಸ್ಟ್ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೋತಾರೆ. ಅಂತ ಟೈಮಲ್ಲಿ ಫ್ಯಾಮಿಲಿಯವ್ರ ಸಪೋರ್ಟ್ ಸಿಗ್ಲಿಲ್ಲ ಅಂತ ಅನ್ಕೊಳ್ಳಿ, ಹೊರಗಿನವ್ರ ಸಪೋರ್ಟ್ಗೋಸ್ಕರ ಹುಡುಕ್ತಾರೆ. ನಿಮ್ಮ ಅಜ್ಞಾನಕ್ಕೆ, ಸೊಸೈಟಿಯ ಹೆಸರಿಟ್ಟು ಸಂತೋಷಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಭಯಕ್ಕೆ, ತನಗಿಲ್ದಿರೋ ಪ್ರಾಬ್ಲಮ್ನ ಇದೆ ಅಂತ ಅನ್ಕೊಂಡು 20 ವರ್ಷ ಒಂಟಿಯಾಗಿ ಹೋರಾಟ ಮಾಡಿದಾನೆ ಸರ್ ಸಂತೋಷ್. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಹಾಗಾಗಿ ಅವನು ಯಾವ ಅನಾಹುತಾನು ಮಾಡ್ಕೊಂಡಿಲ್ಲ. ನೀವು ಅನ್ಕೊಂಡಿರೋ ಹಾಗೆ ಪರ್ವರ್ಟು ನಿಮ್ಮ ಮಗ ಅಲ್ಲ ಸರ್. ಆಲ್ ಹಿ ನೀಡ್ ಈಸ್ ಯುವರ್ ಸಪೋರ್ಟ್. ಆಕ್ಚುಲಿ ನಿಮ್ಮ ಮಗನ ಪ್ರಾಬ್ಲಮ್ ಏನು ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ನೀವೇನ್ ಸರ್ ಇಲ್ಲಿ ಮಾತು ಕೇಳಿ ಸರ್, ಇಲ್ಲಿ ಸರ್ 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 ಅಮೃತ ಸರ್ ಒಂದ್ಸಲ ಮಾತಾಡೋ ಬಿಡಿ ಸರ್, ಪ್ಲೀಸ್ ಸರ್ ಒಂದ್ಸಲ ಅಮೃತ ಅಮೃತ ಇರಿ ಸರ್, ಸರ್ ನಾನು ಹೇಳೋದು ಕೇಳಿ, ಒಂದ್ಸಲ ಮಾತಾಡೋ ಬಿಡಿ ಸರ್ ಅಮೃತ ಅಮೃತ. ಇನ್ನೊಂದ್ಸಾರಿ ಈ ಕಡೆ ಕಾಣಿಸ್ಕೊಂಡೆ ಅನ್ಕೋ. ನೀನ್ ಹೇಳಿರೋ ಸುಳ್ಳಿಂದ, ನೀನ್ ಮಾಡಿರೋ ಮೋಸದಿಂದ ನನ್ನ ತಂಗಿ ತುಂಬಾ ಸಫರ್ ಆಗಿದ್ದಾಳೆ. ಶಿ ಹ್ಯಾಸ್ ಮೂವ್ಡ್ ಆನ್. ಸುಮ್ ಸುಮ್ನೆ ಇಲ್ಲಿಗೆ ಬರಕ್ ಹೋಗ್ಬೇಡ, ಮರ್ಯಾದೆಯಿಂದ ಹೊರಟೋಗು. ಸಂತೋಷ್ ಸಂತೋಷ್ ಬ್ರೋ, ಏಯ್ ಯಾವ ನನ್ನ ಮಗನ ತಳ್ಳಿದ್ದು ಇಲ್ಲಿ ಬಂದು ಸುಮ್ ಸುಮ್ನೆ ಗಲಾಟೆಗಳು ಮಾಡಬೇಡಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಆ ಪೊಲೀಸ್ ನಮಗೆ ಹೊಸಪ ಅಲ್ಲ, ಹೋಗಿ ಇವ್ರ ಹತ್ರ ಏನೋ ಮಾತು ಹೋಗ್ರ ಸುಮ್ನೆ ಹೋಗ್ರ. ಲೇ ಏನಾಯ್ತು? ನಾನು ಒಂದೇ ಒಂದ್ಸಲ ಅಮೃತ ಹತ್ರ ಮಾತಾಡ್ಬೇಕು. ಅಪ್ಪ ಏನು ಹೇಳ್ತಿದ್ಯಾ, ನೋಡಿದ್ಯಲ್ಲ ಹೇಗ್ ಮಾತಾಡಿದ್ರು ಅವ್ರಂತ. ಅಮೃತ ನಿನಗೆ ಸಾರಿ ಹೇಳೋಕ್ ಬಂದಿದ್ದೀನಿ, ಆದ್ರೆ ಆ ಸಾರಿ ನಿನಗೆ ಮೋಸ ಮಾಡಿದ್ದಕ್ಕಲ್ಲ. ಸಂತೋಷ್ ಬೇಡ ಬ್ರೋ, ನಿನ್ನ ಹತ್ರ ಒಂದ್ ಸೀಕ್ರೆಟ್ ನ ಬಚ್ಚಿಟ್ಟಿದ್ದಕ್ಕೆ. ನಿನಗೆ ಅಲ್ಲ, ಆ ಸೀಕ್ರೆಟ್ ನ ಇಲ್ಲಿವರೆಗೂ ಯಾರಿಗೂ ಹೇಳಲಿಲ್ಲ. ಅಂಡ್ ಐ ಡೋಂಟ್ ಕೇರ್ ಇಫ್ ಇಟ್ಸ್ ನಾಟ್ ಅ ಸೀಕ್ರೆಟ್ ಎನಿಮೋರ್. ನನಗೆ ನಂದು ಚಿಕ್ಕದು ಅನ್ನೋ ಫೀಲಿಂಗ್. ಐ ಥಾಟ್ ಐ ಹ್ಯಾಡ್ ಅ ಸ್ಮಾಲ್ ಪೇನಸ್. ಯಾರಿಗಾದ್ರೂ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತ ಒಳಗೆ ಇಟ್ಕೊಂಡಿದ್ದೆ. ಮದುವೆ ಆದ್ರೆ ನನಗೆ ನನ್ನ ಪ್ರಾಬ್ಲಮ್ ಇಂದ ಮದುವೆ ಆಗೋಣ, ಹ್ಯಾಪಿಯಾಗಿ ಇಟ್ಕೊಳಕ್ ಆಗಲ್ಲ ಅಂತ ಮದುವೆನ ಬೇಡ ಅಂದಿದ್ದೆ. ಆದ್ರೆ ನೀನ್ ಯಾವಾಗ ನನ್ನ ಲೈಫ್ ಅಲ್ಲಿ ಬಂದ್ಯೋ ಆವಾಗ್ಲಿಂದ ಡಿಸಿಷನ್ ಚೇಂಜ್ ಆಯ್ತು ಅಮೃತ. ಆ ಇನ್ಸ್ಪೆಕ್ಟರ್ ಹೇಳ್ದಾಗೆ ನಾನು ಯಾವ ತಪ್ಪು ಮಾಡಿಲ್ಲ ಅಮೃತ. ನನಗಿರೋ ಪ್ರಾಬ್ಲಮ್ ನಿಜಾನ ಅಂತ ತಿಳ್ಕೊಳಕ್ ಮಾಡಿದ ಪ್ರಯತ್ನ ಅದು, ಆದ್ರೆ ಅಲ್ಲೇನು ನಡೆದಿಲ್ಲ ಅಮೃತ. ನೀನ್ ಹ್ಯಾಪಿ ಆಗಿದ್ರೆ ಸಾಕು ಅಂತ ಲೈಫ್ ರಿಸ್ಕ್ ಆದ್ರೂ ಕೂಡ ಸರ್ಜರಿಗೆ ರೆಡಿ ಆದೆ. ನನ್ ಬ್ಯಾಡ್ ಲಕ್ಕೋ ಗುಡ್ ಲಕ್ಕೋ ಅದು ಕೂಡ ನಡೀಲಿಲ್ಲ. ಸ್ವಾಮಿಗಳು ಕೂಡ ಮನೆಗೆ ಬಂದಿದ್ದು ಮೆಡಿಸಿನ್ ಕೊಡೋದಕ್ಕೆ ಅಮೃತ. ನಿನ್ನ ಬಿಟ್ಟಿರೋ ಈ 3 ತಿಂಗಳು ತಿಂತಾ ಇದ್ದೀನಿ, ಮಲಗ್ತಾ ಇದ್ದೀನಿ, ಉಸಿರಾಡ್ತಾ ಇದ್ದೀನಿ, ಆದ್ರೆ ಪ್ರಾಣ ಮಾತ್ರ ನನ್ನ ಹತ್ರ ಇಲ್ಲ ಅಮೃತ. ನಿನ್ ಲಕ್ಕಿ ನಂಬರ್ 9, ಅದೇ ನನ್ ಲಕ್ಕಿ ನಂಬರ್ 9. ಕೌಂಟ್ ಮಾಡೋಷ್ಟರಲ್ಲಿ ಮನೆಯಿಂದ ಹೊರಗಡೆ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಜೀವನದಲ್ಲಿ ನಿನ್ಗೆ ಯಾವತ್ತು ಕಾಣಿಸೋದಿಲ್ಲ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್
ನಾನು ವೇಟ್ ಮಾಡ್ತಿರೋದು ಈ ಟೈಮ್ಗೋಸ್ಕರನೇ ಅಲ್ವಾ? ಇದನ್ನೆಲ್ಲ ಮೊದಲೇ ಯಾಕೆ ಹೇಳಲಿಲ್ಲ ನೀನು? ಭಯ ಆಗ್ತಿತ್ತು ಅಮೃತ, ನಿನ್ನ ಬಾಯಲ್ಲಿ ಬಿಗ್ ಅನ್ನೋ ಪದ ಕೇಳ್ತಿದ್ದ ಹಾಗೆ ಭಯ ಆಗ್ತಿತ್ತು. ವಿಷಯ ಗೊತ್ತಾದ್ರೆ ನೀನೆಲ್ಲಿ ನನ್ನ ಬಿಟ್ಬಿಡ್ತೀಯ ಅನ್ನೋ ಭಯ. ನನಗೆ ನನ್ನ ಪ್ರಾಬ್ಲಮ್ ನನಗೆ ಮಿಸ್ಕನ್ಸೆಪ್ಷನ್ ಆಗಿತ್ತು, ಆದರೆ ಎಲ್ಲನೂ ಹೇಳ್ಬಿಡ್ಬೇಕು ಅನ್ಕೊಂಡಿದ್ದೆ. ಆದರೆ ಅವತ್ತು ಅಷ್ಟು ಜನ ಇದ್ದಿದ್ರಿಂದ ಏನೂ ಹೇಳೋಕ್ಕಾಗಲಿಲ್ಲ. ಅದು ನನ್ನ ತಪ್ಪೆ. ಐ ಆಮ್ ಸಾರಿ ಅಮೃತ. ಐ ಡೋಂಟ್ ಕೇರ್ ವಾಟ್ ಅದರ್ಸ್ ಥಿಂಕ್. ನನಗೆ ನೀನೇನು ಅನ್ಕೋತೀಯ ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ಯು ಆರ್ ಮೈ ಲವ್. ಯಾ, ಬಟ್ ಯು ಪರ್ಫೆಕ್ಟ್ ಇನ್ ಎವ್ರಿ ಆಸ್ಪೆಕ್ಟ್ ಸಂತೋಷ್. ಅವನ ಬೇಗ ಹಾಕ್. ಹೋಗ್ಲಿ ಬಿಡಿ ಅಂಕಲ್, ಟೋಟಲ್ ಆಗಿ ನಮ್ಮೊಂದು ಲೈಫು ಸೆಟ್ಲ್ ಆಯ್ತು. ಇನ್ಮೇಲೆ ಆ ಪ್ರಾಸ್ಟಿಟ್ಯೂಟ್ ಹೌಸ್ನ ಕಟ್ ಮಾಡಿದ್ರೆ ಒಳ್ಳೇದು. ಯಾರನ್ನ ಕರ್ಕೊಂಡು ಹೋಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೊದಲು ನಿನ್ನ ಫ್ರೆಂಡ್ಶಿಪ್ನ ಕಟ್ ಮಾಡಿದ್ರೆ ಒಳ್ಳೇದು. ಅಲ್ಲಿ ಆಲ್ರೆಡಿ ಕಟ್ ಮಾಡಿರೋ ಹಾಗೆ ಇದೆ. ಕಳ್ಳನ ಮಗನ್ ತಂದು. ಹೇ, ವೇಟ್ ವೇಟ್, ಕಮ್ ಹಿಯರ್. Punch again. ಅಪ್ಪ, ಒಂದ್ ಚಿಕ್ಕ ಡೌಟ್. ಏನ್ ಡೌಟ್? ಮಕ್ಕಳೆಲ್ಲ ಹೇಗ್ ಹುಟ್ಟುತ್ತಾರೆ? ಮಕ್ಕಳ ಏನಿಲ್ಲ ಕಣೋ, ಎಲ್ರಿಗೂ ಒಂದ್ ಏಜ್ ಆದ್ಮೇಲೆ ಅಟ್ ಸಮ್ ಪಾಯಿಂಟ್ ಪ್ರೀತಿ ಹುಟ್ಟುತ್ತೆ. ನಿಮ್ಮ ಅಮ್ಮನಿಗೂ ನನಗೂ ಹುಟ್ಟಿದಾಗೆ. You know, we fall in love. And when we make love, a love in the makkalu huttare. Appa, love andre enu? Love